ಅಂದರೆ ನಾವಿವತ್ತು ಏನು ಮಾಡೋಣ ಅಂತಂದರೆ, ನಾವು ಇವಾಗಿರುವಂಥ ಸನ್ನಿವೇಶಗಳಲ್ಲಿ ನಾವು ನಮ್ಮ ಗುಣಗಳು ಯಾವ ಥರ ಇರಬೇಕು, ನಾವು ಯಾವ ಥರ ಇದ್ದರೆ ದೇವ್ರ ಮಾರ್ಗದ ರಕ್ಷಣೆ ಹೊಂದ್ಬೋದು ಅಂತಂದ್ಬಿಟ್ಟು ನಾವು ಅಂಶನ ನಾವೇನು ಮಾಡೋಣ, ನಾವು ಇವತ್ತು ಓದಿ ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಂದ್ಬಿಟ್ಟು ನಾವು ನೋಡೋಣ ಅಲ್ವ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾವು ಮುಖ್ಯವಾಗಿ ನೋಡ್ಬೇಕಾದ್ರೆ ಇಲ್ಲಿ ಎಜಿಕೆಲಲ್ಲಿ ಒಂದು ಪ್ರವಾದನೆ ಮಾತು ಬರ್ತಾರೆ. ಆ ಎಜಿಕೆಲಲ್ಲಿ ಪ್ರವಾದನೆ ಮಾತಲ್ಲಿ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಒಂದು ಲೋಕದಲ್ಲಿ ಅಥವಾ ಒಂದು ದೇಶದಲ್ಲಿ ಭಯಂಕರವಾಗಂತ ಉಪದ್ರವ ಬರ್ಬೇಕಾರೆ ಯಾವ ಜನಗಳು ರಕ್ಷಣೆ ಹೊಂತಾರೆ ಅಂತಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ, ಅದನ್ನು ನಾವು ಗಮನಿಸೋಣ. ಅದು ನಮ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಎಜಿಕೆಲ್ 14ನೇ ಅಧ್ಯಾಯದಲ್ಲಿ ನಮಗೆ ಕೊಟ್ಟಿದ್ದಾರೆ. ಎಜಿಕೆಲ್ 14ನೇ ಅಧ್ಯಾಯದಲ್ಲಿ ವಚನ 12, 13, 14, ಎಜಿಕೆಲ್ ಚಾಪ್ಟರ್ 14:12-14. ಮತ್ತು ಯಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ಅಪರಾಧವನ್ನು ನಡೆಸಿ ನನಗೆ ವಿರುದ್ಧವಾಗಿ ಪಾಪ ಮಾಡಿದ್ದ ದೇಶದ ಮೇಲೆ ನಾನು ಕೈಯೆತ್ತಿ ಅದರ ಜೀವನಾಧಾರವನ್ನು ತೆಗೆದುಬಿಟ್ಟು ಕ್ಷಾಮವನ್ನು ಬರಮಾಡಿ ಜನ ಪಶುಗಳನ್ನು ಅದರೊಳಗಿಂದ ನಿರ್ಮೂಲ ಮಾಡುವ ಪಕ್ಷದಲ್ಲಿ ನೋಹ, ದಾನಿಯೇಲ, ಯೋಬ ಎಂಬೀ ಮೂವರು ಪುರುಷರು ಅದರಲ್ಲಿದ್ದರೂ ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ದರು. ಇದು ಕರ್ತನಾದ ಯಹೋವನ ನುಡಿ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ದೇಶದಲ್ಲಿ ನನ್ನ ಜನಗಳು ನನಗೆ ವಿರುದ್ಧವಾಗಿ ಪಾಪ ಮಾಡುವಂತ ಸಂದರ್ಭದಲ್ಲಿ ಆ ಜನಗಳ ಮೇಲೆ ದೇವರು ಆ ಒಂದು ಆಹಾರದ ಒಂದು ಇದನ್ನ ಮುರಿಬೇಕಾದ್ರೆ ಅಲ್ಲಿ ಭಯಂಕರ ಅಂತ ದೇಶದಲ್ಲಿ ಶಾಮ ಒಂದು ಬರ ಮಾಡ್ತೀನಿ, ಜನ ಪಶುಗಳನ್ನೆಲ್ಲ ಏನ್ ಮಾಡ್ತೀನಿ ನಿರ್ಮೂಲ ಮಾಡ್ತೀನಿ ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ಅವಾಗ ಅದರಲ್ಲಿ ದಾನಿಯಲು ಯೋಬು ಎಂಬತ್ತ ಮೂವರು ಪ್ರಾಣಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತಿದ್ರು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹಂಗಂದ್ರೆ ಇಂಥ ಭಯಂಕರವಾಗಿಂತ ಇಕ್ಕಟ್ಟಾಗಿರೋ ಸಂದರ್ಭದಲ್ಲಿ ಯಾರು ಮಾತ್ರ ಪ್ರಾಣ ಉಳಿಸ್ಕೊಳಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಮೂರು ಜನ ವ್ಯಕ್ತಿಗಳ ಹೆಸರು ಕೊಡ್ತಾರೆ, ನೋವಾ, ದಾನಿಯಲ್ಲು, ಯೋಬು ಅಂತ ಏನ್ ಮಾಡ್ತಾರೆ, ಮೂರು ಜನಗಳ ಹೆಸರು ಕೊಡ್ತಾರೆ. ಈ ಮೂರು ಜನಗಳೇನ ಇದ್ದಿದ್ದ ಅಂತಂದ್ರೆ ಅವ್ರು ಏನ್ ಮಾಡ್ಬೋದು ತನ್ನ ಪ್ರಾಣನ ಉಳಿಸ್ಕೊಬೋದಾಯ್ತು ಅಂತ ಹೇಳ್ತಾರೆ. ಅದರ ಸದ್ಗೆ ಏನಕ್ಕೆ ದೇವರು ಈ ತರ ಒಂದು ಕೋಪನ ವ್ಯಕ್ತಪಡಿಸ್ತಾರೆ ಅಂತ ಫಸ್ಟ್ ನಾವ್ ಏನ್ ಮಾಡೋಣ ಇಲ್ಲಿ ತಿಳ್ಕೊಳೋಣ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ಆ ಒಂದು ದೇಶ ನನ್ನ ವಿರುದ್ಧವಾಗಿ ಪಾಪ ಮಾಡಿದವಾಗ ನಾನೇನ್ ಮಾಡ್ತೀನಿ, ನನ್ನ ಕೈಯನ್ನು ಚಾಚಿ ಅವರ ಒಂದು ಆಹಾರದ ಒಂದು ಕೋಲನ್ನು ಏನ್ ಮಾಡ್ತೀನಿ ಮುರಿತೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ದೇಶಗಳು ಏನ್ ಪಾಪ ಮಾಡಿದ್ರು, ಯಾಕೆ ದೇಶಕ್ಕೆ ಬಂದ್ಬಿಟ್ಟು ದೇವರು ಬಂದ್ಬಿಟ್ಟು ರಾಜ್ಯಕ್ಕೆ ಬಂದ್ಬಿಟ್ಟು ಆಹಾರದ ಒಂದು ಕೋಲ್ನ ಬುರಿತಾರೆ ಅಂತ ನಾವೇನ್ ಮಾಡೋಣ ನಾವು ನೋಡೋಣ. ಅದರ ಅದಕ್ಕೆ ನೋಡ್ಬೇಕ್ರೆ ಏಷ್ಯಾದಲ್ಲಿ 66ನೇ ಅಧ್ಯಾಯ ಕನ್ನಡ ನಿಂತೀನಿ, ಐಸಾಯ ಚಾಪ್ಟರ್ 66 ಅಲ್ಲಿ ಏಷ್ಯಾ 66ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, 15ನೇ ವಚನದಿಂದ ಹಿಡಿದು 19ನೇ ವಚನದವರೆಗೂ ಅದರ. ಸೊ ಐಸಾಯ 66 ಚಾಪ್ಟರ್ ವರ್ಸಸ್ 15ನಿಂದ ಹಿಡಿದು ವರ್ಸಸ್ 19ವರೆಗೂ ಅದರ ಓದನ ಕೇಳನ. ಆಹಾ, ಯಹೋವನು ಬೆಂಕಿಯನ್ನು ಕಟ್ಟಿಕೊಂಡು ಬರುವನು, ಆತನ ರಥಗಳು ಬಿರುಗಾಳಿಯಂತಿರುವವು, ರೌದ್ರಾವೇಶದಿಂದ ತನ್ನ ಸಿಟ್ಟನ್ನು ತೀರಿಸುವನು, ಅಗ್ನಿ ಜ್ವಾಲೆಯಿಂದ ಖಂಡಿಸುವನು. ಇಲ್ಲಿ ಕರ್ತನು ಏನ್ ಮಾಡ್ತಾನೆ ಬರುವನು ಅಂತ ಹೇಳ್ತಾರೆ. ಸೊ ಕರ್ತನ ಬರುವಂತ ಒಂದು ದಿನದಲ್ಲಿ ಏನಾಗೋದು, ಈ ಒಂದು ಕೆಲಸಗಳು ಏನಾಗೋದು ಅಲ್ಲಿ ಅಲ್ಲಾಗೋದು ಅಂತ ಮುಟ್ಕೊಡ್ತಾರೆ. ಸೊ ಅದು ನೋಡ್ಬೇಕ್ರೆ ಅವ್ರು ಯಾವ ತರ ಬರ್ತಾರೆ ಅಂತಾನೆ, ಅಗ್ನಿಯಿಂದ ಬರ್ತಾರೆ, ಆಮೇಲೆ ರಥದಲ್ಲಿ ಬರ್ತಾರೆ. ಯಹೋವನು ಅಗ್ನಿಯಿಂದಲೂ ತನ್ನ ಖಡ್ಗದಿಂದಲೂ ಎಲ್ಲಾ ನರಜನ್ಮದವರಿಗೆ ನ್ಯಾಯ ತೀರಿಸುವನು, ಆಗ ಆತನಿಂದ ಹತರಾಗುವವರು ಬಹುಜನ. ಸದ್ಯ ನೋಡ್ಬೇಕ್ರೆ ಹೇಳ್ತಾರೆ ಅಂತಂದ್ರೆ, ದೇವ್ರ ಬಂದ್ಬಿಟ್ಟು ಅವಾಗ ಅಗ್ನಿಯಿಂದ ಜನಗಳ ಹತ್ರ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾರೆ ಅಂತ ಹೇಳ್ತಾರೆ. ಇಂಗ್ಲಿಷ್ ನೋಡ್ಬೇಕ್ರೆ 16th verse ಓದನ ಅಂತೀನಿ ನೋಡಿ ಅಂತೀನಿ. 16th verse ಓದಿನಿ ಕಾಣ ನೋಡೋಣ. ಯಹೋವನು ಅಗ್ನಿಯಿಂದಲೂ ತನ್ನ ಖಡ್ಗದಿಂದಲೂ ಎಲ್ಲಾ ನರಜನ್ಮದವರಿಗೆ ನ್ಯಾಯ ತೀರಿಸುವನು. ಸೊ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬೇರೆ ತರ ಬರ್ತಾರೆ, ಫಾರ್ ಬೈ ಫೈರ್ ಅಂಡ್ ಬೈ ಸ್ಪಾಟ್ ವಿಲ್ ದ ಲಾರ್ಡ್ ಪ್ಲೀಡ್ ವಿತ್ ಆಲ್ ಫ್ಲೆಶ್ ಅಂಡ್ ದ ಸ್ಲೇನ್ ಆಫ್ ದ ಲಾರ್ಡ್ ಶಾಲ್ ಬಿ ಮೆನಿ ಅಂತ ಹೇಳ್ತಾರೆ. ಅಂದ್ರೆ ದೇವರು ಇಡೀ ಜನಾಂಗದವ್ರ ಹತ್ರ ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ತನ್ನ ಒಂದು ಬೆಂಕಿ ಮತ್ತೆ ಕತ್ತಿಯಿಂದ ಎಲ್ಲಾ ಜನಾಂಗದವ್ರ ಹತ್ರ ಏನ್ ಮಾಡ್ತಾರೆ, ಬೇಡ್ಕೊಂತಾರೆ ಅಂತ ಹೇಳ್ತಾರೆ. ಏನಕ್ಕಪ್ಪ ಬೇಡ್ಕೊಂತಾರೆ, ಏನಕ್ಕೆ ದೇವ್ರು ಬೇಡ್ಕೊಬೇಕು ಅಂತ ಹೇಳ್ಬೇಕಾರೆ,
ದೇವರು ಒಂದು ನೀತಿ ಸ್ವರೂಪನಾಗಿರೋ ದೇವರು. ಸೊ ಅವ್ರು ಹೇಳ್ತಾರೆ ಅಂದ್ರೆ ಅವ್ರು ನೀತಿನ ಬಿಟ್ಟು ಏನ್ ಮಾಡಕ್ ಹೋಗ್ಬಿಡ್ದು, ಅನೀತಿ ಕೆಲಸಗಳನ್ನ ಮಾಡಕ್ ಹೋಗ್ಬಿಡೋದು. ಅದಕ್ಕೆ ಹೇಳ್ತಾರೆ ಆ ನೀತಿನ ಏನ್ ಮಾಡ್ತಾರೆ ದೇವ್ರು ಬೇಡ್ಕೊಂತಾರೆ ಅಂತ ಹೇಳ್ತಾರೆ. ಅದನ್ನ ಹೆಂಗ್ ಬೇಡ್ಕೊಂತಾರೆ ಅಂತಂದ್ರೆ ಬಂದ್ಬಿಟ್ಟು ಕತ್ತಿಯಿಂದ ಏನ್ ಮಾಡ್ತಾರೆ ದೇವ್ರು ಬೇಡ್ಕೊಂತಾರೆ ಅಂತ ಹೇಳ್ತಾರೆ. ಆ ಕತ್ತಿಯಿಂದ ಕೊಂಡಿರಂತ ಪಕ್ಷದಲ್ಲಿ ನೆಕ್ಸ್ಟ್ ಭಯಂಕರವಾದಂತ ಒಂದು ವಿಪತ್ತುಗಳನ್ನ ಏನ್ ಮಾಡ್ತಾರೆ ಕಳಿಸ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು ಕತ್ತಿ ಅಂತಂದ್ರೆ ರಾಜ್ಯಗಳು. ಅದರ ಹೆಸರು ನೋಡ್ಬೇಕ್ರೆ ಅಂತಂದ್ರೆ ಕತ್ತಿಯಿಂದ ಬರುವಂತ ಒಂದು ಯುದ್ಧಗಳು, ರಾಜ್ಯ ವಿರುದ್ಧವಾಗಿ ಎದ್ದಂತ ಒಂದು ಯುದ್ಧಗಳ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಅದಕ್ಕೆ ದೇವರು ಬಂದ್ಬಿಟ್ಟು ಅಲ್ಲಿ ಯುದ್ಧದ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲ, ಯುದ್ಧದ ಬಗ್ಗೆ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಇದನ್ನ ಜನಗಳ ಹತ್ರ ದೇವ್ರು ಬೇಡ್ಕೊಬೇಕಾರೆ ಜನಗಳು ಕೇಳಿಲ್ಲ ಅಂದ್ರೆ ನೆಕ್ಸ್ಟ್ ಏನಾಗ್ತಾರೆ ಅಂತ ವಿಪತ್ತು ಅಂತ ಹೇಳ್ತಾರೆ. ನೋಡಿರ್ತೀನಿ ಇವಾಗ ಹಂಗೆ ನಾವು ಏಷ್ಯಾದಲ್ಲಿ ಅದನ್ನ ಹಂಗೆ ಮುಂದಕ್ಕೆ ಹೋದ ಅಂತೀನಿ. ಓದ್ರಿ ಮುಂದಕ್ಕೆ. ಆಗ ಆತನಿಂದ ಹತರಾಗುವವರು ಬಹುಜನ ತೋಟಗಳೊಳಗೆ ಪ್ರವೇಶಿಸುವುದಕ್ಕೆ ತಮ್ಮ ಮಧ್ಯದಲ್ಲಿನ ಒಬ್ಬನ ಅಂಗಾಭಿನಯವನ್ನು ಅನುಸರಿಸಿ ತಮ್ಮನ್ನು ಶುದ್ಧೀಕರಿಸಿ ಪವಿತ್ರ ಮಾಡಿಕೊಂಡು ಹಂದಿಯ ಮಾಂಸವನ್ನು ಅಶುದ್ಧ ಪದಾರ್ಥವನ್ನು ಇಲಿಯನ್ನು ತಿನ್ನುವವರು ಒಟ್ಟಿಗೆ ಕೊನೆಗಾಣುವರು ಎಂದು ಯಹೋವನು ನುಡಿಯುತ್ತಾನೆ. ಅಲ್ಲಿ ಹೇಳ್ತಾರೆ ಜನಗಳು ತನ್ನ ಪರಿಶುದ್ಧಗೊಳಿಸ್ತಾರಂತೆ. ಹೆಂಗೆ ಪರಿಶುದ್ಧಗೊಳಿಸ್ತಾರಂತೆ ನೋಡ್ರಿ ಅಂತೀನಿ. ಒಂದು ಏಸಿಗೆ ಕೆಲಸ ಬಗ್ಗೆ ಹೇಳ್ತಾರೆ 17 ವಚನ ಇನ್ನೊಂದ್ಸರಿ ಓದಿಂತೀನಿ. ತೋಟಗಳೊಳಗೆ ಪ್ರವೇಶಿಸುವುದಕ್ಕೆ ತಮ್ಮ ಮಧ್ಯದಲ್ಲಿನ ಒಬ್ಬನ ಅಂಗಾಭಿನಯವನ್ನು ಅನುಸರಿಸಿ ತಮ್ಮನ್ನು ಶುದ್ಧೀಕರಿಸಿ ನೋಡಿ ಹೆಂಗ್ ಶುದ್ಧಗೊಳಿಸ್ತಾರಂತೆ. ಪವಿತ್ರ ಮಾಡಿಕೊಂಡು ಹಂದಿಯ ಮಾಂಸವನ್ನು ಅಶುದ್ಧ ಪದಾರ್ಥವನ್ನು ಇಲಿಯನ್ನು ತಿನ್ನುವವರು ಒಟ್ಟಿಗೆ ಕೊನೆಗಾಣುವರು ಎಂದು ಯಹೋವನು ನುಡಿಯುತ್ತಾನೆ. ತನ್ನ ತಾನೇ ಪರಿಶುದ್ಧಗೊಳಿಸಿ ಏನ್ರಿ ಇಲಿಯ ಮಾಂಸವನ್ನು ಹಂದಿಯ ಮಾಂಸವನ್ನು ತಿಂದು ಯಾರು ಅಶುದ್ಧಗೊಳಿಸ್ತಾರೋ ಎಲ್ಲಾರ ಏನಾಗ್ತಾರೆ ಅಲ್ಲಿ ನಾಶ ಆಗ್ತಾರೆ ಅಂತ ಹೇಳ್ತಾರೆ. ಸರ್ ನೋಡ್ಬೇಕ್ರೆ ಈ ಒಂದು ಪ್ರವಾದನೆ ಮಾತು ಇವತ್ತು ಜಗತ್ತಲ್ಲಿ ನಮ್ಮ ಕಣ್ಮುಂದೆ ನೆರವೇರೋದ್ ನಾವು ಏನ್ ಮಾಡ್ಬೋದಾಗಿದೆ ನೋಡ್ಬೋದಾಗಿದೆ ಅಲ್ವಾ. ಅದನ್ನ ನೋಡ್ಬೇಕ್ರೆ ಅಶುದ್ಧವಾಗಿರೋ ಪ್ರಾಣಿಗಳನ್ನ ತಿನ್ಬೇಡ ಅಂತಂದ್ಬಿಟ್ಟು ಯಾಜಕ ಕಂಡ 11ನೇ ಅಧ್ಯಾಯದಲ್ಲಿ ಸಂಪೂರ್ಣ ಲಿಸ್ಟ್ ಏನ್ ಮಾಡಿದ್ರೆ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಅದರ ನಾವು ನೋಡಿದಿರಿ ಅಲ್ವಾ, ನಾವು ಬೇಸಿಕ್ ಕ್ಲಾಸಲ್ಲಿ ಇದಕ್ಕೆ ಮುಂಚೆ ನೋಡ್ಬೇಕಾದ್ರೆ ಲೆವೆಟಿಕಸ್ 11 ಚಾಪ್ಟರ್ ಅಲ್ಲಿ ಶುದ್ಧವಾಗಿರೋ ಪ್ರಾಣಿ ಅಶುದ್ಧವಾಗಿರೋ ಪ್ರಾಣಿ ಅಂತ ಲಿಸ್ಟೇ ಕೊಟ್ಟಿದ್ದಾರೆ. ಶುದ್ಧವಾಗಿರೋ ಪ್ರಾಣಿ ತಿನ್ಬೇಕು ಅಂತ ಏನಕ್ಕೆ ಕೇಳಿದ್ರೆ ಅಶುದ್ಧವಾಗಿರೋ ತಿಂದ್ರೆ ನಮ್ಗೆ ಅನೇಕ ಕಾಯಿಲೆಗಳು ಬರ್ತಾರೆ ಅಂತ ಅಂದ್ರು. ಇವತ್ತು ಜಗತ್ತಲ್ಲಿ ನೋಡ್ಬೇಕಾದ್ರೆ ಈ ಅಶುದ್ಧವಾಗಿರೋ ಪ್ರಾಣಿಗಳ ತಿಂದಿರೋದ್ರಿಂದ ಏನಾಗ್ತದೆ ಅನೇಕ ಕಾಯಿಲೆಗಳು ಬರ್ತಾರೆ. ಅದರಿಂದ ಮನುಷ್ಯ ತನ್ನ ಪರಿಶುದ್ಧಗೊಳಿಸೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಯಾವ ತರ ಒಂದು ಮುಂದಕ್ಕೆ ಹೋಗ್ತಾನೆ ಅಂತ ನೋಡ್ಬೇಕಾರೆ ಅಶುದ್ಧವಾಗಿರೋ ಪ್ರಾಣಿಗಳನ್ನ ತಗೊಂಡು ಅದನ್ನ ತಿಂದು ಅದರಿಂದ ಏನಂತಾರೆ ಆರೋಗ್ಯನ ಪ್ರೋಟೀನ್ಸ್ ವಿಟಮಿನ್ಸ್ ಹೊಂದಬೇಕು ಅಂತಂದ್ಬಿಟ್ಟು ಅನೇಕ ಒಂದು ಕಲ್ಪನೆಗಳಿಂದ ಏನ್ ಮಾಡ್ತಾರೆ ಮನುಷ್ಯ ಇದನ್ನ ಮಾಡಕ್ ಹೋಗ್ತಾನೆ ಅಂತ. ಅದಕ್ಕೆ ನೋಡ್ಬೇಕಾರೆ ಇವತ್ತು ನಾವು ನ್ಯೂಸ್ ಅಲ್ಲಿ ನೋಡಿರ್ಬೋದು ಎಲ್ಲರೂ ಏನಕ್ಕಂತ ಪ್ರಾಣಿಗಳನ್ನ ತಿನ್ನಕ್ ಹೋದ್ರು ಅಂತ ನೋಡ್ಬೇಕಾರೆ ಅನೇಕ ಜನಗಳಿಗೆ ಅನೇಕ ಒಂದು ಭಾವನೆಗಳು ಇಂತಿಂತ ಪ್ರಾಣಿಗಳು ತಿಂದ್ರೆ ಅಂತಂತ ಒಂದು ಸಾಮರ್ಥ್ಯ ಬರ್ತಾರೆ ಇಂಥ ಒಂದು ಶಕ್ತಿ ಬರ್ತಾರೆ ಅಂದ್ಬಿಟ್ಟು ಅಲ್ವಾ. ಅದನ್ನ ನೋಡ್ಬೇಕಾರೆ ದೇವ್ರ ದೃಷ್ಟಿ ಹೇಳ್ತಾರೆ ಇವೆಲ್ಲ ಅಸಹ್ಯ ಅಸಹ್ಯಗೊಳಿಸಿದಂತ ಜನಗಳು ಅವ್ರಿಗೆ ಏನ್ ಮಾಡ್ತಾರೆ ಅಂತ ದೇವ್ರು ನೋಡಿ ನೆಕ್ಸ್ಟ್ ಹೇಳ್ತೀನಿ. ಅವರ ಕೃತ್ಯಗಳಿಗೂ ಆಲೋಚನೆಗಳಿಗೂ ತಕ್ಕದ್ದನ್ನು ಮಾಡುವೆನು. ಅದಕ್ಕೆ ಅವ್ರ ಕೃತ್ಯಗಳಿಗೆ ಅವ್ರು ಮಾಡಿದಂತ ಏಸಿಗೆ ಕೃತ್ಯಗಳಿಗೆ ತಕ್ಕಂತೆ ಅವ್ರ ಆಲೋಚನೆಗಳಿಗೆ ತಕ್ಕಂತೆ ಏನ್ ಮಾಡ್ತಾರೆ ದೇವರು ಇವಾಗ ಮುಯಿಗೆ ಮುಯಿ ತಿರ್ಸ್ಕೊಂತತೆ ಮಾಡ್ತಾರೆ ಅಂತ ಹೇಳ್ತಾರೆ. ಏನ್ ಮಾಡ್ತಾರಂತೆ. ನಾನು ಇನ್ನು ಮುಂದೆ ಸಮಸ್ತ ಜನಾಂಗಗಳನ್ನು ಸಕಲ ಭಾಷೆಯವರನ್ನು ಒಟ್ಟಿಗೆ ಬರಮಾಡುವೆನು. ನೋಡ್ರ ಏನ್ ಮಾಡ್ತಾರಂತೆ ಇವಾಗ ಯಾವ ರಾಜ್ಯ ತಪ್ಪು ಮಾಡ್ತೋ ಆ ರಾಜ್ಯ ಮಾತ್ರ ಅಲ್ಲ ಸಕಲ ಜನಾಂಗದವ್ರನ್ನ ಸಕಲ ರಾಜ್ಯದವ್ರನ್ನ ಏನ್ ಮಾಡ್ತೀನಿ ಇವಾಗ ಬರ ಮಾಡ್ತೀನಿ ಎಲ್ಲರನ್ನ ಒಟ್ಟಿಗೆ ಸೇರಿಸ್ತಾರಂತೆ. ಆಮೇಲೆ ಅವರು ಬಂದು ನನ್ನ ಮಹಿಮೆಯನ್ನು ನೋಡುವರು. ನೋಡ್ರ ಅವರೆಲ್ಲ ಒಟ್ಟಿಗೆ ಬಂದು ಏನ್ ಮಾಡ್ತಾರೆ ಅಂತಂದ್ರು ದೇವರ ಮಹಿಮೆನ ಏನ್ ಮಾಡ್ತಂತೆ ಅವರು ಅವ್ರು ನೋಡ್ತಾರಂತ. ಅದ್ರ ಅಂದ್ರೆ ಈ ಒಂದು ನಡೀತಾರಂತ ಒಂದು ಕೃತ್ಯಗಳ ಮುಖಾಂತರ ದೇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜನಾಂಗದವ್ರಿಗೆ ದೇವರ ಮಹಿಮೆನ ಏನ್ ಮಾಡ್ತಂತೆ ಅಲ್ಲಿ ನೋಡ್ತಾರಂತ. ಸೊ ದೇವರ ಮಹಿಮೆನ ದೇವರು ಯಾರೋ ದೇವರು ಒಂದು ಸರ್ವಶಕ್ತನಾಗಿರೋಂತ ದೇವರು ಯಾರೋ ಅವ್ರ ನೀತಿ ನ್ಯಾಯ ವಿಚಾರಗಳನ್ನ ಜಗತ್ತಿಗೆ ಏನ್ ಮಾಡ್ತಂತೆ ಗೋಚರ ಪಡಿಸೋ ರೀತಿಯಲ್ಲಿ ದೇವರು ಇದ್ ಮಾಡ್ತಾರಂತೆ. ಆಮೇಲೆ ನೆಕ್ಸ್ಟ್ ಅವರ ಮಧ್ಯದಲ್ಲಿ ಒಂದು ಸೂಚಕ ಕಾರ್ಯವನ್ನು ಮಾಡುವೆನು. ನೋಡ್ರ ದೇವರು ಅವ್ರ ಮಧ್ಯದಲ್ಲಿ ಜನಗಳ ನಡುವೆನೆ ಒಂದು ಸೂಚಕ ಕಾರ್ಯನ ಮಾಡ್ತಾರಂತೆ. ಏನದು? ನನ್ನ ಸುದ್ದಿಯನ್ನು ಕೇಳದೆಯೋ ನನ್ನ ಮಹಿಮೆಯನ್ನು ನೋಡದೆಯೋ ಇರುವ ತಾರ್ಶೀಶ್. ನೋಡ್ರ ಅವ್ರ ಮಹಿಮೆಯನ್ನು ಅವ್ರ ಇದನ್ನು ನೋಡ್ದಿರಂತ ಅನೇಕ ಒಂದು ರಾಜ್ಯಗಳ ಹೆಸರು ಏನ್ ಮಾಡ್ತಾರೆ ಹೇಳ್ತಾರೆ. ಯಾವ ರಾಜ್ಯ ಅಂತ ಹೆಸರು ಹೇಳ್ತಾರೆ ಅಂದ್ರೆ ಮೊದಲು ತಾರ್ಶೀಶ್ ಅಂತ ಹೇಳ್ತಾರೆ ಅಲ್ವರ. ಸೊ ತಾರ್ಶೀಶು ಆಮೇಲೆ ಪೂಲ್ ಬಿಲ್ಲುಗಾರರಿಗೆ ಪ್ರಸಿದ್ಧ ಸ್ಥಳವಾದ ಲೂದ್. ಬಿಲ್ಲುಗಾರರಿಗೆ ಪ್ರಸಿದ್ಧ ಸ್ಥಳವಾದಂತ ಲೂದ್. ಆಮೇಲೆ ತೂಬಲ್ ಯಾವಾನ್ ಎಂಬ ಜನಾಂಗಗಳು ಆಮೇಲೆ ಮತ್ತು ದೂರವಾದ ದ್ವೀಪ ನಿವಾಸಿಗಳು. ಮತ್ತೆ ಅದ್ ಮಾತ್ರ ಅಲ್ಲ ದೂರದಲ್ಲಿರುವಂತ ದ್ವೀಪ ನಿವಾಸಿಗಳಂತೆ ಎಷ್ಟೆಷ್ಟೋ ದ್ವೀಪದಲ್ಲಿ ಬಾಳ್ತಾರಂತ ಜನಗಳು. ಆಮೇಲೆ ಇವರೆಲ್ಲರ ಬಳಿಗೆ ಹತಶೇಷರನ್ನು ಕಳುಹಿಸುವೆನು. ನೋಡ್ರ ಇವರೆಲ್ಲರ ಬಳಿಗೆ ಏನ್ ಕಳಿಸ್ತಾರೆ ಅಂತಂದ್ರೆ ಹತಶೇಷರು ಡೆತ್. ಸೊ ಡೆತ್ ಶಲ್ ರೀನ್ ಇನ್ ಆಲ್ ದಿಸ್ ಲ್ಯಾಂಡ್ ಅಂತ ಹೇಳ್ತಾರೆ. ನೋಡ್ಬೇಕಾದ್ರೆ ತಾರ್ಶೀಶ್
ಬೈಬಲ್ ಪ್ರಾಫೆಸಿಗಳ ತೆಗೆದು ನೋಡ್ಬೇಕಾರೆ ಈ ತಾರ್ಶೀಶ್ ಅಂತ ಹೇಳ್ಬೇಕಾರೆ ಯಾವ ಒಂದು ದೇಶಕ್ಕೆ ಹೇಳ್ತಾ ಅಂದ್ರೆ ಇವಾಗಿರೋ ಮಾಡರ್ನ್ ಸ್ಪೇನ್ ಅಂದ್ರೆ ಇವಾಗ ಇಟಲಿ ಫ್ರಾನ್ಸ್ ಅಂತೆಲ್ಲ ಹೇಳ್ತಿರಲ್ಲ ಆ ಒಂದು ಸೆಂಟರ್ ಒಂದು ಜಾಗದಲ್ಲಿ ಬರುವಂತ ರಾಜ್ಯ ಕೇಳೋದು ಪುಲ್ ಅಂತ ಹೇಳ್ಬೇಕಾರೆ ಈ ಪುಲ್ ಅಂತ ಅಂದ್ಬಿಟ್ಟು ಹೇಳ್ಬೇಕಾರೆ ಇಥೋಪಿಯಲ್ಲಿ ಇರುವಂತ ಒಂದು ಟ್ರೈಬ್ ಸೊ ಇಥೋಪಿಯಾ ಅಂತ ಅಂದ್ಬಿಟ್ಟು ಎಲ್ಲಪ್ಪ ಇದೆ ಅಂತಂದ್ರೆ ಆಫ್ರಿಕಾ ದೇಶದಲ್ಲಿದೆ. ಆಮೇಲೆ ಲೂದ್ ಅಂತ ನೋಡ್ಬೇಕ್ರೆ ಆದಿಕಾಂಡ 10:22 ನೋಡ್ಬೇಕ್ರೆ ಇದು ಶೆಮ್ಮಿನ ಮಕ್ಕಳುಗಳ ಬಗ್ಗೆ ಹೇಳ್ತಾರೆ. ಶೆಮ್ ಅಂತ ಯಾರು ಅಂದ್ರೆ ಏಷ್ಯಾ ಖಂಡದವರು. ನೆಕ್ಸ್ಟ್ ತುಬಾಲ್ ಅಂತ ಹೇಳ್ಬೇಕ್ರೆ ಆದಿಕಾಂಡ 10:11 ಯಾಫೆತ್ತಿನ ಮಕ್ಕಳು ಅಂತ ಮಾಡ್ತಾರೆ ಹೇಳ್ತಾರೆ. ಸೊ ಅದಕ್ಕೆ ಯಾಫೆತ್ ಅಂದ್ರೆ ಯಾರು ಅಂತ ಗೊತ್ತು ನಮ್ಗೆ ಚೆನ್ನಾಗಿ ಯುರೋಪ ಖಂಡದವರು. ನೆಕ್ಸ್ಟ್ ಯಾವಾನ್ ಅಂತಂದ್ರೆ ಅರೇಬಿಯ ದೇಶದವರು. ಹಂಗಂದ್ರೆ ಈ ಒಂದು ಕಾಯಿಲೆ ಅಥವಾ ಈ ಒಂದು ದೇವ್ರಿಗೊಂದು ಉಗ್ರ ಒಂದು ಕೋಪ ಯಾವ ಜನಾಂಗದ ಮೇಲೆ ದೇವ್ರು ಆಗ್ತಾರೆ ಅಂತ ಅಂದ್ಬಿಟ್ರು ಅಂತಂದ್ರೆ ಆಫ್ರಿಕಾ, ಸ್ಪೇನು, ಏಷ್ಯಾ, ಯುರೋಪು, ಅರೇಬಿಯ ದೇಶ ಒಟ್ಟಾರೆ ನೋಡ್ಬೇಕ್ರೆ ಜಗತ್ತಲ್ಲಿ ಎಲ್ಲಾರ ಮೇಲೆ ಏನಾಗಿರ್ತಾರೆ ಇದು ಇರ್ತಾರೆ ಅಂತಂತಾರೆ ಅಲ್ರ. ಅದಕ್ಕೆ ನೋಡಿ ಮುಂದಕ್ಕೆ ಓದಿಂತೀನಿ. ಇವರು ಜನಾಂಗಗಳಲ್ಲಿ ನನ್ನ ಮಹಿಮೆಯನ್ನು ಪ್ರಕಟಿಸುವರು ನೋಡ್ರ. ಅದಕ್ಕೆ ನೋಡ್ಬೇಕ್ರೆ ಇವರು ಈ ಒಂದು ಕಾರ್ಯಗಳ ಮುಖಾಂತರ ದೇವರು ಏನ್ ಮಾಡ್ತಂತೆ ತನ್ನ ಒಂದು ಮಹಿಮೆನ ಪ್ರಕಟಿಸ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ದೇವ್ರ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಮಾಡಂತ ಅಶುದ್ಧ ಕೆಲಸಗಳಿಂದ ದೇವ್ರ ಏನ್ ಮಾಡ್ತಾರೆ ಆ ಜಾಗನ ಅಥವಾ ಲ್ಯಾಂಡ್ ಆ ಜನಾಂಗದವ್ರನ್ನ ದಂಡಿಸ್ತೀನಿ ಅಂತಂದ್ರು. ಸರಿ ಹೆಂಗಪ್ಪ ದಂಡಿಸ್ತಾರೆ ಇದು ನೋಡೋಣ. ಹಂಗೆ ಅಂತ ನೋಡಿ ಎಜೇಕಿಯಲ್ 5th ಚಾಪ್ಟರ್ ಬರೋಣ. ಎಜೇಕಿಯಲ್ 5th ಎಜೇಕಿಯಲ್ ಎಜೇಕಿಯಲ್ಲಿ 5th ವಚನ 8 ಓದಿಂತೀನಿ. ಯೆರೂಸಲೇಮೆ ಈಗೋ ನಾನೇ ನಿನಗೆ ವಿರುದ್ಧನಾಗಿದ್ದೇನೆ. ಎಜೇಕಿಯಲ್ 5th chapter 8 verse. ಈಗೋ ನಾನೇ ನಿನಗೆ ವಿರುದ್ಧನಾಗಿದ್ದೇನೆ, ಜನಾಂಗಗಳ ಕಣ್ಣೆದುರಿಗೆ ನಿನ್ನ ಜನರನ್ನು ದಂಡಿಸುವೆನು. ಇದು ಕರ್ತನಾದ ಯಹೋವನ ನುಡಿ. ನೀನು ಬಹಳ ಅಸಹ್ಯ ಕಾರ್ಯಗಳನ್ನು ನಡೆಸಿದ್ದರಿಂದ ನಾನು ಈವರೆಗೂ ಇನ್ನು ಮುಂದೆಯೂ ಮಾಡದಂತ ದಂಡನೆಯನ್ನು ಈಗ ನಿನಗೆ ಮಾಡುವೆನು. ಇದುವರೆಗೂ ಮಾಡಿದಂತ ದಂಡನೆ, ಇನ್ನು ಮುಂದಕ್ಕೂ ಆಗಿದಂತ ದಂಡನೆ. ಯೇಸು ಕ್ರಿಸ್ತ ಅಂದ್ರೆ ಮತ್ತೆ 24th ಇದುವರೆಗೂ ಬರ್ದಿರಂತ ಕಷ್ಟ ಸಂಕಟಗಳನ್ನ ಏನ್ ಮಾಡ್ತೀನಿ ನಿಮ್ಮಲ್ಲೇ ಬರ ಮಾಡ್ತೀನಿ ಅಂದ್ಬಿಟ್ಟು ಅದೇ ತರ ಇದುವರೆಗೂ ಕೊಡದಿರಂತ ಒಂದು ದಂಡನೆಯನ್ನ ದೇವ್ರೇ ಮಾಡ್ತಂತೆ ಅದನ್ನ ಬರ ಮಾಡ್ತಾರಂತೆ. ಏನಪ್ಪ ಅದು ದಂಡನೆ ಅಂತ ನೋಡಿತೀನಿ. ಹೀಗಿರಲು ನಿನ್ನಲ್ಲಿ ತಂದೆಗಳು ಮಕ್ಕಳನ್ನು, ಮಕ್ಕಳು ತಂದೆಗಳನ್ನು ತಿನ್ನುವರು. ಅದ್ ನೋಡ್ಬೇಕ್ರೆ ಏನಪ್ಪ ತಂದೆಗಳು ಮಕ್ಕಳುಗಳನ್ನ, ಮಕ್ಕಳುಗಳು ತಂದೆಗಳನ್ನ ತಿನ್ನುವರು. ಆಮೇಲೆ ನಾನು ನಿನ್ನನ್ನು ದಂಡಿಸಿ ನಿನ್ನಲ್ಲಿ ಉಳಿದ ಸಮಸ್ತರನ್ನು, ನಿನ್ನಲ್ಲಿ ಉಳಿದಂತ ಸಮಸ್ತರನ್ನು ಎಲ್ಲಾ ಕಡೆಯ ಗಾಳಿಗೂ ತೂರುವೆನು. ಎಲ್ಲಾ ಕಡೆ ಗಾಳಿಗೆ ಏನ್ ಮಾಡ್ತೀನಿ ತೂರ್ತೀನಿ. ಅದ್ರ ನೋಡ್ಬೇಕಾದ್ರೆ ಇವತ್ತು ಏನಪ್ಪ ಸನ್ನಿವೇಶ ಅಂತಂದ್ರೆ ಇಂಥ ಅಶುದ್ಧವಂತ ಪ್ರಾಣಿಗಳನ್ನ ತಿನ್ನೋದು ಮಾತ್ರ ಅಲ್ಲ, ಮನುಷ್ಯನ ತಿನ್ನಂತ ಒಂದು ಸನ್ನಿವೇಶಗಳಿದೆ ಆ ರಾಜ್ಯಗಳಲ್ಲಿ. ಅದ್ರ ಅದೇ ನೋಡ್ಬೇಕ್ರೆ ಮಕ್ಕಳುಗಳನ್ನ ತಿನ್ನೋದು, ಮಕ್ಕಳು ತಂದೆಗಳ ಮಾಂಸನ ತಿನ್ನೋದು, ಈ ತರ ಒಂದು ಕ್ಯಾನಿಬಲಿಸಂ ಕೂಡ ಏನಾಗಿದೆ ಅಲ್ಲಿ ಅಲ್ಲಿದೆ. ಅದೇ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ದೇವರು. ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ನನ್ನ ಜೀವನಾಣೆ, ನೀನು ನಿನ್ನ ಹೇರಳವಾದ ಹೇಯ ವಿಗ್ರಹಗಳಿಂದಲೂ ಅಸಹ್ಯ ವಸ್ತುಗಳಿಂದಲೂ ನನ್ನ ಪವಿತ್ರಾಲಯವನ್ನು ಹೊಲಸು ಮಾಡಿದ್ದರಿಂದ. ದೇವರ ಪವಿತ್ರಾಲಯನ್ನು ಅಲ್ಲರ ಹೊಲಸು ಮಾಡಿರೋದ್ರಿಂದ ಆಮೇಲೆ ಖಂಡಿತವಾಗಿ ನಾನು ಸಹಿಸೆನು, ಕಟಾಕ್ಷಿಸೆನು, ಕ್ಷಮಿಸೆನು. ಖಂಡಿತವಾಗ ದೇವ್ರೇ ಮಾಡಲ್ಲ, ಕಟಾಕ್ಷಿಸಿದಿಲ್ಲ, ಕ್ಷಮಿಸೋದಿಲ್ಲ ಅಂತ ಹೇಳ್ತಾರೆ. ಏನಪ್ಪ ಇದು ದೇವರ ಪವಿತ್ರಾಲಯ ಅಂತ ಹೇಳ್ಬೇಕ್ರೆ ಕ್ರಿಶ್ಚಿಯನ್ ಡೋಮ್ ಬ್ರದರ್ ರಸಲ್ ವಾಲ್ಯೂಮ್ಸ್ ಬರೀಬೇಕು ಹೇಳ್ತಾರೆ. ಹೇಳ್ತಾರೆ ಕ್ರಿಶ್ಚಿಯನ್ ಡೋಮ್ ಅಂತ ಹೇಳ್ತಾರೆ, ಕ್ರೈಸ್ಟ್ ಕಿಂಗ್ಡಮ್ ಅಂತ ಹೇಳ್ತಾರೆ ಅಲ್ಲರ. ಅಥವಾ ಈ ಲೋಕದಲ್ಲಿಂತ ಎಲ್ಲಾ ಕ್ರೈಸ್ತ ರಾಜ್ಯಗಳು ಅಲ್ಲರ. ಅದಕ್ಕೆ ಇಂಗ್ಲಿಷಲ್ಲಿ ಕರೆಯೋದು ಕ್ರೈಸ್ತ ಕಿಂಗ್ಡಮ್ ಅಂದ್ರೆ ಕ್ರೈಸ್ಟ್ ಕಿಂಗ್ಡಮ್, ಕ್ರಿಶ್ಚಿಯನ್ ಡೋಮ್ ಅಂತ ಅಂದ್ಬಿಟ್ಟು. ಅವರೆಲ್ಲರಿಗೂ ಯೇಸು ಕ್ರಿಸ್ತನ ಬಗ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಯೇಸು ಕ್ರಿಸ್ತನ ನೀತಿ ನ್ಯಾಯಗಳ ಪ್ರಕಾರ ಅವ್ರು ಬಳಬೇಕಾಯ್ತು. ಅದು ಬಿಟ್ಟು ಇವ್ರು ಏನ್ ಮಾಡೋದು ಅಂತಂದ್ರೆ ಅಶುದ್ಧವಾಗಿರುವಂತ ಕೆಲಸಗಳೇ ಮಾಡೋದು ಅವ್ರು ಮಾಡಕ್ಕೆ ಶುರು ಮಾಡೋದು. ಅದ್ ನೋಡ್ಬೇಕು ದೇವರ ಒಂದು ಪವಿತ್ರ ಒಂದು ಜಗಗಳನ್ನ ಅಲ್ಲರ ಆ ನಗರಗಳನ್ನ ಹಾಳು ಮಾಡಿದ್ರಿಂದ ದೇವರು ಅವ್ರಿಗೆ ಏನ್ ಮಾಡ್ತಾರೆ ನೋಡಿ. ನೆಕ್ಸ್ಟ್ 12 ನಿನ್ನಲ್ಲಿನ ಮೂರನೆಯ ಒಂದು ಭಾಗದವರು ವ್ಯಾಧಿಯಿಂದ ಸಾಯುವರು. ನಿನ್ನಲ್ಲಿರಂತ ಮೂರನೆಯಲ್ಲಿರಂತ ಒಂದು ಭಾಗದವರು ವ್ಯಾಧಿಗಳಿಂದ ಸಾಯುವರು. ನೆಕ್ಸ್ಟ್ ನಿನ್ನ ಮಧ್ಯದಲ್ಲಿ ಕ್ಷಾಮದಿಂದ ನಾಶವಾಗುವರು. ಇನ್ನ ಮಧ್ಯದಲ್ಲಿ ಕ್ಷಾಮದಿಂದ ನಾಶವಾಗುವರು. ಇನ್ನೊಂದು ಭಾಗದವರು ನಿನ್ನ ಸುತ್ತಲೂ ಖಡ್ಗದಿಂದ ಹತರಾಗುವರು. ಖಡ್ಗದಿಂದ ಏನ್ ಮಾಡ್ತಾರೆ ಹತರಾಗುವರು. ಆಮೇಲೆ
ಮತ್ತೊಂದು ಭಾಗದವರನ್ನು ನಾನು ಎಲ್ಲಾ ಕಡೆಯ ಗಾಳಿಗೂ ತೂರಿ ಅವರ ಹಿಂದೆ ಕತ್ತಿಯನ್ನು ಬೀಸುವೆನು. ಮತ್ತೊಂದು ಭಾಗವನ್ನು ಎಲ್ಲಾ ಕಡೆಗೆ ತೂರಿ ಏನ್ ಮಾಡ್ತಾರಂತೆ, ಅವರಿಂದ ಕತ್ತಿಯನ್ನು ಏನ್ ಮಾಡ್ತಾರಂತೆ, ಬರ ಮಾಡ್ತಾರೆ. ಅದ್ರ ಅಂಗಡಿ ನೋಡ್ಬೇಕ್ರೆ ಸಮಾಧಾನ ಇರೋದಕ್ಕೆ ಬರಲ್ಲ, ಸದ್ಗಡ್ಬೇಕ್ರೆ ಏನ್ರಿ ಒಂದು ಭಾಗ ಈ ತರ ಸಾಕ್ತಾರೆ, ಇನ್ನೊಂದು ಭಾಗ ಏನಾಗ್ತಾರೆ ಆ ತರ ಸಾಯ್ತಾರೆ, ಕತ್ತಿಯಿಂದ ಸಾಯ್ತಾರೆ, ಒಂದು ಎಂತ ಗೌರವ ವ್ಯಾಧಿಯಿಂದ ಸಾಯ್ತಾರೆ, ಬರಗಾಲದಿಂದ ಏನ್ ಮಾಡ್ತಾರೆ ಅವರು ಸಾಯ್ತಾರೆ ಅಂತ ಬಿಟ್ಟು ಮಾಡ್ತಾರೆ ಈ ತರ ಹೇಳ್ತಾ ಇದ್ರ. ಇನ್ನಂಗೆ ನೋಡಿದ್ರಿ ಎಜಿಕಲ್ ಸೆವೆನ್ ಚಾಪ್ಟರ್ಲಿ, ಎಜಿಕಲ್ ಸೆವೆನ್ ಚಾಪ್ಟರ್ಲಿ ಬಂದ್ರೆ ನೋಡಿ ಫೋರ್ಟೀನ್ತ್ ವರ್ಸ್ ಓದಿಂತೀನಿ. ಎಜಿಕಲ್ ಸೆವೆನ್ ಚಾಪ್ಟರ್ ಫೋರ್ಟೀನ್ತ್ ವರ್ಸ್. ಅವರು ಕೊಂಬನೂದಿ ಸರ್ವ ಸನ್ನಾಹ ಮಾಡಿದರು, ಯಾರು ಯುದ್ಧಕ್ಕೆ ಹೊರಡರು. ನನ್ನ ರೋಷಾಗ್ನಿಯು ಆ ಸಮೂಹದವರೆಲ್ಲರ ಮೇಲೆ ಹತ್ತಿದೆ. ಊರ ಹೊರಗೆ ಖಡ್ಗ ನೋಡ್ರಿ, ಊರ ಹೊರಗೆ ಖಡ್ಗ, ಊರ ಆಚ ಕಡೆ ಖಡ್ಗ, ಊರೊಳಗೆ ವ್ಯಾಧಿ ಕ್ಷಾಮಗಳು. ಊರು ಒಳಗಡೆ ಏನ್ರೆ ವ್ಯಾಧಿ ಕ್ಷಾಮಗಳು ಅಲ್ವರ ಕಾಯಿಲೆಗಳು, ಊರೊಳಗಡೆ ಇನ್ಸೈಡ್ ದ ಸಿಟಿ. ಇವತ್ತು ನೋಡ್ಬೇಕ್ರಿ ಏನ್ರಿ ಎಲ್ಲ ಎಂತಾರೆ ಇನ್ಸೈಡ್ ದಿ ಸಿಟಿ, ಇದೆಲ್ಲ ಕ್ಯಾಪ್ಚರ್ಡ್ ಇನ್ಸೈಡ್ ದಿ ಸಿಟಿ. ಸಿಟಿ ಬಿಟ್ಟೆ ಮಾಡಂಗಿಲ್ಲ, ಹೋಗಂಗಿಲ್ಲ, ಅಲ್ಲೇನಪ್ಪ ಇದೆ ಅಂತಂದ್ರೆ ಕಾಯಿಲೆಗಳು ಇದೆ. ಆಮ್ ನೆಕ್ಸ್ಟ್, ಹೊರಗಿರುವವರು ಖಡ್ಗದಿಂದ ಸಾಯುವರು. ಹೊರಗಡೆ ಇರೋರು ಖಡ್ಗದಿಂದ ಸಾಯುವರು, ಒಳಗಿರುವವರು ವ್ಯಾಧಿ ಕ್ಷಾಮಗಳಿಗೆ ತುತ್ತಾಗುವರು. ಒಳಗಡೆ ಇರೋರು ಇನ್ಸೈಡ್ ದ ಸಿಟಿಯಲ್ಲಿ ಇರೋರು ಏನಾಗ್ತಾರೆ ಈ ಒಂದು ಘೋರ ವ್ಯಾಧಿಗಳಿಗೆ ಕ್ಷಾಮಗಳಿಗೆ ಏನಾಗ್ತಾರೆ ತುತ್ತಾಗುವರು. ಆಮೇಲೆ ಅವರಲ್ಲಿ ಪಲಾಯನ ಮಾಡಿದವರು ತಪ್ಪಿಸಿಕೊಂಡು ತಮ್ಮ ಅಧರ್ಮದಲ್ಲಿಯೇ ಇದ್ದು ಡೊಂಗರಗಳಲ್ಲಿನ ಪಾರಿವಾಳಗಳಂತೆ ಬೆಟ್ಟಗಳ ಮೇಲೆ ಮೊರೆಯಿಡುತ್ತಿರುವರು. ಎಲ್ಲರ ಕೈಗಳು ಜೋಲು ಬಿದ್ದಿರುವವು, ಎಲ್ಲರ ಮೊಣಕಾಲುಗಳು ನೀರಿನಂತೆ ಚಂಚಲವಾಗಿರುವವು. ಎಲ್ಲ ಏನಾಗ್ಬಿಡಿದಂತೆ ಜೋಳು ಬಿದ್ದೋಗ್ಬಿಡಿದೆ, ಎಲ್ಲರ ಕೈ ಕಾಲುಗಳು ಏನಾಗ್ಬಿಡಿದೆ ಇವಾಗ ಚಂಚಲ ಆಗ್ಬಿಡಿದೆ, ಎಲ್ಲರಿಗೂ ಟೆನ್ಷನ್ ಆಗ್ಬಿಡಿದೆ, ಗಾಬರಿ ಆಗ್ಬಿಡಿದೆ. ಏನಪ್ಪ ಇಂಥ ಒಂದು ಭಯಂಕರವಾಗಿರೋಂತ ಒಂದು ಇದು ವೈರಸ್ಸು, ಇದಕ್ಕೆ ಒಂದು ಕಾಯಿಲೆಗೆ ರೆಮಿಡಿನೇ ಕಂಡಿಡಿದಿಲ್ಲ ಅಂದ್ರೆ ಎಲ್ಲರಿಗೂ ಏನಾಗ್ಬಿಡಿದೆ ಭಯಂಕರವಾದಂತ ಒಂದು ಟೆನ್ಷನ್ ಅದರ. ಸೊ ದೊಡ್ಡ ದೊಡ್ಡ ಜ್ಞಾನಿಗಳು, ಸೈಂಟಿಸ್ಟ್ಗಳು, ಡಾಕ್ಟರ್ಗಳು, ಜ್ಞಾನಿಗಳು, ವಿದ್ವಾಂಸಗಳು ಎಲ್ಲರಿಗೂ ಏನಾಗ್ಬಿಡಿದ್ರೆ ಏನ್ ಮಾಡ್ಬೇಕು ಅಂತ ಏನಾಗ್ತಿಲ್ಲ ಅಲ್ಲಿ, ಅಲ್ಲಿ ಗೊತ್ತಾಗ್ತಿಲ್ಲ. ಅದ್ರ ನೋಡ್ಬೇಕು ಎಷ್ಟೇ ಒಂದು ದುಡ್ಡು ಕೊಡ್ತೀನಿ ನನಗೆ ಟ್ರೀಟ್ಮೆಂಟ್ ಕೊಡಿ, ಅದರ ಸ್ಟೆಮ್ ಸೆಲ್ಸ್ ಕೊಡ್ತೀನಿ ನನಗೆ ಕ್ಯೂರ್ ಮಾಡಿ ಅಂದರೆ ಕ್ಯೂರ್ ಮಾಡಕ್ ಆಗ್ತಾರೆ ಅಂದ್ರೆ ಇಟ್ ಈಸ್ ಇನ್ಕ್ಯೂರಬಲ್. ಅದ್ರ ಅದೇ ನೋಡ್ಬೇಕಂತ ಹೇಳ್ತಾರೆ ಇನ್ಕ್ಯೂರಬಲ್, ಇದಕ್ಕೆ ರೆಮಿಡಿನೇ ಇಲ್ಲ, ಇದಕ್ಕೆ ಸೊಲ್ಯೂಷನ್ ಇಲ್ಲ. ಅದಕ್ಕೆ ನೋಡಿತೀನಿ ದುಡ್ಡಿನ ಬಗ್ಗೆ ಹೇಳ್ತೀನಿ 19ನೇ ವಚನ ಹೇಳ್ತಾ ನೋಡ್ತೀನಿ. ಅವರು ತಮ್ಮ ಬೆಳ್ಳಿಯನ್ನು ಬೀದಿಗಳಲ್ಲಿ ಬಿಸಾಡುವರು, ಅವರ ಬಂಗಾರವು ಅಶುದ್ಧ ಪದಾರ್ಥದಂತಿರುವುದು. ನೋಡ್ರ ಬೆಳ್ಳಿಗಳನ್ನ ಬೀದಿಯಲ್ಲಿ ಬಿಸಾಕ್ತಾರೆ, ಎಂತಾರೆ ಬಂಗಾರವನ್ನು ಏನ್ ಮಾಡ್ತಾರೆ ಅಶುದ್ಧ ಪದಾರ್ಥ ತರ ಅಲ್ಲಿ ಮಾಡ್ತಾರೆ ಅಂತ. ದೊಡ್ಡ ದೊಡ್ಡ ಶ್ರೀಮಂತಗಳು ಅದರ ಇವತ್ತು ಏನಾಗಿದೆ ಅಂದ್ರೆ ಎಂತಾರೆ ಎಷ್ಟೋ ಪ್ರೈಮ್ ಮಿನಿಸ್ಟರ್ಗಳು ಮನೆಯವ್ರಿಗೆ ಅದರ ಅವರು ಎಂಟಿಗಳಿಗೆ ಏನಾಗಿದೆ ಇವತ್ತು ಕಾಯಿಲೆಗಳು ಬಂದಿದೆ ಅದರ ಎಲ್ಲ ಎಲ್ಲಿದ್ದಾರೆ ಅಂದ್ರೆ ಎಲ್ಲ ವೆಂಟಿಲೇಟರ್ ಸಪೋರ್ಟ್ ಅಲ್ಲಿ ಇದಾರೆ. ಅದರ ನೋಡ್ಬೇಕಾದ್ರೆ ಇವನ್ ಬೋರಿಸ್ ಜಾನ್ಸನ್ ಅದರ ಸೊ ಬ್ರಿಟಿಷ್ ಇಂದ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಏನಾಗಿದಂತೆ ಅವ್ರಿಗೂ ಕೂಡ ಇದು ಇನ್ಫೆಕ್ಷನ್ ಆಗಿದೆ. ಅದ್ ನೋಡ್ಬೇಕಾದ್ರೆ ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಂಡ್ಬಿಡಿದ್ರೆ ಎಷ್ಟೆಷ್ಟೋ ಪ್ರಿನ್ ಚಾಲ್ಸ್ ಇದಾರಲ್ಲ ಅವ್ರಿಗೂ ಕೂಡ ಏನಾಗಿದೆ ಇನ್ಫೆಕ್ಷನ್ ಬಂದಿದೆ ಅಂತ. ಸೊ ಆ ರೀತಿ ನೋಡ್ಬೇಕಾದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಏನಾಗಿದೆ ಇವತ್ತು ಸರ ದುಡ್ಡು ಕೊಡ್ತೀರಿ ಕ್ಯೂರ್ ಮಾಡಿದ್ರೆ ಮೆಡಿಸಿನ್ ಇದೆ ತಾನೆ ಕ್ಯೂರ್ ಮಾಡಕ್ ಸಾಧ್ಯ ಅಲ್ವರ ನೋಡಿದ್ರಿ 18th ವರ್ಷದಲ್ಲಿ ಹೇಳ್ತಾರೆ ನೋಡಿ. ಅವರು ಗೋಣಿ ತಟ್ಟು ಎಲ್ಲರೂ ತಲೆ ಬೋಳಿಸಿಕೊಂಡಿರುವರು. ಸದ್ಯ ನೋಡ್ಬೇಕ್ರೆ ಎಲ್ಲರ ಮುಖದ ಮೇಲೆ ಏನಾಗಿದೆ ಅಂತ ನೋಡ್ಬೇಕಂದ್ರೆ ಏನ್ರಿ ಏನಾಗಿದೆ ಎಲ್ಲರ ಮುಖದಲ್ಲಿಯೂ ನಾಚಿಕೆ ತೋರುವುದು. ಎಲ್ಲರ ಮುಖದಲ್ಲಿ ನಾಚಿಕೆ ತೋರುವುದು. ಆಮೇಲೆ ಎಲ್ಲರೂ ತಲೆ ಬೋಳಿಸಿಕೊಂಡಿರುವರು. ಎಲ್ಲರೂ ತಲೆ ಬೋಳಿಸಿಕೊಂಡಿರುವರು ಅಲ್ವರ. ಆಮೇಲೆ ಅವರು ತಮ್ಮ ಬೆಳ್ಳಿಯನ್ನು ಬೀದಿಗಳಲ್ಲಿ ಬಿಸಾಡುವರು, ಅವರ ಬಂಗಾರವು ಅಶುದ್ಧ ಪದಾರ್ಥದಂತಿರುವುದು. ಯಹೋವನು ತನ್ನ ರೋಷವನ್ನು ತೀರಿಸುವ ದಿನದಲ್ಲಿ, ಯಾಕಂದ್ರೆ ಇದು ಯಹೋವನು ರೋಷವನ್ನು ತೀರಿಸುವಂತ ದಿನದಲ್ಲಿ, ಅವರ ಬೆಳ್ಳಿ ಬಂಗಾರವು ಅವರನ್ನು ರಕ್ಷಿಸಲಾರದು, ಅವರ ಇಷ್ಟಾರ್ಥ ನೆರವೇರದು, ಅವರ ಹೊಟ್ಟೆ ತುಂಬದು. ನೋಡ್ರ ಇಷ್ಟಾರ್ಥ ನೆರವೇರದು, ಹೊಟ್ಟೆ ಏನಾಗಲ್ವಂತೆ ತುಂಬದಿಲ್ಲ ಅಂತ ಸನ್ನಿವೇಶ. ಅದೇ ನೋಡಿದ್ರೆ ಇಂತ ಸಂದರ್ಭದಲ್ಲಿ ದೇವರು ಈ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡಕ್ಕೆ ರಾಜ್ಯಾಧಿಕಾರಿಗಳಲ್ಲಿ ಎಂತವ್ರನ್ನ ಇಟ್ಟಿದ್ದಾರೆ ಅಂತಂದ್ರೆ ನೋಡಿ ಅಲ್ಲಿ ಹೇಳ್ತಾರೆ 21ನೇ ವಚನ ಓದಿಂತೀನಿ. ಅಲ್ಲಿ ಹೇಳ್ತಾರೆ ಏನಂತ ಅಂದ್ಬಿಟ್ಟು 21ನೇ ವಚನ, ಆಮೇಲೆ 23-24. ಅಶುದ್ಧ ಪದಾರ್ಥವನ್ನಾಗಿ ಮಾಡಿ ಅನ್ಯರ ಕೈಯಿಂದ ಕೊಳ್ಳೆ ಹೊಡೆಯಿಸಿ ಲೋಕದ ಅತಿ ದುಷ್ಟರಿಂದ ಸೂರೆ ಮಾಡಿಸುವೆನು. ನೋಡ್ರ ಲೋಕದ ದುಷ್ಟರಿಂದ ಏನ್ ಮಾಡ್ತಂತೆ ಸೂರೆ ಮಾಡಿಸ್ತಾರಂತೆ. ಅಂದ್ರೆ ಏನಂದ್ರೆ ಎಕಾನಮಿ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗೋದ್ ಬಗ್ಗೆ ಹೇಳ್ತಾ ಇರೋದು. ಸೂರೆ ಮಾಡ್ತಾರೆ, ಏನೋ ಲೂಟಿ ಮಾಡೋದು, ಎಂಥವ್ರ ಕೈಲಿ ಲೂಟಿ ಮಾಡಿಸ್ತಾರೆ ಅಂತಂದ್ರೆ ಲೋಕದ ದುಷ್ಟರಿಂದ. ಇವತ್ತೆಲ್ಲ ಇರೋದು ಎಂಥವ್ರು ಅಂತಂದ್ರೆ ಏನ್ರಿ ಎಂಥ ಒಂದು ದುಷ್ಟಗಳಿಂದ ಫುಲ್ ಎಕಾನಮಿನ ಏನಾಗೋಯ್ತು ಕಂಪ್ಲೀಟ್ ಎಕಾನಮಿನೇ ಬಿದ್ದೋಗಿ ನೋಡಿರ್ತೀನಿ. ಅದಕ್ಕೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ವರ್ಸ್ 23 ಓದಿ ಅಂತೀನಿ, 24 ಓದಿ ಆಮೇಲೆ 23 ಓದನ.
ಹೀಗಿರಲು ನಾನು ಅತಿ ದುಷ್ಟ ಜನಾಂಗಗಳನ್ನು ಬರಮಾಡುವೆನು. ಅಷ್ಟೇ, ಅತಿ ದುಷ್ಟವಾದಂತಹ ಜನಾಂಗದವರನ್ನ ಬರಮಾಡ್ತೀನಿ. ಆಮೇಲೆ ಅವು ನನ್ನ ಜನರ ಮನೆಗಳನ್ನು ವಶ ಮಾಡಿಕೊಳ್ಳುವವು. ಅವು ನನ್ನ ಜನರ ಮನೆಗಳನ್ನ ಏನ್ ಮಾಡ್ತಾರೆ, ವಶ ಮಾಡಿಕೊಳ್ತಾರೆ. ನಾನು ಬಲಿಷ್ಠರ ಸೊಕ್ಕನ್ನು ಅಡಗಿಸುವೆನು. ನೋಡ್ರ, ನಾನು ಬಲಿಷ್ಠರ ಸೊಕ್ಕನ್ನು ಏನ್ ಮಾಡ್ತಂತಲ್ಲಿ ಅಡಗಿಸ್ಬಿಡ್ತಾರಂತೆ ಅಲ್ವರ. ಸೊ ದೇವರು ಬಲಿಷ್ಠರ ಸೊಕ್ಕು, ಎಂತ ಪವರ್ಫುಲ್ ಆಗಿಂತ ರಾಜ್ಯಗಳಿದೆ ಅವತ್ತಲ್ವರ, ಎಲ್ಲಾ ರಾಜ್ಯಗಳ ಸೊಕ್ಕನ್ನು ಏನ್ ಮಾಡ್ತಾರೆ ದೇವರು ಅಡಗಿಸ್ಬಿಡ್ತಾರೆ. ಆಮೇಲೆ ಸ್ಥಾನಗಳು ಹೊಲೆಗೆಡುವು. ನೋಡ್ರ, ಅವರ ಪವಿತ್ರ ಸ್ಥಾನವು ಏನಾಗ್ತಂತಲೇ ಅಲ್ಲಿ ಒಳಗಿಡುವವು. ಆಮೇಲೆ ನೋಡಿದ್ದೀನಿ ಯಾಕೆ ಅಂತಂದ್ರೆ ವರ್ಸ್ 23 ನೋಡಿದ್ದೀನಿ. ಒಂದು ಸರಪಣಿಯನ್ನು ಮಾಡು, ಯಾಕೆಂದರೆ ದೇಶವು ನರಹತ್ಯ ಭರಿತವಾಗಿದೆ, ಪಟ್ಟಣವು ಬಲಾತ್ಕಾರ ಪೂರ್ಣವಾಗಿದೆ. ಅಲ್ವರ ಅದೇ ಹೇಳ್ತಾರೆ ಅಂತಂದ್ರೆ ಏನಕ್ಕಪ್ಪ ಹಿಂಗ್ ಮಾಡು ಅಂತಂದ್ರೆ ಒಂದು ಸರಪಣಿಯನ್ನ ಮಾಡು ಅಂತ ಹೇಳ್ತಾರೆ. ಏನಕ್ಕೆ ಸರಪಣಿ ಮಾಡು ಅಂತಂದ್ರೆ ಎಲ್ಲಾರು ಸೇರ್ಬಿಡಿ, ಏನಾಗ್ಬಿಡಿ ನೀವು, ನೀವು ಎಂತ ಎಲ್ಲ ಸೇರಿ ಒಟ್ಟಿಗೆ ಸೇರಿ, ಒಟ್ಟಿಗೆ ಸೇರ್ಬಿಟ್ಟು ಏನ್ಮಾಡಿ ನೀವು ಇದಕ್ಕೆ ಒಂದು ಸೊಲ್ಯೂಷನ್ ನೋಡ್ರಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂತ ಅಲ್ಲಿ ಹೇಳ್ತಾರಂತೆ. ಅಲ್ವರು ಅದೇ ಹೇಳ್ತಾರೆ ಅಂತಂದ್ರೆ ಎಲ್ಲ ಒಟ್ಟಿಗೆ ಸೇರಿ ನೀವು ಇದ್ ಮಾಡ್ರಿ, ಯಾಕಂದ್ರೆ ದೇಶವು ಏನಾಗಿದೆ ಬಲಾತ್ಕಾರದಿಂದ ಏನಾಗಿದೆ ಅಂತ ಅಲ್ಲಿ ತುಂಬಿದೆ. ಆಮೇಲೆ ಪಟ್ಟಣವು ಬಲಾತ್ಕಾರ ಪೂರ್ಣವಾಗಿದೆ, ದೇಶವು ನರಹತ್ಯ ಭರಿತವಾಗಿದೆ. ನೋಡ್ರ ಅದಕ್ಕೆ ಅಂತ ನರಹತ್ಯ ಮಾತ್ರ ಆಗ್ಬಿಟ್ಟಿದೆ ದೇಶದಲ್ಲಿ. ಅಲ್ವರ ಮನುಷ್ಯನಿಗೆ ಹ್ಯೂಮನ್ ವ್ಯಾಲ್ಯೂಸೇ ಇಲ್ಲ ನೋಡಿ. 25 ಮತ್ತು 26 ಹೊಲೆಗೆಡುವವು, ಸಂಕಟ ಸಂಭವಿಸುವುದು. ಅವರು ಸಮಾಧಾನವನ್ನು ಹುಡುಕಿದರೂ ಸ್ವಲ್ಪವೂ ಸಿಕ್ಕದು. ನೋಡ್ರ ಸಮಾಧಾನ ಹುಡುಕರು ಏನಾಗಲ್ಲ ಇವಾಗ ಸಿಕ್ಕದಿಲ್ಲ. ನೆಕ್ಸ್ಟ್ ಉಪದ್ರವದ ಮೇಲೆ ಉಪದ್ರವ. ನೋಡ್ರ ಉಪದ್ರವದ ಮೇಲೆ ಉಪದ್ರವ, ಒಂದ್ ಮೇಲೆ ಒಂದ್ ಸಂಕಟಗಳು. ಪ್ರಸವ ವೇದನೆ ಯಾವ ತರ ಒಂದು ಸ್ತ್ರೀ ಮೇಲೆ ಬರ್ತಾರೋ ಆತರ ಜಗತ್ ಮೇಲೆ ಇವತ್ತು ಒಂದ್ ಮೇಲೆ ಒಂದು ಕಷ್ಟಗಳ ಸಂಕಟಗಳು ಬರ್ತಾನೆ ಇದೆ. ನೆಕ್ಸ್ಟ್ ಸುದ್ದಿಯ ಮೇಲೆ ಸುದ್ದಿ ಬರುವವು. ನೋಡ್ರ ಸುದ್ದಿಯ ಮೇಲೆ ಸುದ್ದಿ ಏನಂತ, ಇಷ್ಟು ದಿನ ಏನ್ ಮಾಡಿದ್ರಿ ಒಂದು ಸುದ್ದಿ ಇನ್ನೊಂದ್ ಸುದ್ದಿ ನೋಡ್ತಾನೆ ಇದ್ರಿ, ಈ ನೆಕ್ಸ್ಟ್ ಇದಿನ್ನ ವಿಪರೀತ ಆಗ್ತದೆ. ಅದರ ಭಯಂಕರವಾಗಿರುತ್ತೆ ಸುದ್ದಿಗಳಂತ, ಸುದ್ದಿ ಮೇಲೆ ಸುದ್ದಿ ಬರ್ತಾರೆ. ಸಮಾಧಾನ ಸಮಯನೇ ತುಂಬಾ ಕಮ್ಮಿ ಆಗಿರ್ತದೆ. ಆಮೇಲೆ ದಿವ್ಯ ದರ್ಶನವಾಯಿತೆ ಎಂದು ಪ್ರವಾದಿಯನ್ನು ಕೇಳುತ್ತಲೇ ಇರುವರು. ಅದೇ ನೋಡ್ಬೇಕಾದ್ರೆ ಏನಾರೋ ದೇವರು ಏನೋ ಹೇಳಿದ್ರ ಇದ್ರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರಾ ಅಂತ ಪ್ರವಾದಿಗಳ ಕೇಳಿದ್ರೆ ಏನ್ ಹೇಳ್ತಾರೆ ನೋಡಿರ್ತೀನಿ. ಯಾಜಕರಲ್ಲಿ ಧರ್ಮೋಪದೇಶವು ಅಡಗಿ ಹೋಗುವುದು, ಹಿರಿಯರಲ್ಲಿ ಮಂತ್ರಾಲೋಚನೆಯು ಇಲ್ಲವಾಗುವುದು, ಅರಸನು ದುಃಖಿಸುವನು. ನೋಡ್ರ ಯಾರು ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಕೊಡಕ್ ಸಾಧ್ಯ ಇಲ್ಲ ಅಂತ, ಈಗ ಅರ್ಥನೆಗಳೇ ಕೊಡಕ್ ಸಾಧ್ಯ ಇಲ್ಲ. ಏನಕ್ಕೆ ಹಿಂಗಾಯ್ತು ಸಡನ್ ಆಗಿ, ಇಡೀ ವರ್ಲ್ಡ್ ಲಾಕ್ಡೌನ್. ಅದರ ಹಿಸ್ಟ್ರಿ ಆಫ್ ದ ವರ್ಲ್ಡ್ ಅಲ್ಲಿ ಇತರ ಆಗಿದ್ದು ಒಂದ್ ದಿನ ಕೂಡ ಇಲ್ಲ. ಅದರ ಎಷ್ಟೋ ರಾಜ್ಯಗಳು ಲಾಕ್ಡೌನ್ ಆಗಿದೆ, ಇಡೀ ವರ್ಲ್ಡ್ ಲಾಕ್ಡೌನ್ ಆಗಿರೋದು ದಿಸ್ ಇಸ್ ದ ಫಸ್ಟ್ ಟೈಮ್. ಅದೇ ನೋಡ್ಬೇಕ್ರೆ ಭಯಂಕರವಾಗಿರೋ ಅಂತ ಇಟ್ಟಿದ್ದು. ಅದರ ಏನಂತಾರೆ ರಾಜ್ಯರು ಏನಾಗ್ತಾರೆ ದುಃಖಿಸುವರು ರಾಜರು. ಎಷ್ಟೆಷ್ಟೋ ಪ್ರೈಮ್ ಮಿನಿಸ್ಟರ್ ಏನ್ರಿ ಲೈವ್ ಆಗಿ ನ್ಯೂಸ್ ಹೇಳ್ಬೇಕ್ರೆ ಎಲ್ಲಾರ ಮುಂದೆ ಏನ್ ಮಾಡ್ಬಿಟ್ರು ಕಾನ್ಫರೆನ್ಸ್ ಮಾಡ್ಬೇಕಾರೆ ಕಣ್ಣೀರೇ ಇಟ್ಬಿಟ್ರು. ವಿ ಆರ್ ಹೆಲ್ಪ್ಲೆಸ್, ವಿ ಕಾಂಟ್ ಡು ಎನಿಥಿಂಗ್. ಕೈ ಮುಗಿದ್ಬಿಟ್ರು, ನಮ್ ಕಲ್ಲಿ ಏನು ಮಾಡಕ್ ಆಗ್ತಿಲ್ಲ. ದಯವಿಟ್ಟು ನೀವ್ ಏನ್ ಮಾಡಿ ಎಲ್ಲಾರು ಸಹಕರಿಸಿ ಅಂದ್ಬಿಟ್ಟು ಕತ್ತಲಿ ಪ್ರೀತಿ ಅಂತ ಸೋದ್ರೆ ಸೋದ್ರೆ ಇವತ್ ನಾವ್ ಇರೋ ಸಿಚುವೇಶನ್ ಅದಲ್ಲೇ ನೋಬಡಿ ಕ್ಯಾನ್ ಹ್ಯಾಂಡಲ್ ದಿಸ್ ಥಿಂಗ್ಸ್. ಅಂದ್ರೆ ಯಾರು ಏನು ಸೊಲ್ಯೂಷನ್ ಮಾಡಕ್ ಆಗ್ತಿರೋ ಸನ್ನಿವೇಶದಲ್ಲಿ ಅದಕ್ಕೆ ರಾಜರು ದುಃಖಿಸುವರು. ನೆಕ್ಸ್ಟ್ ದಿಗಿಲು ಪ್ರಭುವನ್ನು ಮುಸುಕುವುದು. ದಿಗಿಲು ಪ್ರಭುವನ್ನು ಮುಸುಕುವುದು, ಎಲ್ಲರಿಗೂ ದಿಗಿಲ್ ಬಂದ್ಬಿಟ್ಟಿದೆ. ಏನಪ್ಪ ನೆಕ್ಸ್ಟ್ ಏನಾಗ್ತಾರೆ, ಏನ್ ಮಾಡ್ಬೇಕು, ಹಿಂಗೆ ಬಿಟ್ರೆ ಏನಾಗ್ತಾರೆ ಸ್ಪ್ರೆಡ್ ಆದ್ರೆ ಅಂತಂದ್ಬಿಟ್ಟು ಅಲ್ವರ. ಅದೇ ನೋಡ್ಬೇಕ್ರೆ ಅಮೆರಿಕದಲ್ಲಿ ಏನ್ ಮಾಡಿದ್ರು ಟ್ವೀಟ್ ಮಾಡಿದ್ರು ಏನಂತಂದ್ರೆ ಇದು ಚೈನಾ ವೈರಸ್ ಏನಕ್ಕೂ ಇಲ್ಲ ಹೋಗು ಅಂತಂದ್ಬಿಟ್ಟು. ಇವತ್ತು ನೋಡ್ಬೇಕ್ರೆ ಹೈಯೆಸ್ಟ್ ನಂಬರ್ ಆಫ್ ಡೆತ್ಸ್ ಇನ್ ಅಮೆರಿಕಾ. ಯೋಚನೆ ಮಾಡಿರ್ತೀನಿ ಗೇಲಿ ಮಾಡಿರೋದ್ನ ಏನಾಗ್ಬಿಡ್ತು ಅಂದ್ರೆ ಇಡೀ ಅಮೆರಿಕನ್ ಲಾಕ್ಡೌನ್ ಮಾಡಿದ್ರೆ ಅಲ್ವರ. ಅಮೆರಿಕಲ್ಲಿ ಅಷ್ಟೊಂದು ಹೈಯೆಸ್ಟ್ ಡೆತ್, ನಿನ್ನೆ ಒಂದೇ ದಿನಕ್ಕೆ 6,008 ಜನ ಏನಾಗಿದೆ ಸತ್ತೋಗಿದ್ರು ಒಂದೇ ದಿನಕ್ಕೆ. ಯೋಚನೆ ಮಾಡಿ ಅಟ್ ದ ಮೂಮೆಂಟ್ ಒನ್ ಡೇಗೆ ಅದ್ರ ಹಂಗ ಹೆಂಗಿರ್ಬೇಕು ಆ ಒಂದು ವೈರಸ್ ಅಟ್ಯಾಕ್ ಅಲ್ವರ. ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ ಸಾಧಾರಣ ಜನರ ಕೈಗಳು ತತ್ತರಿಸುವವು. ಸಾಧಾರಣ ಜನರ ಕೈಗಳು ತತ್ತರಿಸುವುದು, ಎಲ್ಲ ಏನನ್ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರು ಎಲ್ಲರೂ ಕೈಗಳು ಏನಾಗ್ಬಿಡ್ತು ಮುಚ್ಚೋಗ್ಬಿಡ್ತು ಹೊಟ್ಟೆ ಪಾಡು. ಯೋಚನೆ ಮಾಡಿರ್ತೀನಿ ದುಡ್ಡಿರೋ ಬದುಕು ಅಂದ್ರೆ ಡೇ ಟು ಡೇ ವೇಜಸ್, ಕೈಯಿಂದ ಬಾಯಿಗಿರೋಂತ ಜನಗಳು ಅವ್ರೇನಪ್ಪ ಮಾಡ್ತಾರೆ ಅಲ್ವರ. 21 ದಿನ ಕೆಲಸ ಇಲ್ಲ ಅಂತಂದ್ರೆ ಯೋಚನೆ ಮಾಡಿರ್ತೀನಿ ಸಂಸಾರ ನಡೆಸೋದಕ್ಕೆ ಆಗ್ತಾರೆ ಯಾರ ಕೆಲವರು? ಖಂಡಿತ ಆಗಲ್ಲ. ನಮ್ಗೆ ಒಂದ್ ತಿಂಗಳು ಸಂಬಳ ಬರಲಿಲ್ಲ ಅಂದ್ರೆ ಏನ್ ಟೆನ್ಷನ್ ಆಗ್ತಾರೆ? ಜನಾಂಗದವ್ರಿಗೆ ಏನಾಯ್ತಾರೆ, ಕಾಮನ್ ಪೀಪಲ್ ಕಂಪ್ಲೀಟ್ ಆಗಿ ಹೇಳ್ತಿಂದಾಯ್ತು ಇಡೀ ರಾಜ್ಯದವರು ಫುಲ್ ಗವರ್ಮೆಂಟ್ ಎಷ್ಟು ದಿನ ತಾನೇ ಕೂತ್ಕೊಂಡು ಮಕ್ಕಳುಗಳಿಗೆ ಊಟ ಹಾಕೋದಕ್ಕೆ ಸಾಧ್ಯ? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ ತುಂಬಾ ಕಷ್ಟ. ಅದರ ಅದಕ್ಕೆ ನೆಕ್ಸ್ಟ್ ಹೇಳ್ತೇವೆ ಪ್ರಬಂಧ ಮತ್ತೆ ಹೇಳ್ತಾರೆ ಬೈಬಲ್ ಹೇಳ್ತಾರೆ ನೋಡೋಣ. ನಾನು ಅವರ ದುರ್ನಡತೆಗೆ ತಕ್ಕ ಪ್ರತೀಕಾರವನ್ನು ಮಾಡಿ. ಏನ್ ಹೇಳ್ತಾರೆ? ದುರ್ನಡತೆಗೆ ತಕ್ಕಂತೆ ಪ್ರತೀಕಾರವನ್ನು ಮಾಡಿ.
ಅವರ ದುಷ್ಕರ್ಮಗಳಿಗೆ ಸರಿಯಾಗಿ ದಂಡನೆಯನ್ನು ವಿಧಿಸುವೆನು. ಅವರ ದುಷ್ಕರ್ಮಗಳಿಗೆ ಸರಿಯಾಗಿ ಏನ್ ಮಾಡ್ತೀನಿ, ದಂಡನೆ ಏನ್ ಮಾಡ್ತೀನಿ, ನಾನು ವಿಧಿಸ್ತೀನಿ ಅಲ್ವರ. ಆಮೇಲೆ ನೆಕ್ಸ್ಟ್ ನಾನೇ ಯಹೋವನು ಎಂದು ಅವರಿಗೆ ಗೊತ್ತಾಗುವುದು. ಇದ್ರ ಮುಖಾಂತರ ಏನ್ ಮಾಡ್ತಾ ಅಂದ್ರೆ ತಾರೇ ತಾವೇ ಯಹೋವನು ಅಂತ ಅಂದ್ಬಿಟ್ಟು ಗೊತ್ತಾಗಿರ್ತಲ್ಲ ಏನ್ ಮಾಡ್ತಾರೆ ದೇವ್ರು ಮಾಡ್ತಾರೆ. ಅದು ನೋಡ್ಬೇಕ್ರೆ ಯಹೋವನ ಕತ್ತಿ ಏನಾಗಿದ್ರೆ ಸಂಪೂರ್ಣವಾಗಿ ರಕ್ತದಿಂದ ತುಂಬಿಬಿಟ್ಟಿದೆ ನೋಡಿ. ಐಸಾಯ 34 ವರ್ಸ್ 5 and 6. ತಾರಾ ಮಂಡಲವೆಲ್ಲ ಬಾಡಿ ಬೀಳುವುದು, ನನ್ನ ಖಡ್ಗವು ಮೇಲಿನ ಲೋಕದಲ್ಲಿ ರೋಷಪಾನ ಮಾಡಿ. ತನ್ನ ಖಡ್ಗವು ಮೇಲಿನ ಲೋಕದಲ್ಲಿ ಏನ್ರೇ ರೋಷಪಾನ ಮಾಡಿ. ನಾನು ಶಪಿಸಿದ ಯೋದೋಮ್ ಎಂಬ ಜನಾಂಗದ ಮೇಲೆ ನ್ಯಾಯ ತೀರಿಸುವುದಕ್ಕೆ ಧುಮುಕುವುದು. ತಾನು ಶಪಿಸಿದಂತ ಈದೋಮ್ ಮೇಲೆ ಅದರ ಈಡೋಮ್ ಯಾರಂತ ನಮ್ಗೆ ಚೆನ್ನಾಗಿ ಗೊತ್ತಂದ್ರೆ ಏಸಾವು ಅದರ ಏಸಾವು ಏನ್ರೇ ಅವ್ನಿಗೆ ಇನ್ನೊಂದು ಹೆಸರು ಅಂತಂದ್ರೆ ಈಡೋಮ್ ಅಂತ ಅಂದ್ಬಿಟ್ಟು ಅದರ ನೋಡ್ಬೇಕ್ರೆ ಏಸಾವು ಏನಪ್ಪ ಮಾಡೋದಂದ್ರೆ ಯಾಕೋಬ್ಬ ಅಣ್ಣ ಅದರ ತನ್ನ ಚೊಚ್ಚಲು ತನ್ನ ಅಧಿಕಾರನ ಏನ್ ಮಾಡ್ಬಿಡ್ತಾನೆ ಅವನು ಸ್ವಲ್ಪ ಸ್ವಲ್ಪ ಒಂದು ಊಟಕ್ಕಾಗಿ ಏನ್ ಮಾಡ್ತಾನೆ ಮಾಡ್ಕೊಂಡ್ಬಿಡ್ತಾನೆ. ಸೊ ಇದು ಯಾರಿಗೆ ಹೇಳೋದು ಅಂದ್ರೆ ಕ್ರೈಸ್ತ ರಾಜ್ಯಗಳ ಬಗ್ಗೆ ಹೇಳೋದು. ದೇವರು ಕೊಟ್ಟಿದ್ದ ಅನೇಕ ಆಶೀರ್ವಾದಗಳನ್ನ ಚೊಚ್ಚಲತನದ ಆಶೀರ್ವಾದನ ಏನ್ ಮಾಡ್ಬಿಟ್ರು ಅಂದ್ರೆ ಲೌಕಿಕವಂತ ಒಂದು ಕೆಲಸಗಳು ಏನ್ ಮಾಡೋದು ತಾನು ಮಾರ್ಕೊಂಡ್ಬಿಟ್ರು ಅಂತ ಈಡೋಮ್ ಬಗ್ಗೆ ಹೇಳ್ತಾರದು ನೋಡಿ. ಆ ಈಡೋಮ್ ಬಗ್ಗೆ ಹೇಳ್ಬೇಕು ಹೇಳ್ತಾರೆ ಇದೇ ಕತ್ತಿ ಏನಾಗಿದೆ ಅಂತೆ ನೋಡ್ತೀನಿ. 6ನೇ ವಚನ, ಯಹೋವನ ಖಡ್ಗವು ರಕ್ತಮಯವಾಗಿದೆ. ಯಹೋವನ ಖಡ್ಗವು ರಕ್ತಮಯವಾಗಿದೆ. ಆಮೇಲೆ ಅದು ಒಪೆಯಿಂದಲೂ ಕುರಿಹೋತಗಳ ರಕ್ತದಿಂದಲೂ ಟಗರುಗಳ ಹುರುಳಿಕಾಯಿಗಳ ಕೊಬ್ಬಿನಿಂದಲೂ ಭರಿತವಾಗಿದೆ. ಯಹೋವನು ಬೋಚ್ರದಲ್ಲಿ ಬಲಿಯನ್ನು ಯೋದಾಮ್ ಸೀಮೆಯಲ್ಲಿ ದೊಡ್ಡ ಕೊಲೆಯನ್ನು ಮಾಡಬೇಕೆಂದಿದ್ದಾನಷ್ಟೇ. ಏನಂತೆ ಈದೋಮ್ನಲ್ಲಿ ದೊಡ್ಡ ಕೊಲೆಯನ್ನು ಮಾಡಬೇಕು ಅಂತಿದ್ದಾರೆ. ಗ್ರೇಟ್ ಸ್ಲಾಟರ್ ಇನ್ ಈಡೋಮ್ ಅಂತ ಹೇಳ್ತಾರೆ. ಬ್ಯಾಬಿಲೋನ್ ನಲ್ಲಿ ಕ್ರಿಶ್ಚಿಯನ್ ಸಂಸ್ಥೆಗಳಲ್ಲಿ ಕ್ರಿಶ್ಚಿಯನ್ ಡೋಮ್ ಕ್ರಿಶ್ಚಿಯನ್ ರಾಜ್ಯಗಳಲ್ಲಿ ಭಯಂಕರ ಅಂತ ದೇವ್ರಿಗೆ ಉಗ್ರ ಕೋಪನ ಏನ್ ಮಾಡ್ತದೆ ಅಲ್ಲಿ ಆಗ್ತದಂತೆ. ಸರಿ, ಇಂಥ ಒಂದು ಸನ್ನಿವೇಶದಲ್ಲಿ ನಾವು ತಪ್ಪಿಸ್ಕೊಳೋದು ಹೆಂಗೆ? ಅದರ ದೇವ್ರ ಮಕ್ಳು ಖಂಡಿತವಾಗೂ ಏನಾಗೋದಕ್ಕೆ ಸಾಧ್ಯ ಇಲ್ಲ, ದೇವ್ರು ಖಂಡಿತವಾಗೂ ಕಾಪಾಡ್ತಾರೆ. ಆದರೆ ನಮಗೆ ಏನು ಇದು ಅಡ್ವೈಸ್ ಅದರ ಅದಕ್ಕೆ ಈ ಅಡ್ವೈಸ್ನೇ ನಮ್ಗೆ ಎಜಿಕಲ್ ಅಲ್ಲಿ ಬಂದರೆ 14 ಚಾಪ್ಟರ್ ಕೊಟ್ಟಿ ನೋಡಿ. ಎಜಿಕಲ್ 14 ಚಾಪ್ಟರ್ ಬರೋಣ ಇವಾಗ. ಎಜಿಕಲ್ 14 ಚಾಪ್ಟರ್ ನೋಡ್ದಂತಂದ್ರೆ ನೋಡಿ, ಇಲ್ಲಿ ಇದೇ ವಿಪತ್ತುಗಳನ್ನ 4 ವಿಧವಂತ ಒಂದು ವಿಪತ್ತುಗಳ ಬಗ್ಗೆ ಅಲ್ಲಿ ಹೇಳ್ತಾರಲ್ಲ. ಏನಪ್ಪ ವಿಪತ್ತುಗಳು ಅಂತಂದ್ಬಿಟ್ಟು ನಾವು ಅಬ್ಸರ್ವ್ ಮಾಡೋಣ ನೋಡಿ. ಫಸ್ಟ್ ಟೈಮ್ ಫಸ್ಟ್ ದೇವ್ರು ಕೊಡಂತ ಒಂದು ಶಿಕ್ಷೆ 13th verse ಏನ್ ಹೇಳ್ತಾರೆ ನೋಡಿ. ಅಪರಾಧವನ್ನು ಕೈಯೆತ್ತಿ ಅದರ ಜೀವನಾಧಾರವನ್ನು ತೆಗೆದು ಬಿಟ್ಟು ಪಾಪ ಮಾಡಿದ ಜನಾಂಗದವ್ರ ಮೇಲೆ ಫಸ್ಟ್ ದೇವ್ರೇನ್ ಮಾಡ್ತಾರೆ ಅಂತಂದ್ಬಿಟ್ರೆ ತನ್ನ ಜೀವನಾಧಾರವನ್ನು ದೇವ್ರೇನ್ ಮಾಡ್ತಾರಂತೆ ಅಲ್ಲಿ ಕೈಯ ತೆಗೆದು ಬಿಡ್ತಾರೆ. ಜೀವನಾಧಾರವನ್ನು ಫಸ್ಟ್ ತೆಗಿತಾರಂತೆ ಅಲ್ವರ. ಫಸ್ಟ್ ಅಟ್ಯಾಕ್ ಏನಂತಂದ್ರೆ ಹೊಟ್ಟೆಪಾಡು ಅದರ ಮನುಷ್ಯನ್ಗೆ ಹೊಟ್ಟೆಪಾಡು ಹೊಡಿತಾರ. ಆವಾಗ ಅವನಿಗೆ ಸೂಕ್ಷ್ಮವಾಗಿ ತಿದ್ದದಕ್ಕೆ ಏನ್ ಮಾಡ್ತಾರೆ ದೇವ್ರವ್ರನ್ನ ಪ್ರಯತ್ನ ಮಾಡ್ತಾರೆ ಅದ್ರ ಅದಕ್ಕೆ ನೋಡ್ಬೇಕು ಹೊಟ್ಟೆಪಾಡು. ಆಮೇಲೆ ನಾನು ಕೈಯೆತ್ತಿ ಅದರ ಜೀವನಾಧಾರವನ್ನು ತೆಗೆದು ಬಿಟ್ಟು ಕ್ಷಾಮವನ್ನು ಬರಮಾಡಿ ಕ್ಷಾಮವನ್ನು ಬರಮಾಡ್ತಾರಂತೆ. ಆಮೇಲೆ ಜನ ಪಶುಗಳನ್ನು ಅದರೊಳಗಿನಿಂದ ನಿರ್ಮೂಲ ಮಾಡುವ ಪಕ್ಷದಲ್ಲಿ ಜನ ಪಶುದವರನ್ನೆಲ್ಲರನ್ನು ನಿರ್ಮೂಲ ಮಾಡಂತ ಪಕ್ಷದಲ್ಲಿ ಆವಾಗ ಈ ಮೂವರು ಅಲ್ಲಿ ಏನೋ ಇದ್ರೆ ತಮ್ಮ ಸದಾಚಾರದಿಂದಾನೇ ಏನ್ ಮಾಡ್ತಾರೆ ತನ್ನ ಪ್ರಾಣವನ್ನು ಉಳ್ಕೊಂತಾ ಇದ್ರು ಅಂತಂದ್ಬಿಟ್ಟು 3 ಜನ ವ್ಯಕ್ತಿಗಳ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದ್ರ. ಸರಿ, ಇನ್ನು ನೋಡಿ ಸೆಕೆಂಡ್ ಒಂದು ಇದು ಹೇಳ್ತಾ ನೋಡ್ತೀನಿ. ಸೆಕೆಂಡ್ ದೇವ್ರು ಕೊಡಂತ ಒಂದು ಪನಿಶ್ಮೆಂಟ್ 15th verse. ನನ್ನ ಅಪ್ಪಣೆಯ ಮೇರೆಗೆ ದುಷ್ಟ ಮೃಗಗಳು ದೇಶದಲ್ಲಿ ತಿರುಗುತ್ತಾ ಅದನ್ನು ನಿರ್ಜನ ಪಡಿಸಿ ಹಾಳು ಮಾಡಿಯಾರು ಹಾದು ಹೋಗದಂತೆ ಹೆದರಿಸುವ ಪಕ್ಷದಲ್ಲಿ ಈ 3 ಪುರುಷರು ಅದರಲ್ಲಿದ್ದರೂ ನನ್ನ ಜೀವದಾಣೆ ತಾವು ಉಳಿದುಕೊಳ್ಳುತ್ತಿದ್ದರೆ ಹೊರತು ತಮ್ಮ ಗಂಡ ಮಕ್ಕಳನ್ನಾಗಲಿ ಹೆಣ್ಣು ಮಕ್ಕಳನ್ನಾಗಲಿ ಉಳಿಸಿಕೊಳ್ಳುತ್ತಿರಲಿಲ್ಲ. ನೋಡ್ರ ಅದ್ ಹೇಳ್ತಾರೆ, ಕ್ರೂರ ಮೃಗ ಆ ಒಂದು ರಾಜ್ಯದಲ್ಲಿ ಹಾದು ಹೋಗ್ತಾ ಇದ್ರೆ ಏನ್ರಿ ಆ ಕ್ರೂರ ಮೃಗ ಬಂದ್ಬಿಟ್ಟು ಏನ್ ಹೇಳ್ತಾರೆ ಅಂತಂದ್ರೆ ಆ ಒಂದು ಜನಗಳನ್ನ ನಾಶ ಮಾಡಿದ ಸಂದರ್ಭದಲ್ಲಿ ಅವಾಗ ಇವ್ರು 3 ಏನಾರ ಇದ್ದಿದ್ರೆ ತನ್ನ ಗಂಡು ಮಕ್ಕಳನ್ನಾಗ್ಲಿ ಹೆಣ್ಣು ಮಕ್ಕಳನ್ನಾಗ್ಲಿ ಕೂಡ ಏನ್ ಮಾಡಕ್ ಆಗ್ತಾ ಇಲ್ವಂತ ಉಳ್ಸ್ಕೊಡಕ್ ಆಗ್ತಾ ಇಲ್ವಂತೆ ಅಲ್ವರ. ಆವಾಗ ಇವ್ರು ಮಾತ್ರ ಏನ್ ಮಾಡ್ತಾ ಇದ್ರಂತೆ ರಕ್ಷಣೆ ಹೊಂದ್ಬೋದಾಗಿತ್ತು ಅಂದ್ಬಿಟ್ಟು ತಿರ್ಗಾ 3 ಜನ ಹೆಸರು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡಿ ನೆಕ್ಸ್ಟ್ ನೋಡ್ತೀನಿ, 3rd attack ನೋಡೋಣ. 17th verse ಓದೋಣಂತೀನಿ ಅದರ ಓದಿ. ಇದು ಕರ್ತನಾದ ಯಹೋವನ ನುಡಿ, ಖಡ್ಗವೇ ದೇಶವನ್ನು ಹೊಕ್ಕು ಹೋಗು ಎಂದು ಆಜ್ಞಾಪಿಸಿ
ನಾನು ಅದನ್ನು ಆ ದೇಶಕ್ಕೆ ತಂದು ಜನ ಪಶುಗಳನ್ನು ಅದರೊಳಗಿಂದ ನಿರ್ಮೂಲ ಮಾಡುವ ಪಕ್ಷದಲ್ಲಿ ಜನರನ್ನ ನಿರ್ಮೂಲ ಮಾಡುವಂತ ಪಕ್ಷದಲ್ಲಿ ಈ ಮೂವರು ಪುರುಷರು ಅದರಲ್ಲಿದ್ದರು ಈ ಮೂರು ಪುರುಷರು ಅದರಲ್ಲಿದ್ದರು ನನ್ನ ಜೀವದಾಣೆ ತಾವು ಉಳಿದುಕೊಳ್ಳುತ್ತಿದ್ದರೆ ಹೊರತು ತಮ್ಮ ಗಂಡು ಮಕ್ಕಳನ್ನಾಗಲಿ ಹೆಣ್ಣು ಮಕ್ಕಳನ್ನಾಗಲಿ ಉಳಿಸಿಕೊಳ್ಳುತ್ತಿರಲಿಲ್ಲ. ನೋಡ್ರ ಏನ್ರಿ, ತಾವು ಮಾತ್ರ ಉಳ್ಕೊಂತ ಇದ್ರ ಹೊರತು ತಮ್ಮ ಗಂಡು ಮಕ್ಕಳನ್ನಾಗ್ಲಿ ತಮ್ಮ ಹೆಣ್ಣು ಮಕ್ಕಳನ್ನಾಗ್ಲಿ ಏನ್ ಮಾಡ್ತಾರಂತೆ, ಉಳ್ಸ್ಕೊಂತಾನೆ ಇರಲ್ಲ ಅಂತ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾರಲ್ಲ. ಸೊ ನೋಡ್ಬೇಕಂದ್ರೆ ಮೂರ್ತಿದು ಖಡ್ಗ ಅಂತ ಹೇಳ್ತಾರೆ. ಖಡ್ಗ ಅಂದ್ರೆ ಚೆನ್ನಾಗ್ ಗೊತ್ತು ನಮ್ಗೆ ಏನಂದ್ರೆ ಯುದ್ಧ. ಅದ್ರ ಫಸ್ಟ್ ಏನ್ ಮಾಡ್ತಾರೆ ಹೊಟ್ಟೆಪಾಡು ಎಂತ ದೇವ್ರು ಕೊಡೋದು, ಎರಡನೇದು ಬಂದ್ಬಿಟ್ಟು ಭಯಂಕರ ಅಂತ ಕ್ರೂರ ಮೃಗಗಳು ಅಂದ್ರೆ ಭಯಂಕರ ಅಂತ ಒಂದು ರಾಜ್ಯಗಳು, ಅದರ ಭಯಂಕರ ಅಂತ ಗೌರ್ಮೆಂಟ್ಗಳು ಆಳ್ವಿಕೆ ಮಾಡಕ್ಕೆ ಮಾಡ್ತಾರೆ, ದೇವ್ರು ಅನುಮತಿ ಕೊಡ್ತಾರೆ. ಮೂರ್ತಿದು ಯುದ್ಧಗಳು. ಕೊನೆಯದು ನೋಡಿತೀನಿ, ಹತ್ತೊಂಬತ್ತನೇ ವಚನ. ನಾನು ಆ ದೇಶದ ಮೇಲೆ ನನ್ನ ಕೋಪವನ್ನು ಹೊಯ್ದು ರಕ್ತವನ್ನು ಸುರಿಸಿ ವ್ಯಾಧಿಯನ್ನು ಕಳುಹಿಸಿ ಜನ ಪಶುಗಳನ್ನು ನಿರ್ಮೂಲ ಮಾಡುವ ಪಕ್ಷದಲ್ಲಿ ನೋಹ, ದಾನಿಯೇಲ, ಯೋಬ ಎಂಬಿವರು ಅದರಲ್ಲಿ ಇದ್ದರು. ನನ್ನ ಜೀವದಾಣೆ ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುತ್ತಿದ್ದರೆ ಹೊರತು ತಮ್ಮ ಗಂಡು ಮಗನನ್ನಾಗಲಿ ಹೆಣ್ಣು ಮಗಳನ್ನಾಗಲಿ ಉಳಿಸಿಕೊಳ್ಳುತ್ತಿರಲಿಲ್ಲ. ಇದು ಕರ್ತನಾದ ಯೆಹೋವನ ನುಡಿ. ಅಲ್ವರ ಏನ್ ಹೇಳ್ತಾರೆ, ಘೋರ ವ್ಯಾಧಿ. ಕೊನೆಯದಾಗಿ ಬರೋದೇನೆಂದ್ರೆ ಘೋರ ವ್ಯಾಧಿನ ಹಾಕ್ಬೇಕಾದ್ರೆ ಈ ಮೂರ್ ಜನ ಮಾತ್ರ ಏನ್ ಮಾಡ್ತಾರೆ, ಉಳಿಸ್ಕೊಂತಿದ್ರು ತನ್ನ ಸ್ವಂತ ಗಂಡು ಹೆಣ್ಣು ಮಕ್ಕಳುಗಳನ್ನ ಕೂಡ ಏನ್ ಮಾಡ್ತಾರೆ, ಉಳಿಸ್ಕೊಳಕ್ ಆಗ್ತಾ ಇರಲ್ಲ ಅಂತ ಹೇಳ್ತಾರೆ. ಇವಾಗ ಕರ್ತನಲ್ಲಿ ಪ್ರೀತಿ ಅಂತ ಸೋರೆ ಸೋರೆ, ಇವಾಗ ನಾವೇ ಯೋಚನೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಈ ಮೂರ್ ಜನಗಳ ಕಥೆ ಏನ್ ಮಾಡ್ತಾರೆ, ನಮ್ಗೆ ಚೆನ್ನಾಗಿ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ನೋವನ್ ಬಗ್ಗೆ ಗೊತ್ತು, ದಾನಿಯೇಲ್ ಬಗ್ಗೆ ಗೊತ್ತು, ಆಮೇಲೆ ಯೋಬನ್ ಬಗ್ಗೆ ಗೊತ್ತು. ಅದರ ಇದರಲ್ಲಿ ಯಾಕೆ ನೋವನ್ ಹೆಸರು ಫಸ್ಟ್ ಕೊಟ್ಟಿದ್ದಾರೆ, ಯಾಕೆ ಎರಡನೇದು ದಾನಿಯೇಲ್ ಕೊಟ್ಟಿದ್ದಾರೆ, ಯಾಕೆ ಯೋಬ್ನ ಮೂರನೇ ಸತಿ ಕೊಟ್ಟಿದ್ದಾರೆ? ಇವ್ ನೋಡ್ಬೇಕಾದ್ರೆ ಎಲ್ಲಾರ್ಕಿಂತ ಮೊದ್ಲಿದ್ದವ್ರು ಯಾರು, ನೋವನ ಅಥವಾ ಜೋಬ? ಅದ ತಗೊಂಡ್ರೆ ನೋವ ಬರ್ಬೋದು, ಓಕೆ. ಆದ್ರೆ ಎರಡನೇ ಜೋಬ್ ಬರ್ಬೇಕಲ್ಲ, ದಾನಿಯೇಲ್ ಲಾಸ್ಟ್ ಬರ್ಬೇಕಲ್ಲ. ಅದ ಬದಲಾಗಿ ದೇವ್ರು ಏನ್ ಮಾಡಿದಾರೆ ಅಂತಂದ್ರೆ, ಏನ್ ಮಾಡಿದ್ರೆ ನೋವನ್ನ ಫಸ್ಟ್ ಕೊಟ್ಟು ಎರಡನೇದು ದಾನಿಯೇಲ್ ಕೊಟ್ಟು ಮೂರನೇದು ಏನ್ ಮಾಡಿದ್ರೆ ಜೋಬ್ ಅಂತ ಕೊಟ್ಟಿದ್ರು. ಏನಕ್ಕೆ ಆರ್ಡರ್ ಕೊಟ್ಟಿದ್ದಾರೆ? ಸರಿ, ಸೀನಿಯಾರಿಟಿ ಬೇಸಿಸ್ ಮೇಲೆ ಕೊಟ್ರ ಅಂತಂದ್ರೆ ಸೀನಿಯಾರಿಟಿ ಬೇಸಿಸ್ ಮೇಲೆ ಕೊಟ್ಟಿಲ್ಲ. ಅದು ಸರಿ, ಅವಾಗ ನೇಂತ ತುಂಬಾ ಜಾಸ್ತಿ ವರ್ಷ ಯಾರು ಬತ್ತಕರು ಅವ್ರು ಇದು ಕೊಟ್ಟಿದ್ದಾರೆ ಅಂತಂದ್ರೆ ಖಂಡಿತವಾಗೂ ಅದು ಇಲ್ಲ. ಯಾಕಂದ್ರೆ ಜೋಬ್ ಡ್ಯಾನಿಯೇಲ್ಕಿಂತ ಅಧಿಕವಾಗಿರೋ ವರ್ಷಗಳೇನಾಗಿದ್ರು ಬತ್ತಕಿರೋ ರೆಕಾರ್ಡ್ ಇದೆ. ಹಂಗಿರ್ಬೇಕಾದ್ರೆ ಯಾಕೆ ಹಿಂಗ್ ಹೇಳಿದ್ರು? ಅದು ಮಾತ್ರ ಅಲ್ಲ, ಇವ್ರು ತನ್ನ ಸ್ವಂತ ಪ್ರಾಣಗಳು ಮಾತ್ರ ರಕ್ಷಿಸ್ಕೊಂತಾರೆ ಅಂತಂದ್ರೆ, ಇವರು ತನ್ನ ಮಕ್ಕಳುಗಳ ಪ್ರಾಣ ಕೂಡ ಉಳ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೋವನ್ ಕಥೆಯಲ್ಲಿ ನಾವು ಚೆನ್ನಾಗಿ ತಗೊಂಡ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ನೋವ ಏನ್ ಮಾಡಿದ್ರು ತನ್ನ ಪ್ರಾಣ ಮಾತ್ರ ಅಲ್ಲ ತನ್ನ ಕುಟುಂಬದವ್ರ ಪ್ರಾಣ ಎಲ್ಲಾನು ಮಾಡಿದ್ರು ಇವಾಗ ಉಳಿಸಿದ್ದಾರೆ. ಹಂಗಂದ್ರೆ ಇಲ್ಲಿ ಯಾಕೆ ಈ ವ್ಯಕ್ತಿಗಳು ತನ್ನ ಪ್ರಾಣನ ಮಾತ್ರ ಈ ಸಂದರ್ಭದಲ್ಲಿ ಉಳಿಸ್ಕೊಳಕ್ ಸಾಧ್ಯ ಅಂತ ಯಾಕೆ ಈ ಮೂರ್ ಜನ ಕೇಳ್ತಾರೆ ಅಂತಂದ್ರೆ, ಈ ಲಿಟ್ರಲ್ ಆಗಿ ಆ ಮೂರ್ ಜನ ಬಗ್ಗೆ ಹೇಳ್ತಲ್ಲ, ಆ ಮೂರ್ ಜನಗಳಲ್ಲಿ ಇರೋಂತ ಒಂದು ಗುಣಗಳು ಯಾರಲ್ಲಿ ಇರ್ತಾರೋ ಅವ್ರು ಮಾತ್ರ ಉಳಿಯೋದಿಕ್ಕೆ ಸಾಧ್ಯ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸರ್ ನೋಡ್ಬೇಕ್ರೆ ಈ ಮೂರ್ ಜನದಲ್ಲಿ ಇರೋಂತ ಒಂದು ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ, ಈ ಒಂದು ಕ್ಯಾರೆಕ್ಟರ್ ಇದ್ರೆ ಅವ್ರ ಸ್ವಂತ ಪ್ರಾಣಗಳನ್ನ ಏನ್ ಮಾಡೋದ್ರು ಸದಾಚಾರಗಳಿಂದ ಅವ್ರು ಉಳಿಸ್ಕೊಬೋದು ಅಂತ ಹೇಳ್ತಾರಲ್ಲ. ಹಂಗ್ರೆ ಏನಿದು ಮೂರು ಒಂದು ಗುಣಗಳು ಅಂತ ನಾವೇನ್ ಮಾಡೋಣ, ಸ್ವಲ್ಪ ನಾವು ಯೋಚನೆ ಮಾಡೋಣ. ಮೊದಲನೇದಾಗಿ ನೋಡ್ಬೇಕ್ರೆ ಏನ್ ಹೇಳ್ತಾ ಇದ್ರೆ ಇಲ್ಲಿ ನೋವನ್ ಬಗ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದ್ರೆ, ನೋವ ಏನಕ್ಕೆ ದೇವ್ರ ದೃಷ್ಟಿಯಲ್ಲಿ ಅಷ್ಟೊಂದು ಕಾಪಾಡಲ್ಪಟ್ರು, ಆಮೇಲೆ ಏನಕ್ಕೆ ದೇವ್ರ ನೋವನ್ನ ಉಳಿಸಿದ್ರು ಅಂತ ನೋಡ್ಬೇಕ್ರೆ ಬೈಬಲ್ ಓದೋಣ. ಏನ್ ಹೇಳ್ತಾ ಇದ್ರೆ ಜೆನೆಸಿಸ್ 6:9 ನೋಡಿ, ನೋವ ಏನ್ ಮಾಡಿದ್ರಂತೆ ಓದೋಣ. ನೋಹನ ಚರಿತ್ರೆಯು. ನೋಹನ ಚರಿತ್ರೆಯು, ಆಮೇಲೆ ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ನೋಡ್ರ, ನೋವನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದಂತೆ ಅಲ್ವರ. ಆಮೇಲೆ ನೋಡಿ ನೆಕ್ಸ್ಟ್ ಏನಂತೆ, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ದೇವರೊಂದಿಗೆ ಅನ್ಯೋನ್ಯವಾಗಿ ನಡ್ಕೊಂಡನು ಅಲ್ವರ. ಅವನು ಹೆಂಗಿದ್ದಂತಂದ್ರೆ ಏನಂತಾರೆ, ಜಸ್ಟ್ ಅಂಡ್ ರೈಟಸ್ಟ್ ಮ್ಯಾನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಹಂಗಂದ್ರೆ ಅವನಲ್ಲಿ ದೇವ ದೂತರ ರಕ್ತ ಯಾವುದು ಸೇರಲ್ಲ ಅಂತ ಹೇಳ್ತಾರೆ. ಅದ್ರ ಹಂಗಿರ್ಬೇಕಾದ್ರೆ ಅವನು ಬಂದ್ಬಿಟ್ಟು ದೇವ್ರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ರಂತೆ, ದೇವ್ರ ಜೊತೆ ಅನ್ಯೋನ್ಯವಾಗಿ ನಡ್ಕೊಂಡಂತೆ. ಏನಪ್ಪ ದೇವ್ರ ಜೊತೆ ಅನ್ಯೋನ್ಯವಾಗಿ ನಡ್ಕೊಂಡ ಅಂತಂದ್ರೆ, ದೇವ್ರಂತೆ ಎಲ್ಲಾ ಮಾತ್ಕೇನಾಗಿದ್ದಂತೆ ಅವನು ವಿಧಿಯನಾಗಿದ್ದಂತೆ ಅಲ್ಲ. ಅದ್ ನೋಡ್ಬೇಕು, ದೇವ್ರ ಏನ್ ಮಾಡಂತೆ, ಅವನ ರಕ್ತದಲ್ಲಿ ದೇವ ದೂತರು ಯಾವ ರಕ್ತ ಇಲ್ದಿರೋದ್ರಿಂದ ಅವನ್ನ ಆಯ್ಕೆ ಮಾಡ್ಕೊಂಡ್ರಂತೆ. ಸರಿ, ದೇವ್ರ ಜೊತೆ ಅನ್ಯೋನ್ಯವಾಗಿ ಏನ್ ನಡ್ಕೊಂಡ್ರು, ದೇವ್ರು ಅವ್ನಿಗೆ ಏನ್ ಹೇಳಿದ್ರು, ಏನ್ ಮಾಡಿದ್ರು ಅದ್ರ ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ನೋವನ್ಗೆ ದೇವ್ರ ಏನ್ ಹೇಳಿದ್ರು, ಏನ್ ಮಾಡು ಅಂತಂದ್ರು, ಏನ್ ಕಟ್ಟು ಅಂತಂದ್ರು, ಒಂದ್ ನಾವೇನ್ ಮಾಡಪ್ಪ ನೀನು ಕಟ್ಟು ಅಂತಂದ್ರು ಅಲ್ವರ. ಯೋಚನೆ ಮಾಡಿ, ನಾವೇ ಏನಕ್ಕೆ ಕಟ್ಟು ಅಂತಂದ್ರು, ನೋವ ಪ್ರಶ್ನೆ ಕೇಳಿತನ ಇಲ್ವಾ, ಯಾವ್ದೇ ನಾವೇ ಕಟ್ಟು ಅಂತ ಹೇಳ್ತಾ ಇದೀಯಾ, ಏನಕ್ಕೆ ಕಟ್ಬೇಕು ದೇವ್ರೆ ಅಂತ ಅಂದ್ಬಿಟ್ಟು ಕೇಳಿತನ ಇಲ್ವಾ? ಖಂಡಿತವಾಗ ಕೇಳಿತಾರೆ ಅಲ್ವರ. ಆವಾಗ ದೇವ್ರೆ ಅಂತ ಹೇಳ್ತಾರೆ, ನೋಡಪ್ಪ ನಾನೇನ್ ಮಾಡ್ತೀನಿ, ಈ ಒಂದು ಜಳಪ್ರಳಯದಲ್ಲಿ ಈ ಲೋಕನ ನಾಶ ಮಾಡಕ್ ಬಿಡ್ತೀನಿ, ಭಯಂಕರವಾಗಿರಂತ ಮಳೆ ಬರ್ತಾರೆ, 40 ದಿವಸ ಹಗಲು ರಾತ್ರಿ ಬರ್ತಾರೆ, ದಯವಿಟ್ಟು ನೀ ಮಾಡೋದು ನಾವೇನಾ ಕಟ್ಟು ಅಂತ ಹೇಳ್ತಾರೆ. ಅವಾಗ ನೋವಂಗೆ ಏನಾಗಿರ್ತದೆ, ಇದೇನಪ್ಪ ಮಳೆ ಅಂತ ಹೇಳ್ತವ್ರೆ,
ಅಯ್ಯೋ ಮಳೆ ಬರ್ತದ, ಏನ್ ಮಳೆ ಅಂತ ಅಂದ್ಬಿಟ್ಟು ಅವನು ಆಶ್ಚರ್ಯ ಪಟ್ಟಿರ್ತಾನೆ ಇಲ್ವಾ? ಖಂಡಿತವಾಗ ಪಟ್ಟಿರ್ತಾನೆ. ಯಾಕೆಂದ್ರೆ ಸತ್ಯವೇದಲ್ಲಿ ನೋಡೋದಾದ್ರೆ ಮೊದಲನೇ ಲೋಕದಲ್ಲಿ ಮಳೆ ಇತ್ತಾ ಅಂತಂದ್ರೆ ಮೊದಲನೇ ಲೋಕದಲ್ಲಿ ಮಳೆನೇ ಇರಲಿಲ್ಲ, ನೆಲದಿಂದ ಮಂಜು ಬಂದು ನೆಲವನ್ನೆಲ್ಲ ಮಾಡ್ತಾ ಇದ್ದಂತೆ ಅಲ್ಲಿ ತೋರಿಸ್ತಾ ಇತ್ತು ಅಂತ ಹೇಳ್ಬೇಕ್ರೆ ಮಳೆನೇ ಇಲ್ದಿರ್ಬೇಕ್ರೆ ಮಳೆ ಬರ್ತದೆ ಅಂತ ಹೇಳ್ಬೇಕ್ರೆ ಯಾರು ನಂಬ್ತಾರೆ? ಯಾರು ನಂಬಕ್ ಸಾಧ್ಯ ಇಲ್ಲ, ನೋವಂಗೆ ನಂಬಿಕೆ ಇಲ್ಲ ಅಲ್ರ ಅಂತ ಸನ್ನಿವೇಶ ಆಗ್ಬಿಡೋದು. ಆದ್ರೆ ನೋವು ಹೆಂಗಂತ ಮಾಡಿದ್ರು ನಂಬಿದ್ರು. ಈ ಬಿಲೀವ್ಡ್ ಅಗೇನ್ಸ್ಟ್ ಆಲ್ ಆಡ್ಸ್, ಹೀಬ್ರೂಸ್ 11 ಚಾಪ್ಟರ್ ವರ್ಸ್ 7 ನೋಡಿ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ, ಯಾವ ವಿಚಾರವಾಗಿ ಕಾಣದೇರಂತ ಸಂಗತಿಗಳ ವಿಚಾರವಾಗಿ ದೈವೋಕ್ತಿ ಮಾಡಿ ಆಮೇಲೆ ಭಯಭಕ್ತಿಯುಳ್ಳವನಾಗಿ, ಭಯಭಕ್ತಿ ಉಳ್ಳವನಾಗಿ ಎಂತ ಲೋಕ, ಭಯನೂ ಇಲ್ಲ ಭಕ್ತಿನೂ ಇಲ್ಲ, ಪಾಪದಲ್ಲಿ ತುಂಬದಿರಂತ ದುಷ್ಟ ಲೋಕದಲ್ಲಿ ಹೆಂಗ್ ಬದುಕಿದಾರೆ ನೋಡ್ರಿ ಅಂತೀನಿ. ಆಮೇಲೆ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವಿಯನ್ನು ಕಟ್ಟಿ ಸಿದ್ಧ ಮಾಡಿದನು. ತಮ್ಮ ಮನೆಯವರ ರಕ್ಷಣೆಗೋಸ್ಕರ ನಾವಿಯನ್ನ ಕಟ್ಟಿ ಸಿದ್ಧ ಮಾಡಿದ್ರಂತೆ. ಎಷ್ಟು ವರ್ಷ ಸಿದ್ಧ ಮಾಡಿದ್ರು? ನಮಗೆ ಬೈಬಲ್ ಚೆನ್ನಾಗಿ ಗೊತ್ತಿರೋ ಪ್ರಕಾರ 120 ಇಯರ್ಸ್. ಯೋಚನೆ ಮಾಡಿ, 120 ಇಯರ್ಸ್ ಅವ್ರು ನಾವೇನ ಕಟ್ಟಿ ಅವ್ರು ಸಿದ್ಧ ಮಾಡಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದ್ರ ಸೋದ್ರೆ ಅಷ್ಟು ಈಸಿ ಆಗಿರೋಂಥ ಕೆಲಸನೇ ಅಲ್ಲ. 120 ಇಯರ್ಸ್ ಏನು ಮಾಡೋರು ಅವರು, ಅವ್ರು ಟೈಮ್ ತೊಗೊಂಡಿದ್ದಾರೆ. ಅದರ ಯೋಚನೆ ಮಾಡಿ, 120 ಇಯರ್ಸಲ್ಲಿ ನೋವನ್ಗೆ ಯಾವ ರೀತಿ ಒಂದು ಟಾರ್ಚರ್ ಬಂದಿರ್ಬೋದಿತ್ತು, ಅದರ ಯಾವ ರೀತಿ ಜನಗಳು ಬಂದು ಏನಾರ ಪ್ರಶ್ನೆ ಕೇಳಿರ್ಬೋದಾಗಿತ್ತು ಅಲ್ಲರ. ಎಲ್ಲ ಥರ ಜನಗಳ ಪ್ರಶ್ನೆ ಏನು ಮಾಡ್ತಾರೆ ಬಂದು ಕೇಳ್ತಾರೆ ಅಲ್ಲರ. ಆರು ಕೂಡ ನೋವ ನೀತಿ ಮಾರ್ಗನ ಬಿಟ್ಟು ಹೋಗ್ಲೇ ಇಲ್ಲ. ಯೋಚನೆ ಮಾಡ್ರಿ ಏನ್ರಿ ಅವ್ನು ಇರೋಂಥ ಲೋಕ ಎಂಥ ಲೋಕ ಅಂತಂದ್ರೆ ದುಷ್ಟ ಲೋಕ ಅಂತ ಹೇಳ್ತಾರೆ. ದುಷ್ಟ ಪ್ರಪಂಚ, ಮನುಷ್ಯರ ಪ್ರತಿಯೊಂದು ಆಲೋಚನೆ ಏನಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ ಕೆಟ್ಟ ದಿನ ತುಂಬಿತ್ತು ಅಂತ ಹೇಳ್ತಾರೆ. ಆದಿ ಕಂಡ 6ನೇ ಅಧ್ಯಾಯ ನೋಡ್ರಿ ಇತ್ತೀನಿ, ಜೆನೆಸಿಸ್ 6 ಚಾಪ್ಟರಲ್ಲಿ ವರ್ಸ್ 11. ಶೇಮ್, ಹ್ಯಾಮ್, ಎಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಭೂಲೋಕದ ಜನಗಳು ದೇವರ ದೃಷ್ಟಿಗೆ ಕೆಟ್ಟೋಗಿದ್ರು. ಆಮೇಲೆ ಅನ್ಯಾಯವನ್ನು ತುಂಬಿಕೊಂಡಿತ್ತು. ಅನ್ಯಾಯದ ಲೋಕ, ಅನ್ಯಾಯ ತುಂಬಿರಂತ ಲೋಕ ಅಂತ ನೋಡ್ರಿ ಅಂತೀನಿ 6ನೇ ವಚನ. ಆಮೇಲೆ ಯೆಹೋವನು ನೋಡಿ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಟ್ಟು, ಮನುಷ್ಯನ ಸೃಷ್ಟಿ ಮಾಡಿದಕ್ಕೆ ದೇವರು ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ತನ್ನ ಹೃದಯದಲ್ಲಿ ನೊಂದುಕೊಂಡರು. ಮನುಷ್ಯರು ಯೋಚನೆ ಮಾಡಿದ ಪ್ರತಿ ಒಂದು ಆಲೋಚನೆ ಏನಂತಲ್ಲಿ ಅಲ್ಲಿ ಕೆಟ್ಟದ್ದಾಗಿತ್ತು ಅಂತಂತ ಹೇಳ್ತಾರೆ ಅಲ್ರ. ಅದೇ ಹೊಡಿತೀನಿ ವಚನದಲ್ಲಿ ಅಲ್ಲಿ ಹೇಳ್ತಾ 12th verse ಓದಿಂತೀನಿ. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದಂತೆ 5th verse ಓದಿಂತೀನಿ ನೋಡೋಣ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ, ಯಾವಾಗ್ಲೂ ಕೆಟ್ಟದ್ದಾಗಿರೋದನ್ನು ಯೆಹೋವನು ನೋಡಿ. ಆಮೇಲೆ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಪಶ್ಚಾತ್ತಾಪ ಪಟ್ಟು ಹೃದಯದಲ್ಲಿ ಮಾಡಂತೆ ನೊಂದುಕೊಂಡ್ರು ಅಂತ ಹೇಳ್ತಾರೆ. ಏನಪ್ಪ ಇವರು ತಪ್ಪು ಮಾಡಿದ್ರು, ಜನಗಳು ಏನಕ್ಕೆ ದುಷ್ಟತನ ತುಂಬಿಕೊಂಡಿತ್ತು ಅಂತಂದ್ರೆ, ಆ ಕಾಲದಲ್ಲಿ ದೂತ್ರಗಳು ಏನ್ ಮಾಡಿದಂತೆ, ಆ ದೂತ್ರಗಳು ಭೂಮಿಲಿರಂತ ಸ್ತ್ರೀಗಳ ಜೊತೆ ಸಂಬಂಧ ಪಟ್ಕೊಂಡು ಏನ್ ಮಾಡಂತೆ ರಾಕ್ಷಸಿಗಳು ಬಿಟ್ರಂತೆ ಅವಾಗ. ಹಂಗಾದ್ರೆ ಭೂಮಿ ಏನಾಗಿತ್ತು, ಫುಲ್ಲು ರಾಕ್ಷಸಗಳಿಂದ ತುಂಬಿಕೊಂಡಿದೆ. ಆಮೇಲೆ ಬಿದ್ದೋಗಿರೋ ದೂತ್ರಗಳಿಂದ ತುಂಬಿಕೊಂಡಿದೆ ನೋಡ್ರಿ. ಅವರೆಲ್ಲ ಏನ್ ಮಾಡಿದ್ರು ಅಂತಂದ್ರೆ, ಬುಕ್ ಆಫ್ ಜೂಡ್, ಯೂದನ ಒಂದು ಗ್ರಂಥ, 1ನೇ ಅಧ್ಯಾಯ ವಚನ 6 ಮತ್ತು 7. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟು ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾರೆ. ಸೊದೋಮ್ ಗೊಮೋರ ಪಟ್ಟಣಗಳವರು, ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡ್ರಂತೆ. ಏನಪ್ಪ ಸೊದೋಮ್ ಗೊಮೋರದವರು ಯಾತ್ರ ನಡ್ಕೊಂಡ್ರು, ದೂತರಂತೆ ನಡ್ಕೊಂಡ್ರು. ಆಮೇಲೆ ಏನ್ ದೂತರಂತೆ ಏನ್ ನಡ್ಕೊಂಡ್ರು? ಹಂಗ ಸೋನಮ್ಮ ಗಮರ ಜನಗಳು ಮಾಡಿದ ತಪ್ಪುಗಳು ದೂತರುಗಳು ಮಾಡಿದಂತ ತಪ್ಪು ಸೇಮೆ. ಏನ್ ಮಾಡಿದ್ರಂತೆ ಓದಿಂತೀನಿ. ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ನೋಡ್ರ ಅದೇ
ಕೆಟ್ಟ ಜನಗಳಿಗೆ ಏನಂತಾರೆ ಆಗುವಂತ ಗತಿಗೆ ಏನಾಗಿದ್ರೆ ಉದಾಹರಣೆಗೆ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೋದಮನ ಗಮನ ಮಾಡಿದಂತ ತಪ್ಪು ಏನಪ್ಪಾ ಅಂತಂದ್ರೆ ಅದು ಕೂಡ ನಮ್ಮ ಎಜಿಕಿಯಲ್ ಪುಸ್ತಕದಲ್ಲೇ ಕೊಟ್ಟವ್ರು ನೋಡಿರ್ತೀನಿ. ಎಲ್ಲಿ ಕೊಟ್ಟವ್ರೆ? ಎಜಿಕಿಯಲ್ ಚಾಪ್ಟರ್ 16 ವರ್ಸ್ 49. ಸೊದೋಮ್ ಎಂಬ ನಿನ್ನ ತಂಗಿಯ ದೋಷವನ್ನು ನೋಡು. ಹೆಮ್ಮೆ ಪಡುವುದು, ಹೊಟ್ಟೆ ತುಂಬಿಸಿಕೊಳ್ಳುವುದು, ಸ್ವಸುಖದಲ್ಲಿ ಮುಳುಗಿರುವುದು. ಹೆಮ್ಮೆ ಪಡೋದು, ಆಮೇಲೆ ಸ್ವಸುಖದಲ್ಲಿ ತುಂಬಿರುವುದು, ಹೊಟ್ಟೆ ತುಂಬಿಸಿಕೊಳ್ಳಿರುವುದು, ಇವು ಆಕೆಯಲ್ಲಿಯೂ ಆಕೆಯ ಕುಮಾರ್ತೆಯರಲ್ಲಿಯೂ ಇದ್ದವು. ಆಕೆಯಲ್ಲಿಯೂ ಆಮೇಲೆ ಆಕೆಯ ಕುಮಾರತಿಯಲ್ಲಿ ಇದ್ದವು. ಏನಪ್ಪ ಇತ್ತು? ಅಹಂಕಾರ. ಅದರ ಏನ್ರೆ ಫಸ್ಟ್ ಏನ್ ಬಂತು? ಹೆಮ್ಮೆ ಪಡುವುದು. ಹೆಮ್ಮೆ ಪಡುವುದು ಅದರ ತಾನು ತಂದೆ ತಾನ್ಕಿಂತ ದೊಡ್ಡವ್ರು ಯಾರು ಇಲ್ಲ ಅಂತಂದ್ಬಿಟ್ಟು ಅವ್ನ ಗರ್ವ. ಅದರ ಅದು ನೋಡ್ಬೇಕ್ರೆ ಏನ್ರಿ ಅಷ್ಟೊಂದು ಕಂಫರ್ಟಬಲ್ ಲೈಫ್. ಆಮೇಲೆ ಹೊಟ್ಟೆ ತುಂಬಿಸ್ಕೊಂಡಂತೆ, ಹೊಟ್ಟೆ ಪಾಡಿಗೆ ಏನೂ ತೊಂದರೆ ಇಲ್ಲ ನೋಡ್ತೀನಿ. ಅಷ್ಟೊಂದು ಸುಖ ಸಂತೋಷ ಯಾರಿಗಿತ್ತಂತೆ? ಅದರ ಸೋದಮ್ಮ ಗಮನ ಜನಗಿತ್ತಂತೆ. ಆಮೇಲೆ ಏನ್ರಿ ಸ್ವಸುಖದಲ್ಲಿ ಮುಳುಗಿರೋದು, ಅದ ಸ್ವಸುಖ. ತಾನು ತನ್ನ ಸಂತೋಷ, ತಾನೇನು ಸಂತೋಷವಾಗಿರ್ಬೇಕು, ತಾನು ಏನಂತ ಏನಿಗೂ ತೊಂದರೆ ಆಗ್ಬಿಡೋದು. ಬರೀ ಸೆಲ್ಫಿಶ್ ಕ್ಯಾರೆಕ್ಟರ್ ನೋಡಿರ್ತೀನಿ. ಅದರ ಅಂತ ಹೇಳಿದ್ರೆ ಇಂಗ್ಲೀಷ್ ಬರ್ತಾರೆ ಪ್ರೈಡ್, ಫುಲ್ನೆಸ್ ಆಫ್ ಬ್ರೆಡ್ ಅಂಡ್ ಅಬಂಡೆನ್ಸ್ ಆಫ್ ಐಡ್ಲ್ನೆಸ್. ಸುಮ್ಮನೆ ಕಾಲಹರಣೆ ಮಾಡೋದು, ಸುಮ್ಮನೆ ಕೂತಿರೋದು ಅಲ್ಲ. ಯಾಕಂದ್ರೆ ಸಿಕ್ಕಾಪಟ್ಟೆ ದುಡ್ಡಿದೆ, ಅದರ ಸಿಕ್ಕಾಪಟ್ಟೆ ಸಮಯ ಇದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಏನಾಗ್ತಿಲ್ಲ ಜನಗಳಿಗೆ ಗೊತ್ತಾಗ್ತಿಲ್ಲ. ಯೋಚನೆ ಮಾಡಿದ್ದೀನಿ, ಇವಾಗ ಇರೋಂಥ ಐ ಟಿ ಬಿ ಟಿ ಕಂಪ್ನಿಗಳು ತುಂಬ ಐ ಫೈಲ್ ಕೆಲಸ ಮಾಡೋರಲ್ಲ, ಎಲ್ಲರಿಗೂ ಸಿಕ್ಕಾಪಟ್ಟೆ ದುಡ್ಡು ಏನಾಗ್ತಾರೆ, ಲಕ್ಷಾಂತರ ಗಟ್ಟಲೆ ಬರ್ತದೆ ವಾರಕ್ಕೆ 5 ದಿನ ಕೆಲಸ. ಈ ನೆಕ್ಸ್ಟ್ 2 ದಿನ ಏನು ಮಾಡ್ತಾರೆ ಅಂತ ಕೂತ್ಕೊಂಡು ಏನು ಮಾಡಬೇಕು ಅಂತಂದರೆ ದೇವ್ರ ಮಕ್ಕಳಾದ್ರೆ ಕೂತ್ಕೊಂಡ್ಬಿಟ್ಟು ಫಸ್ಟು ದೇವ್ರ ಬಗ್ಗೆ ಚಿಂತೆ ಮಾಡಿ, ಸ್ಟಡಿ ಮಾಡಿ, ಎಲ್ಲಿ ದೇವ್ರ ಮಕ್ಳಿಗೆ ಪ್ರೋತ್ಸಾಹ ಪಡ್ಸೋಕೆ ಹೋಗ್ಬೇಕು ಅಂದ್ಬಿಟ್ಟು ಟ್ರಾವೆಲ್ ಮಾಡಿ ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಅವ್ರಿಗೋಗೋ ಕ್ಲಾಸಸ್ ಹೇಳ್ಕೊಡೋದು ಬದಲಾಗಿ ಏನು ಮಾಡ್ಬೋದು ಲೋಕ ಜನಗಳಾದ್ರೆ ಅಂತಂದರೆ ಏನಂತಾರೆ, ಓ ಸ್ಯಾಟರ್ಡೆ ಸಂಡೇ ಲೀವ್ ಇದೆಲ್ಲ, ಬರೀ ಏನು ಮಾಡೋಣ, ಹೋಗ್ಬಿಟ್ಟು ಊರೆಲ್ಲ ಸುತ್ತಾಡೋಣ ಅಂತಂದ್ಬಿಟ್ಟು ಬರೀ ಸೈಟ್ ಸೀಯಿಂಗು ಜಾಲಿ ಮಾಡ್ತಾ ಇದ್ದಂತಂದರೆ ಇದು ಲೋಕದಲ್ಲಿರೋಂಥ ಕಂಡೀಷನ್ ಇವತ್ತು. ಅದರ ಲೋಕದಲ್ಲಿ ಅದೇ ಥರ ಮಾಡ್ತಾರೆ. ವೀಕೆಂಡ್ ಬಂದರೆ ಫಸ್ಟ್ ಇಮ್ಮಿಡಿಯೇಟ್ ಏನು ಮಾಡೋದಂದ್ರೆ ಎಲ್ಲ ಬರೀ ಔಟ್ ಸ್ಟೇಷನ್ಗಳು ಎಲ್ಲ ಬರೀ ಜಾಲಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಬೆಟ್ಟ ಗುಡ್ಡಗಳ ಸುತ್ತಾಕೊಂಡು ಚೆನ್ನಾಗಿ ಸುತ್ತಾಕೊಂಡು ಏನು ಮಾಡೋದು ಎಂಜಾಯ್ ಮಾಡ್ಕೊಂಡು ಬರೋದು. ನೋಡಿ ಹೇಳ್ತಾರೆ ಅವರು ಮುಖ್ಯವಾದ ಇನ್ನೊಂದು ಕೆಲಸ ಮಾಡಿಲ್ವಂತ ನೋಡಿ, ದೇವ್ರಿಗೆ ಇಷ್ಟ ಆಗಿದ್ದಿರೋ ಕೆಲಸ ಏನದು? ಅಲ್ಲದೆ ಆಕೆಯು ದೀನ ದರಿದ್ರಿಗೆ ಬೆಂಬಲವಾಗಿರಲಿಲ್ಲ. ದೀನ ದರಿದ್ರಿಗೆ ಏನಾಗಿಲ್ಲತ್ತೆ? ಬೆಂಬಲವಾಗಿರ್ಲಿಲ್ಲ. ಕರುಣೆ ಕೃಪೆ ಏನ್ ಮಾಡ್ಬಿಟ್ರು? ಮರ್ತು ಬಿಟ್ರು. ಅವರು ಸೊಕ್ಕೇರಿ ನನ್ನ ಕಣ್ಣೆದುರಿಗೆ ಅಸಹ್ಯಾಚಾರಗಳನ್ನು ನಡೆಸಿದ್ರು. ಸೊಕ್ಕೇರಿ ಅಹಂಕಾರದಿಂದ ದೇವ್ರ ಮುಂದೆ ಅಸಹ್ಯ ಕೆಲಸಗಳು ಮಾಡಂತ ಅದಕ್ಕೆ ದೇವರು ಅವನು ಬಿಡಲಿಲ್ಲ. ಇದೇ ಕೆಲಸನ ದೂತರುಗಳು ಕೂಡ ಆ ರಾಕ್ಷಸರುಗಳು ಕೂಡ ಹುಟ್ಟಿದಂತ ರಾಕ್ಷಸಗಳು ಮಾಡಿದಂತ ಕೆಲಸಗಳು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ, ಮೊದಲನೇ ಲೋಕ ಫುಲ್ ದುಷ್ಟತನದಿಂದ ತುಂಬಿಡ್ತು. ನೀತಿವಂತರ ಜನ ಅವರೇ, ಇಡೀ ಲೋಕ ಅನೀತಿವಂತಲ್ಲಿ ತುಂಬವ್ರೆ. ಯೋಚನೆ ಮಾಡ್ರಿ, 8 ಜನ ನೀತಿವಂತ ಅಂದ್ರೆ ಎಷ್ಟು ಕಷ್ಟ ಇರ್ಬೇಕು ನೋವನ್ಗೆ ಎಲ್ಲಾರನ್ನ ಎದುರಿಸಿ ಫೇಸ್ ಮಾಡೋಂಥದವ್ರ ಎಲ್ಲ ಬಂದು ಏನ್ ಗೇಲಿ ಮಾಡಿರ್ಬೇಕು ಮನೆ ಕಟ್ಬೇಕಾರೆ. ಅದರ ಏನ್ ಕಟ್ಟರು? ನಾವೇ ಕಟ್ಟಿದ್ರು, ನಾವೇ ಕಟ್ಬೇಕಾರೆ. ಎಷ್ಟೆಲ್ಲ ಗೇಲಿ ಮಾಡ್ತಾರಲ್ಲ ಅವ್ರಿಗೆ, ಎಷ್ಟು ವರ್ಷ ಗೇಲಿ ಮಾಡಿದ್ರು? 1 ವರ್ಷ 2 ವರ್ಷ 120 ಇಯರ್ಸ್ ಟಾರ್ಚರ್. ನಮ್ಗೆ ಯಾರು 1 ವರ್ಷ ಟಾರ್ಚರ್ ಕೊಟ್ಟರೆ ನಾವು ಬಿಟ್ಟು ಹೋಗ್ಬಿಡ್ತೀರಿ. ಯಾರು ಸವಾತ್ಸರ ಬೇಡ ಅಂತ ಬಿಡೋದ್ರೆ 120 ಇಯರ್ಸ್ ಟಾರ್ಚರ್ ಕೊಟ್ಟಿರ್ಬೇಕು ಹೆಂಗಿತ್ತು ನೋವ ಹೇಳ್ದಲ್ಲ? ನೀತಿಯನ್ನು ಪ್ರಸಂಗಿತದಂತ ನೋವಾ, ಸುನೀತಿಯನ್ನು ಸಾರಿದಂತ ನೋವಾ ಅಂತ ಹೇಳ್ತಾರೆ ನೋಡಿತೀನಿ. ಏನು 2 ಪೀಟರ್ 2:5, 2 ಪೇತ್ರ 2:5. ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಸುನೀತಿಯನ್ನು ಸಾರಂತೆ ನೋವ ಏನ್ ಮಾಡ್ತಾರೆ ಬಂದು ಕೇಳೋರು ಎಲ್ಲರಿಗೂ ಸತ್ಯ ವಾರ್ತೆಗಳನ್ನ ಸುನೀತಿ ಏನ್ ಮಾಡ್ತಾರೆ ಸಾರಿತಾರೆ. ಅದರ ಸುನೀತಿನ ಸಾರ್ಬಿಟ್ಟು ದೇವರು ಜಲಪ್ರಳಯ ತರ್ತಾರೆ, ಮಳೆ ತರ್ತಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅವ್ರು ಹೇಳಬೇಕ್ರೆ ಎಲ್ಲರೂ ಏಕ್ಸಿತಾರೆ, ಏನ್ ಮಳೆ ಬರ್ತಾರೆ ಹೋಗಪ್ಪ. ಅದರ ಏನ್ ಮಳೆ ಬರ್ತಾರೆ? ಮಳೆನೂ ಬರಲ್ಲ, ಎಂತಾರು ಬರಲ್ಲ. ಇವಾಗ ಫೇಸ್ಬುಕ್ ಐತೆ, ವಾಟ್ಸಪ್ ಇದೆ, ಯಾರೇನ ಮೆಸೇಜ್ ಹಾಕ್ರೆ ಯಾರು ಲೈಕ್ ಮಾಡ್ತಾರೆ ಡಿಸ್ಲೈಕ್ ಮಾಡ್ತಾರೆ ಅಂದ್ಬಿಟ್ಟು ಪಾಪ ನೋವಂಗೆ ಲೈಕೇ ಇಲ್ಲ, ಎಲ್ಲ ಡಿಸ್ಲೈಕ್ ಹೋಗ್ರಿ ಬಿಡಿತೀನಿ. ಅಂದ್ರೆ ಎಲ್ಲರೂ ಏನ್ ಮಾಡೋದು ಅವ್ರ ಅಗೇಷ್ಟಾಗಿರೋರೆ ಎಲ್ಲರೂ ನೋಡ್ಬೇಕ್ರೆ ನೋವು ಒಂದು ಮಾತನ್ನ ಯಾರು ಏನ್ ಮಾಡ್ತಾ ಇಲ್ಲ, ಕೇಳ್ತಾನೆ ಇಲ್ಲ. ಅದ್ರ ಅದಕ್ಕೆ ನೋಡೋದು ನಾವ್ ಏನ್ ಮಾಡೋರು ನಿರಾಸೆ ಹಾಕಿ ಬಿಡ್ಲೇ ಇಲ್ಲ. ನಾವೇನಾರು ಆ ಸ್ಥಾನದಲ್ಲಿ ಇದ್ದರೆ 10 ವರ್ಷ ಇಲ್ಲಿ 20 ವರ್ಷ 50 ವರ್ಷ ನೋವೇನು ಕಟ್ಟಿಬಿಟ್ಟು ಕೊನೆಗೆ ನಾವೇನ್ ಮಾಡಿ ನಾವೇನ್ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ರು. ಅದರ ಅದೇ ನೋವ ಇಸ್ ಎ ಮ್ಯಾನ್ ಆಫ್ ಫೇತ್. ಅದರ ವಿಶ್ವಾಸ ವೀರರುಗಳಲ್ಲಿ ಫಸ್ಟ್ ಹೇಳ್ತಾರೆ ಅಲ್ಲಿ, ಈ ಒಪ್ಟೇಂಡ್ ಎ ಗುಡ್ ರಿಪೋರ್ಟ್ ಬೈ ಫೇತ್ ಅಂದ್ಬಿಟ್ಟು ಹೇಳೋದು ಯಾರಿಗೆ ಅಂದ್ರೆ ನೋವನ್ಗೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ನಂಬಿಕೆಯಿಂದ ಒಳ್ಳೆ ಹೆಸರು ಪಡ್ಕೊಂಡು ಅಂತ ಹೇಳ್ತಾರೆ. ಅದರ ಅದಕ್ಕೆ 120 ಇಯರ್ಸ್ ದೇವ್ರ ಮಾರ್ಗದಲ್ಲಿ ಏನ್ ಮಾಡ್ತಾರೆ ಅವ್ರು ನಡೀತಾರೆ. ಆಮೇಲೆ ನೋವ ನಾವ್ ಹೇಳಿ ಹೋದ್ರೆ ವಿಶ್ವಾಸ ಮಳೆ ಬಂದ್ಬಿಡ್ತಾ ಹೋಗ್ಲಿ ಅಂತಂದ್ರೆ ಮಳೆನೂ ಇಮ್ಮಿಡಿಯೇಟ್ ಆಗಿ ಬಂದಿಲ್ಲ. ಪಾಪ ನಮ್ ಬೈಬಲ್ ಹೋದ್ರೆ 7 ಡೇಸ್ ಮಳೆ ಬರ್ಲಿಲ್ವಂತೆ. 7 ಡೇಸ್ ಇವರೆಲ್ಲ ಓಡೋಗಿ ಕೂತಾರೆ, ಎಲ್ಲಾ ಪ್ರಾಣಿಗಳು ಓಡಿದೆ,
ಆಚ ಕಡೆ ಇಡೀ ಜಗತ್ತೇ ಕೂತಿದೆ, ಎಷ್ಟೆಲ್ಲ ಬಂದು ಗೆಲಿ ಮಾಡಿರ್ಬೋದು, ಎಷ್ಟೆಲ್ಲ ಬಂದು ಅವ್ರಿಗೆ ಟಾರ್ಚರ್ ಕೊಟ್ಟಿರ್ಬೋದು. ಆದ್ರೆ ನೋವಾ ಒಂದ್ಸರಿ ಡಿಸಿಷನ್ ತಗೊಂಡ್ರೆ ಮನಸ್ಸೇ ಚೇಂಜ್ ಮಾಡಲ್ಲ. ಮಳೆ ಬಂತು ನೋಡ್ರಿ, 40 ದಿನ ಹಗಲು ರಾತ್ರಿ ಕಂಟಿನ್ಯೂಸ್ ಮಳೆ. ಅದರ ಆ ನಾವೇ ಏನಾಗಿರ್ಬೇಕು, ಸುನಾಮಿ ಹಂಗೆ ತೇಳ್ಕೊಂಡೋಗಿರ್ಬೇಕು. ನೋವಾ ಅದು ಸಾಲಿದ್ಕೆ 1 ವರ್ಷ 1 ತಿಂಗಳು 10 ದಿವಸ ಎಲ್ಲಿದ್ರು, ನಾವೆಲ್ಲಿದ್ರು, ಆ ನಾವೆಯಲ್ಲಿ ಎಲ್ಲ ಪ್ರಾಣಿಗಳು ಮಾಡೋಂಥ ಅಶುದ್ಧ ಎಲ್ಲಾನು ತೆಗೆದಾಕಿ ಕ್ಲೀನ್ ಮಾಡಿ ಅದು ಬೇಕಂತೆಲ್ಲ ಆಹಾರ ಕೊಟ್ಟು ಎಲ್ಲ ರೀತಿಯಲ್ಲಿ ನೋಡ್ಕೊಂಡಿರ್ಬೇಕಾದ್ರೆ ಬರೀ ಕೇವಲ 8 ಜನ ಇಡೀ ದೊಡ್ಡ ಝೂ ನೋಡ್ಕೊಬೇಕಂತಂದ್ರೆ ಎಷ್ಟು ಕೆಲಸ, ಅದು ಏನು ಫ್ಲೋಟಿಂಗ್ ಝೂ. ಎಷ್ಟೆಲ್ಲ ಅವನಿಗೆ ಕಷ್ಟಪಟ್ಟಿರ್ಬೇಕು, ಎಷ್ಟೆಲ್ಲ ಅವನಿಗೆ ಅವನಿಗೆ ತೊಂದರೆಗಳಿರ್ಬೇಕು, ಆದರೂ ಕೂಡ ದೇವ್ರಿಗೋಸ್ಕರ ಏನು ಮಾಡಿದ್ನಲ್ಲ ಇದೆಲ್ಲ ಸಹಿಸ್ಕೊಂಡು. ಅದಕ್ಕೆ ನೋಡ್ಬೇಕ್ರೆ ನೋವಾ ಹೆಸರು ಏನಕ್ಕಪ್ಪ ಇಲ್ಲಿ ಕೊಡ್ತಾ ಅಂದರೆ ಅವ್ರಿಗಿರಂತ ದೇವ್ರ ಮೇಲೆ ನಂಬಿಕೆ. ಆ ನಂಬಿಕೆ ಇರೋದ್ರಿಂದ ನೋವಾ ಏನು ಮಾಡಲಿಲ್ಲ, ಕಳ್ಕೊಳ್ಲೇ ಇಲ್ಲ ಅಂತೀನಿ. ಕೊನೆಯವ್ರಿಗೆ ಏನಾಗಿದೆ, ದೇವ್ರಿಗೆ ನಂಬಿಕೆ ಹೆಸರಾಗಿದೆ. ಅದೇ ಹೇಳ್ತಾರೆ, ಈ ವಿಪತ್ತು ಬರ್ಬೇಕಾದ್ರೆ ಲೋಕದಲ್ಲಿ ಇಂಥ ಒಂದು ಕಾರ್ಯಗಳು ನಡಿಬೇಕಾದ್ರೆ ನೀವು ಪ್ರಾಣ ಉಳಿಸ್ಬೇಕಾದ್ರೆ ನೀವು ಯಾವ ಥರ ಇರಬೇಕು ಅಂದರೆ ನೋವಂತರ ಇರಬೇಕು, ಇಲ್ಲ ದಾನಿಲ್ ಥರ ಇರಬೇಕು, ಇಲ್ಲ ಜೋಬ್ ಥರ ಇರಬೇಕು. ಈ 3 ಜನಗಳ ಥರ ಇಲ್ದರೆ ಇದ್ರೆ ರಕ್ಷಣೆ ಅಂದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ರು. ಅದಾದ್ರೆ ನೋವು ಹಿಂಗಿರೋಂಥ ಫೇತ್, ಈ ಫೇತ್ ನಮ್ಮಲ್ಲಿ ಇದೆಯಾವತ್ತೋ ಅದರ ನಾವು ನೋಡ್ಬೇಕಾದ್ರೆ ನಾವು ಇದೆ ಯಾವ ಇದ್ರೆ ಯುಗದ ಅಂತ್ಯದಲ್ಲಿದ್ದೀರಿ. ನೋವನ್ನ ಕಾಲದಲ್ಲಿ ಹೆಂಗ್ ನಡೀತಾ, ಮನುಷ್ಯ ಕುಮಾರ ಬರಬೇಕಾದ ಕಾಲದಲ್ಲಿ ಹೆಂಗ್ ನಡೀತಾರೆ ಅಂತಂದ್ರು. ಅಲ್ವಾ ನೋವನ್ ಕಾಲದಲ್ಲಿ ಜಳೆ ಪುಳೆ ಬಂತು, ನಮ್ಗೇನ್ ಮಾಡ್ತಿದ್ರು, ಎಲ್ಲ ಭಯಂಕರ ಅಂತ ಟ್ರಬಲ್ಸ್ ಎಲ್ಲ ಏನ್ ಮಾಡ್ತೀವಿ, ನಾಶ ಮಾಡ್ತಿದ್ರು. ಇವಾಗ ಅದ್ರಲ್ಲಿ ನಾವ್ ಹೆಂಗೆ ವಿಶ್ವಾಸ ಉಳಿಸ್ಕೊಂತೀರಿ. ಎರಡೇದೋ ದಾನಿಯಲ್, ಅದರ ದಾನಿಯಲ್, ದಾನಿಯಲ್ ಏನಕ್ಕಪ್ಪ ಫೇಮಸ್, ಅದರ ದಾನಿಯಲ್ಗಿರಂತ ಶತ್ರುಗಳು ಇನ್ ಯಾರಿಗೂ ಇರ್ಬಾರ್ದು ಬಿಡ್ರಿ ಅಂತೀನಿ. ಅದರ ಎಷ್ಟು ಭಯಂಕರ ಇದು ದಾನಿಯಲ್ಗೆ ಏನಂತ ಒಂದು ಆಸಕ್ತಿ ಇತ್ತು ಅಂತಂದ್ರೆ, ಅವರು ನೋಡ್ಬೇಕಾರೆ ಸೆರೆಗೆ ಹೋಗ್ಬೇಕಾರೆ ಒಬ್ಬ ಚಿಕ್ಕ ಹುಡುಗ, ಅದರ ದಾನಿ ನೋಡ್ಬೇಕಾರೆ ಒಬ್ಬ ಯವನಸ್ಥನಾಗಿ ಏನಾಗ್ತಾರ ಅವರು ಅದೇ ಸೆರೆಗೆ ಹೋಗ್ತಾರೆ. ಯವನಸ್ಥನಾಗಿ ಸೆರೆಗೆ ಹೋಗ್ಬೇಕಾರೆ ಏನ್ರಿ ಅಲ್ಲಿ ಎಂಥ ವ್ಯಕ್ತಿಗಳನ್ನ ಆರಿಸ್ಕೊಂತ ನೋಡ್ರಿ ರಾಜ ಬಂದ್ಬಿಟ್ಟು. ದಾನಿಯಲ್ 1ನೇ ಅಧ್ಯಾಯದಲ್ಲಿ ನೋಡೋಣ ಅಂತೀನಿ. ದಾನಿಯಲ್ 1ನೇ ಅಧ್ಯಾಯ ವಚನ 3 ಮತ್ತು 4. ಅನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ಪಿನಜನಿಗೆ, ನೀನು ಇಸ್ರಾಯೇಲರಲ್ಲಿ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತು ತಂದು. ಏನ್ರಿ ಇಂಥ ಕ್ವಾಲಿಟಿಗಳ್ರಿ, ರಾಜನ ಒಂದು ಸಂತತಿಯಲ್ಲಿ ಇಂಥ ಒಂದು ಬ್ಯೂಟಿಫುಲ್ ಆಗಿಂತ ಕ್ಯಾರೆಕ್ಟರ್ಗಳಿರೋ ಒಬ್ಬನ ತಂಡ್ರಿ ಅಂತ ಹೇಳ್ತಾರೆ. ಇಂಥ ಗುಣಗಳು ದಾನಿಯಲ್ಲಿ ಇತ್ತು ಅಂದ್ರೆ ಎಂಥ ಒಂದು ಗರ್ವ ಇದ್ದಿರ್ಬೇಕಲ್ವಾ. ಅದ್ರ ಹೆಂಗ್ ನೋಡ್ಸ್ಕೊಳ್ಬೇಕು, ಆದ್ರೆ ದಾನಿಯಲು ಇಸ್ ವೆರಿ ಹಂಬಲ್. ಅದರ ಇಂಥ ಜನಗಳಲ್ಲಿ ಒಬ್ಬರನ್ನ ಆರಿಸ್ಕೊಬೇಕಾದ್ರೆ ದಾನಿಯಲು ಮತ್ತೆ ಸಂಗಡಿಗರಿಗೆ ಏನ್ ಕೊಡ್ತಾರೆ ಅಂತಂದ್ರೆ, ಏನ್ರಿ ಅಶುದ್ಧವಾಗಿರಂತ ಒಂದು ಮಾಂಸನ ಏನ್ ಮಾಡೋದು ತಿನ್ನು ಅಂತ ಹೇಳ್ತಾರೆ. ಅದರ ಆದ್ರೆ ಇವ್ರು 3 ಜನ ಏನ್ ಮಾಡೋದಿಲ್ಲ, ದೇವರ ಒಂದು ನೀತಿ ಮಾರ್ಗನ ಬಿಟ್ಟು ನಾವು ನಡೆಯೋದಿಲ್ಲ. ಏನೇ ಕೆಲಸ ಆಗ್ಲಿ ಸರಿ, ಎಷ್ಟೇ ನಮ್ಗೆ ಲಾಭ ಇರಲಿ, ಎಷ್ಟೇ ನಮ್ಗೆ ಅನ್ಯಾಯ ಆಗ್ಲಿ, ನಾವು ಅನ್ಯಾಯವನ್ನು ಮಾಡೋದಿಲ್ಲ. ಅದರ ನೋಡ್ಬೇಕ್ರೆ ನೀತಿನ ಏನ್ ಮಾಡ್ತಾರೆ, ಪ್ರೀತಿ ಮಾಡ್ತೀವಿ ಅಂದ್ಬಿಟ್ಟು ದಾನಿಯಲ್ಲಿ ಏನ್ ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ಕೊಂತಾರೆ, ದಯವಿಟ್ಟು ನಮ್ಗೆ ಏನ್ ಮಾಡ್ರಿ, ನಮ್ಗೆ ಕಾಯಿಪಲ್ಯಗಳನ್ನ ಕೊಡ್ರಿ, ನಾವೇ ಮಾಡ್ತೀವಿ, ನಾವು ತಿಂದು ನಾವು ಎಲ್ಲರಿಗಿಂತ ಏನ್ ಮಾಡ್ತೀವಿ, ನಾವು ಯೋಗ್ಯರಾಗಿ ನೋಡ್ತೀವಿ ಅಂತ ಹೇಳ್ಬೇಕಾದ್ರೆ 10 ಡೇಸ್ ಟೈಮ್ ತಗೊಂಡು ರೈತರ ಫುಲ್ ವೆಜಿಟೇರಿಯನ್ ಫುಡ್ ತಿನ್ಬಿಟ್ಟು ರಾಜನ ಮುಂದೆ ಏನ್ ಮಾಡ್ತಾರೆ, ಯೋಗ್ಯವಾಗಿ ಏನ್ ಮಾಡ್ತಾರೆ, ಅವ್ರು ನಿಂತ್ಕೊಂತಾರೆ ನೋಡ್ತೀನಿ. ಎಲ್ಲಾ ಒಂದು ಮಕ್ಕಳುಗಳಿಗಿಂತ ಇವ್ರು ಏನಾಗಿದೆ ಅಂತ ತುಂಬಾ ಜ್ಞಾನಿಯಾಗಿ ಕಂಡುಬಂದ್ರು ಅಂತ ಹೇಳ್ತಾರೆ. ಅದಕ್ಕೆ ಏನ್ಕಪ್ಪ ದೇವರನ್ನ ಆಶೀರ್ವದಿಸು ಅಂತಂದ್ರೆ ದೇವ್ರ ಮೇಲೆ ಅಂತ ಅಂದ ಅಷ್ಟೊಂದು ಭಕ್ತಿ, ಅಷ್ಟೊಂದು ವೈರಾಗ್ಯ, ಅದರಿಂದ ದೇವರನ್ನ ಕೈ ಬಿಟ್ಬಿಟ್ರ, ದೇವ್ರು ಖಂಡಿತವಾಗಿ ಕೈ ಬಿಡ್ಲ. ಉನ್ನತವಾಗಿರ ಸ್ಥಾನದಲ್ಲಿ ತಂದು ಯಾರನ್ನಿಟ್ರು ಅಂತಂದ್ರೆ ದಾನಿಯಲ್ ಇಟ್ರು. ಹೇಳ್ತಾರೆ ಶತ್ರುಗಳ ನಾಡಲ್ಲಿ ಉನ್ನತವಾಗಿರಂತ ಒಂದು ಸ್ಥಾನದಲ್ಲಿ ಇರಂತ ಫಸ್ಟ್ ಅಂಡ್ ಓನ್ಲಿ ಪರ್ಸನ್ ಇನ್ ದ ರೆಕಾರ್ಡೆಡ್ ಇನ್ ದ ಬೈಬಲ್ ಯಾರಂತಂದ್ರೆ ಈ ವ್ಯಕ್ತಿ ರೀ. ಅದ್ರ ಅದೇ ನೋಡ್ಬೇಕ್ರೆ ನೆಕ್ಸ್ಟ್ ಯಾರು ನೋಡ್ತೀವಿ ಅಂದ್ರೆ ಮೊರ್ಡೆಕಾಯಿ ನೋಡ್ತೀರಿ ಲಾಸ್ಟಲ್ಲಿ. ಅದ್ರ ಆದ್ರೆ ಬಿಗಿನಿಂಗ್ ಇಂದ ಎಂಡಿಂಗ್ ಅವ್ರದ್ದು ದಾನಿಯಲ್ ಯಾವ ರಾಜ್ಯದಲ್ಲಿ ಇದ್ದು ಅಂತ ನೋಡ್ತೀವಿ ಅಂದ್ರೆ ಬ್ಯಾಬಿಲಾನ್, ಮೀಡಿಯನ್ಸು, ಪರ್ಷಿಯನ್ಸು ಇವೆಲ್ಲ ರಾಜ್ಯಗಳಲ್ಲಿ ಮುಖ್ಯವಾದ ಸ್ಥಾನದಲ್ಲಿ ಏನ್ ಮಾಡೋದು ದೇವರನ್ನ ಅವ್ರಿಗೆ ಸ್ಥಾನ ವಹಿಸ್ಕೊಡ್ತಾರೆ. ಅಂದ್ರೆ ಅದು ಮಾತ್ರ ಅಲ್ಲ, ಸೆಕೆಂಡ್ ಚಾಪ್ಟರ್ ನೋಡ್ಬೇಕ್ರೆ ಏನಾಗ್ತದೆ ಅಂದ್ರೆ ದಾನಿಯಲ್ಲಿಂದಾನೆ ಇಡೀ ಜಗತ್ನಲ್ಲಿರೋಂಥ ಮರಣದಂಡನೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ದೇವರನ್ನ ಕಾಪಾಡ್ತಾರೆ. ಅದ್ರ ನೋಡ್ಬೇಕ್ರೆ ರಾಜನ್ಗೆ ಒಂದು ಕೋಪ ಬಂದ್ಬಿಟ್ಟು ಮರ್ತೋಗಿರೋ ಕನಸು ಅರ್ಥನ ಹೇಳ್ದಿರೋವರೆಗೂ ನಾನು ಒಬ್ಬರನ್ನು ಜೀವಂತವಾಗಿ ಉಳಿಸಲ್ಲ, ಎಲ್ಲರನ್ನ ಏನ್ ಮಾಡ್ತೀನಿ ಶಿರಸೈದ್ಯ ಮಾಡ್ಬಿಡ್ತೀನಿ ಅಂತ ಹೇಳ್ಬೇಕಾರೆ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ದಾನಿಯಲ್ ಮತ್ತೆ ಸಂಘದವರು ರಾಜಂತ ಪರ್ಮಿಷನ್ ಕೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಬಿಟ್ಟು ಆ ರಾತ್ರಿ ಕಂಡಂತ ದರ್ಶನದ ಅರ್ಥ ಮತ್ತೆ ಅದೆಲ್ಲ ವಿವರಣೆಗಳನ್ನ ರಾಜಂಗೆ ಹೇಳ್ಬೇಕಾರೆ ರಾಜಂಗೆ ಏನಾಗ್ಬಿಡ್ತು ತುಂಬಾ ಖುಷಿ ಆಗ್ಬಿಡ್ತಾರೆ. ರಾಜ ಬಂದು ಏನ್ ಮಾಡ್ತಾರೆ ಅಂತಂದ್ರೆ ರಾಜನೇ ಬಂದು ದಾನಿಯಲ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ. ಇದನ್ನ ನೋಡ್ಬಿಟ್ಟು ಎಲ್ಲ ಜ್ಞಾನಿ ವಿದ್ವಾಂಸರು ಪಂಡಿತರಿಗೆ ಏನಾಗಿರ್ಬೇಕು, ಇದೇನಪ್ಪ ರಾಜನ ಒಂದು ಕನ್ಸು ಹೇಳಿದ ತಕ್ಷಣ ರಾಜನೇ ಬಂದು ಏನ್ ಮಾಡ್ಬಿಟ್ಟ ಅಲ್ಲಿ ಅವ್ನು ಬಂದು ಅಲ್ಲಿ ಸರೆಂಡರ್ ಆಗ್ಬಿಟ್ಟಲ್ಲ ಅಂತಂದ್ಬಿಟ್ಟು ಅವನಿಗೆ ದಾನಿಯಲ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ದ ವಾಸ್ ಎಕ್ಸಲೆಂಟ್ ಸ್ಪಿರಿಟ್ ಫೌಂಡ್ ಇನ್ ದಾನಿಯಲ್ ಅಂತ ಬೈಬಲ್ ರೆಕಾರ್ಡ್ ಮಾಡ್ತಾರೆ. ಎಕ್ಸಲೆಂಟ್ ಸ್ಪಿರಿಟ್ ಅಂತ ಭಯಂಕರವಂತ ಉನ್ನತ ಅಂತ ಒಂದು ಒಂದು ಸ್ಟೇಟಸ್, ಒಂದು ಪವಿತ್ರ ಆತ್ಮ ಯಾರಲ್ಲಿ ಇತ್ತು ಅಂತ ಹೇಳ್ತಾರೆ ದಾನಿಯಲ್ ಇತ್ತು ಅಂತ ಹೇಳ್ತಾರಲ್ಲ, ಅವನು ಮುಂದೆ ನಿಂತು ಯಾರ ಕಡೆ ಮಾತಾಡಕ್ಕೆ ಆಗ್ತಾ ಇರಲ್ಲ ಅಂತ ಹೇಳ್ತಾರೆ. ಅಂತ ಒಂದು ಗುಣ ಯಾರು ಕೊಡ್ತಾರೆ ದೇವರು,
ದಾನಿಯಲ್ಲಿ ಕೊಡ್ತಾರೆ ಅದ್ರ ಅದಕ್ಕೆ ಹೇಳ್ಬೇಕಾದ್ರೆ ದಾನಿಯಲ್ಲು ರಾಜನ ಒಂದು ಅರಮನೆಯಲ್ಲಿ ಮುಖ್ಯವಸ್ಥಾನ ಕೂತ್ಕೊಂಡು ಏನ್ ಮಾಡ್ತಾರೆ ದೇವರ ಕೆಲಸಗಳನ್ನ ಅವ್ರು ಮಾಡ್ತಾ ನೋಡ್ತಾ ಇದ್ರು. ಅದಕ್ಕೆ ದೇವ್ರಿಗೋಸ್ಕರ ನಿಂತಿರೋದ್ರಿಂದ ದೇವರ ನೀತಿಗೋಸ್ಕರ ನಿಂತಿರೋದ್ರಿಂದ ದೇವ್ರ ಮಾಡಿದ್ರು ಉನ್ನತ ಸ್ಥಾನಕ್ಕೆ ಏನ್ ಮಾಡ್ದವ್ನ ದೇವರು ಅವ್ನ ಏರ್ಸಿದ್ರು ಅದ್ರ. ಅದೇ ರೀತಿ ನೋಡ್ಬೇಕಾದ್ರೆ ದಾನಿಯಲ್ಗೆ ಏನ್ರಿ ಒಂದು ಮುಖ್ಯವಾಗಿರಂತ ಒಂದು ಶೋಧನೆ ಬರ್ತಾರೆ. ಯಾವಪ್ಪ ಶೋಧನೆ ಬರ್ತಾರೆ ಅಂತಂದ್ರೆ ಏನ್ರಿ ಆ ಒಂದು ಪ್ರಾರ್ಥನೆಯ ಒಂದು ಸಮಯದಲ್ಲಿ ಅದರ ಅಸ್ ನೋಡ್ಬೇಕ್ರೆ ಡ್ಯಾನಿಯಲ್ ಏನಾಗಿದ್ರು ಪ್ರೇಯರ್ ಲೈಫ್ ಕೂಡ ಇತ್ತು ಅದರ. ನಾವೆಲ್ಲ ಏನ್ ಮಾಡ್ತೀರಿ ಸಾಮಾನ್ಯವಾಗಿ ಪ್ರೇ ಮಾಡೋದ್ರೆ ಬೆಳಿಗ್ಗೆ ಒಂದ್ಸರಿ ಮಾಡ್ತೀರಿ ಸಾಯಂಕಾಲ ಒಂದ್ಸರಿ ಮಾಡ್ತಿರೇನೋ ಕೆಲವು ಜನ ಅದು ಮಾಡಲ್ಲ ಅದರ. ಸೊ ಫೇಸ್ಬುಕ್ ವಾಟ್ಸಪ್ ಮಾತ್ರ ಮೂರತ್ತು ದಿನಕ್ಕೆ ಎಷ್ಟು ಟಚ್ ಮಾಡ್ತಾರೋ ಗೊತ್ತಿಲ್ಲ, ಅದನ್ನ ಪ್ರೇಯರ್ ಮಾತ್ರ ಟಚ್ ಮಾಡ್ತಾರೋ ಇಲ್ಲ ಗೊತ್ತೇ ಇಲ್ಲ ಅದರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ದಾನಿಯಲ್ ಏನೇ ಆಗ್ಲಿ 3 times ಏನ್ ಮಾಡ್ರಂತೆ ಪ್ರೇಯರ್ ಮಾಡಂತೆ, ಕಿಟಕಿನ ತೆಗೆದ್ಬಿಟ್ಟು ಯೆರೂಸಲೇಮ್ ಕಡೆ ನೋಡ್ಬಿಟ್ಟು ಏನ್ ಮಾಡಂತೆ ದೇವ್ರ ಹತ್ರ ಪ್ರೇಯರ್ ಮಾಡಂತೆ ಅದರ. ಇದ್ ನೋಡ್ಬಿಟ್ಟು ಶತ್ರುಗಳು ಏನ್ ಮಾಡ್ತಾರೆ ಅವ್ರಿಗೆ ಒಂದ್ ಪ್ಲಾಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಮನುಷ್ಯನ ಇದನ್ನ ಸಿಗಾಕ್ಸ್ಬಿಡೋಣ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರದೇ ಮಾಡ್ಬೇಕು ಸಿಂಹದ ಗವಿಗೆ ಹಾಕ್ಬೇಕು ಅಂತ ಅವ್ನು ಪತ್ರ ಬರ್ಬಿಡ್ತಾರೆ. ರಾಜ ಗೊತ್ತಿಲ್ಲದ್ರೆ ಸೈನ್ ಮಾಡ್ಬಿಡ್ತಾರೆ. ದಾನಿಯಲ್ ಇದೇ ತರ ಪ್ರೇಯರ್ ಮಾಡ್ಬೇಕಾದ್ರೆ ಸೀದೆ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ದಾನಿಯಲ್ ಅವ್ರಿಗೆ ಸಿಂಹ ಗವಿಗೆ ಹಾಕ್ಬೇಕಾರೆ ದಾನಿಯಲ್ ವಿಶ್ವಾಸನ ಕಳ್ಕೊಂಡಿಲ್ಲ. ದೇವ್ರೇ ಮಾಡ್ದು ಅಂತ ಹೇಳ್ತಾರೆ, ದೇವರು ದಾನಿಯಲ್ ನಿಮಿತ್ತವಾಗಿ ಸಿಂಹದ ಬಾಯಿ ಏನ್ ಮಾಡಿದ್ರು ಕಟ್ಟಾಕಿದ್ರು ಅಂತ ನೋಡ್ತಿದ್ರು. ಹಂಗಿರ್ಬೇಕಾರೆ ಎಂತ ಒಂದು ಪ್ರಮಾಣ ಯೋಚನೆ ಮಾಡಿರ್ತೀನಿ ಅವ್ರ ಎಂತ ಯಾರ ಮುಂದೆ ಬಿಟ್ಟಿರೋದು ದಾನಿಯಲ್ ಅಂದ್ರೆ ಹಸಿದಾಗಿರಂತ ಸಿಂಹದ ಒಂದು ಗುಹೆಯಲ್ಲಿ ಹಾಕ್ತಾರೆ. ಆ ಗವಿಯಲ್ಲಿ ಹಾಕ್ಬೇಕಾರೆ ದೇವ್ರೇ ಮಾಡಿದ್ರು ದಾನಿಯಲ್ಲ ಮತ್ತ ಅವ್ರನ್ನ ದಾನಿಯಲ್ಲ ರಕ್ಷಿಸಿದ್ರು ಅದರ. ನಮ್ಗೆ ಏನಾದ್ರೆ ಒಂದು ಪ್ರಮಾಣ ಕೊಟ್ಟರೆ ನಾವೇನ್ ಮಾಡ್ತೀರಿ ಯಾರ ಸಹವಾಸನೆ ಬೇಡ ಅಂತ ಮೂಲೆಗೆ ಒಲ್ಲಿ ಗೌಸ್ಕೊಂಡು ಕೂತ್ ಬಿಡ್ತೀರಿ, ಇರೋ ಹೋದ್ರೆ ನಾವು ಸಿಗಾಕೊಂಡ್ಬಿಡ್ತೀರಿ, ಎಲ್ಲೋ ಸಾಯಿಸಾಕ್ಬಿಡ್ತೀರಿ, ಸತೋಗ್ಬಿಡ್ತಾರೆ, ಪ್ರಾಣ ಆಗ್ಬಿಡ್ತಾರೆ ಅಂದ್ಬಿಟ್ಟವ್ರ. ಆದ್ರೆ ದಾನಿಯಲ್ಲು ದೇವ್ರನ್ನ ಬಿಟ್ರೆ ಏನ್ರಿ ಪ್ರಾಣಕ್ಕೂ ಏನ್ ಮಾಡಿಲ್ಲ ಅವರು ಅಂಜಲ ನೋಡ್ರಿ ಅಲ್ವಾ. ಕರ್ತನಲ್ಲಿ ಪ್ರೀತಿ ಅಂತ ಸೋದ್ರೆ ಆ ಭಕ್ತಿ ವೈರಾಗ್ಯ ನಮಗಿದೆಯಾ? ಈ ತರ ಭಕ್ತಿ ವೈರಾಗ್ಯ ಯಾರಿಗಿರ್ಬೇಕು? ನಮ್ಗಿರ್ಬೇಕು. ಯೇಸು ಕ್ರಿಸ್ತಗೆ ಹೆಂಗಿತ್ತು ನೋಡ್ರಿ ಅಂತೀನಿ ಜಾನ್ ಬುಕ್ ಆಫ್ ಜಾನ್ ಚಾಪ್ಟರ್ 2:17. ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ನೋಡ್ರ. ನಿನ್ನ ಆಲಯ ಅಭಿಮಾನವು ನನ್ನ ಬೆಂಕಿ ಅಂತ ಏನ್ ಮಾಡ್ತಾರೆ ದಹಿಸ್ತದೆ. ಆಲಯ ಅಭಿಮಾನವು ದೇವ್ರ ಮೇಲೆ ಎಷ್ಟು ಭಕ್ತಿ ವೇರಾಗಿತ್ತು, ಏನಾದ್ರೂ ಸರಿ ನಾನು ದೇವ್ರ ನೀತಿವಂತನಾಗಿ ಬಾಳೇ ಬಾಳ್ತೀನಿ ಅಂದ್ಬಿಟ್ಟು ಒಂದು ನಂಬಿಕೆ ಯಾರಿಗಿತ್ತು? ಯೇಸು ಕ್ರಿಸ್ತಿತ್ತು. ಅದ್ ನೋಡ್ಬೇಕ್ರೆ ಟೋಟಲಿ ಕನ್ಸ್ಯೂಮ್ ಆಗ್ಬಿಟ್ರು ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ. ಅದಕ್ಕೆ ಯೇಸು ಕ್ರಿಸ್ತು ತನ್ನ ಒಂದು ಓಟನ ಕೇವಲ 3.5 ವರ್ಷದಲ್ಲಿ ಮಾಡಿ ಓಡಿ ಮುಗಿಸ್ಬಿಟ್ರು ಅಲ್ದರ. ಪ್ರಭು ರಾತ್ರಿ ಭೋಜನ ನಾವು ಪಾಲ್ಗೊಳ್ಬೇಕಾರೆ ನಮ್ಮಲ್ಲಿ ಈ ಗುಣಗಳಿದೆಯಾ ಅಂತ ನಾವು ಹೇಳ್ಬೇಕು, ವ್ಯವಸ್ಥೆ ಮಾಡ್ಬೇಕು ಅಲ್ವರ. ಕರ್ತನಲ್ಲಿ ಪ್ರೀತಿಯಿಂದ ಸೋದರಿಗಳೇ ಹೋದ ವರ್ಷ ಎಲ್ಲ ಏನ್ ಮಾಡ್ತೀರಿ ಪ್ರಭು ರಾತ್ರಿ ಭೋಜನದಲ್ಲೂ ಪಾಲ್ಗೊಳ್ತೀರಿ, ಅದರ ದೆವ್ವದ ಒಂದು ಮೇಜ್ಮಲ್ ಕೂಡ ಏನ್ ಮಾಡ್ತೀರಿ ಚೆನ್ನಾಗಿ ಊಟ ತಿಂದಿರ್ಬೋದು ಅಲ್ದರ. ಇವಾಗ ನಾವೇನ್ ಮಾಡಿ ಕೂತ್ಕೊಂಡು ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು ಅಲ್ವರ. ನಾನು ಯಾವ ಮೇಜ್ಮಲ್ಲಿ ಈ ವರ್ಷ ತಿನ್ನಕ್ ಹೋಗ್ತಾ ಇದ್ದೀನಿ ಅಂದ್ರೆ ಕರ್ತನ ಮೇಜ್ಮಲ್ಲಿ ತಿನ್ನಕ್ ಹೋಗ್ತಾ ಇದ್ದೀನಾ ಅಥವಾ ಅಂದ್ರೆ ಲೋಕದ ಮೇಜ್ಗಳಲ್ಲಿ ತಿಂದು ಸುಮ್ಮನೆ ಕೈಯಕ್ಕೆ ಇದ್ ಮಾಡ್ತಾ ಇದ್ದೀನಾ ಅಂದ್ಬಿಟ್ಟು ಅದರ. ಕರ್ತನಲ್ಲಿ ಪ್ರೀತಿ ಅಂದ್ರೆ ಸೋದರ ಸೋದರಿಗಳೇ ಏನ್ರಿ ದೇವ್ರು ಎಲ್ಲವನ್ನ ಏನ್ ಮಾಡ್ತಾರೆ ನಮ್ಮಲ್ಲಿ ಅಲ್ಲಿ ನೋಡ್ತಾರೆ ಅಲ್ವರ. ಅದಿ ನೋಡ್ಬೇಕಾರೆ ಏನ್ರಿ ಅಂತ ಹೇಳ್ತಾರೆ ಅಂತಂದ್ರೆ ಅಲ್ಲಿ ದಾನಿಯಲ್ಗೆ ಏನ್ತಂದ್ರು ಅಲ್ಲಿ ನಾವು ಓದಿದ್ದೆ ಅಂತ ನೋಡಿದ್ವಾಗ ಏನ್ತಾರೆ ಆ ಯೇಸು ಕ್ರಿಸ್ತ ಅಂತ ಭಕ್ತಿ ವೈರಾಗ್ಯ ಏನ್ ಮಾಡ್ತಾರೆ ಅವ್ರನ್ನ ಬೆಂಕಿ ಅಂತ ಅವ್ರನ್ನ ದಗಿಸ್ತದೆ ಅಂತಂದ್ಬಿಟ್ಟು ಅಲ್ವರ. ಸೊ ಆ ರೀತಿ ಒಂದು ಭಕ್ತಿ ವೈರಾಗ್ಯ ಯಾರಿಗಪ್ಪ ಇರ್ಬೇಕು ಅಂತಂದ್ರೆ ನಮ್ಗೇನಾಗಿರ್ಬೇಕು ಅಲ್ಲಿರ್ಬೇಕು ಅಲ್ವರ. ಅದು ಮಾತ್ರ ಅಲ್ಲ ನೋಡ್ರಿ ಇತ್ತೀನಿ ಡ್ಯಾನಿಯಲ್ ನಾಟ್ ಓನ್ಲಿ ಒಂದು ಪ್ರೇಯರ್ ಲೈಫ್ ಇತ್ತು, ಇಟ್ ಇಸ್ ಆಲ್ಸೋ ಎ ವೆರಿ ರಿಲಿಜಿಯಸ್ ಮ್ಯಾನ್ ಅಲ್ಲ. ಯಾವ್ದ್ರಲ್ಲಿ ಇದ್ರೆ ಸ್ಟಡಿ ವಿಚಾರದಲ್ಲಿ ನೋಡಿ ದಾನಿಯಲ್ ಓದ್ತಾ ಇದ್ರಂತೆ. ಏನ್ ಓದ್ತಾ ಇದ್ರು ಅಂತಂದ್ರೆ ದಾನಿಯಲ್ 9 ಅಧ್ಯಾಯದಲ್ಲಿ ನಾವು ನೋಡೋಣ ಅಂತಂತೀನಿ. 1 ಮತ್ತೆ 2 ವಚನ ಓದಿಂತೀನಿ. ಅಹಶ್ವರೋಷನ ಮಗನು ಮೇದ್ಯೆಯ ವಂಶದವನು ಕಸ್ತೀಯ ರಾಜ್ಯದ ದೊರೆತನವನ್ನು ಹೊಂದಿದವನು ಆದ ದಾರ್ಯಾವೇಶನ ಆಳ್ವಿಕೆಯ ಮೊದಲನೆಯ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಹಾಳು ಬಿದ್ದಿರಬೇಕಾದ ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ 70 ತಿಳಿದು ಉಪವಾಸವಿದ್ದು ಗೋಣಿ ತಟ್ಟು ಸುತ್ತಿಕೊಂಡು ಬೂದಿ ಬೆಳೆದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನು. ಏನಂತ ಓದ್ರು ಎಲ್ಲಪ್ಪ ಓದ್ರು ಅಂತಂದ್ರೆ ಯೆರೆಮೀಯನ ಬರೆದಂತ ಪ್ರವಾದನೆ ಗ್ರಂಥದಲ್ಲಿ ಏನ್ ಬರ್ದೆ ಅಂತ ಓದ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಏನಪ್ಪ ಮಾಡುದು ಅಂದ್ರೆ ಅದ್ರಲ್ಲಿ ದೇವ್ರ ಚಿತ್ತ ಏನಂತ ಗೊತ್ತಾಯ್ತಂತೆ. ಆ ದೇವ್ರ ಚಿತ್ತ ಏನಂತ ಗೊತ್ತಾಗಿದ ಮೇಲೆ ಅನೇಕ ಸಹೋದರಗಳಿಗೆ ಏನ್ ಮಾಡಿದ್ರಲ್ಲ ತಿಳಿಸೋದಿಕ್ಕೆ ಅವರು ಶುರು ಮಾಡಿದ್ರು ದೇವ್ರ ಹತ್ರ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಿದ್ರಂತೆ. ಅದ್ರ ಅದೇ ನೋಡ್ಬೇಕಾದ್ರೆ ದಾನಿಯಲ್ಗೆ ದೇವ್ರ ಏನೋ ಒಂದು ರಿವೀಲ್ ಮಾಡ್ಬೇಕಾದ್ರೆ ದಾನಿಯಲ್ ಅದನ್ನ ಸ್ವಂತಕ್ಕಾಗಿ ಮಾಡ್ಲಿ ಇಟ್ಕೊಂಡಿಲ್ಲ,
ಅದನ್ನ ಏನ್ ಮಾಡಿದ್ರು ಎಲ್ಲಾ ಸಹೋದರಿಗೆ ಪ್ರಯೋಜನ ಆಗ್ಲಿ ಅಂತ ಏನ್ ಮಾಡೋದನ್ನ ಬೇರೆಯವರಿಗೆ ಹಂಚ್ಕೊಂಡ್ರು. ಕರ್ತನಲ್ಲಿ ಪ್ರೀತಿಯಿಂದ ಸಹೋದರ ಸಹೋದರ ಇದೇ ತರ ನಮ್ಮಲ್ಲಿ ಅಂತ ಭಕ್ತಿ ಬೇರೆ ಆಗಿದೆ. ಅದನ್ನ ನಮ್ಗೆ ಏನ್ ಮಾಡ್ತಾರೆ ಅನೇಕ ವಿಚಾರಗಳು ದೇವ್ರು ನಮ್ಗೆ ತಿಳಿಸ್ತಾರೆ. ಅದನ್ನ ನಾವ್ ಎಷ್ಟು ಸೀಕ್ರೆಟ್ ಆಗಿ ನಮ್ಗೆ ಸೆಲ್ಫಿಶ್ ಆಗಿ ನಾವ್ ಇಟ್ಕೊಂಡಿದ್ದೀರಿ, ನಾವ್ ಎಷ್ಟು ಜನಕ್ಕೆ ಬೇರೆಯವ್ರಿಗೆ ಹಂಚ್ಕೊಳಕ್ ನಾವು ಆಸೆ ಪಡ್ತೀರಿ ಅಲ್ರ. ದೇವ್ ನಮ್ಗೆ ಬ್ಯೂಟಿಫುಲ್ ಅಂತ ಡಿವೈನ್ ಪ್ಲಾನ್ ಆದ ಏಜಸ್ ನಮ್ಗೆ ಏನ್ ಮಾಡಿದ್ದಾರೆ, ಇಡೀ ಮನಕುಲಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ. ಈ ಒಂದು ಇಕ್ಕಟ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ನಾವು ಅದನ್ನ ಸಾಕ್ಷಿಯಾಗಿ ಹೇಳಿದಿರಿ, ಯೋಚನೆ ಮಾಡಿ. ಅದ್ರ ಅದನ್ನ ನಾವು ಹೇಳಂತ ದೇವ್ರ ಮಕ್ಳು ಏನಾಗಿರ್ಬೇಕು, ನಾವು ಇರ್ಬೇಕು ಅಲ್ರ. ಅದ್ ನೋಡಿರ್ತೀರಿ ದಾನಿಯೇಲ ನೋಡಿ, ಅದನ್ನ ಕಂಡಿಟ್ಕೊಂಡು ದಾನಿಯೇಲ ದೇವತೆ ಪ್ರೇಯರ್ ಮಾಡ್ತಾರಂತ ನೋಡಿರ್ತೀನಿ. ಹೆಂಗ್ ಪ್ರೇಯರ್ ಮಾಡಿದ್ರು ಅದನ್ನ ಓದೋಣ ನೋಡ್ರಿ ಅಂತೀನಿ. ದಾನಿಯೇಲ 9 ಚಾಪ್ಟರ್ ನೋಡಿ. ಇವೆಲ್ಲ ನಾವು ಹೇಳಂತ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ದಾನಿಯೇಲ ವಾಸ್ ಆಲ್ಮೋಸ್ಟ್ ಎ ವೆರಿ ಓಲ್ಡ್ ಮ್ಯಾನ್. ಅವ್ರಿಗೆ ದಾನಿಯೇಲ್ಗೆ ಎಷ್ಟು ಒಂದು ರಾಜ ಪುರಸ್ಕಾರ ಕೊಟ್ರು ಅಂದ್ರೆ ಚಿನ್ನದಿಂದ ಏನ್ ಮಾಡಿದ್ರು ಅಭಿಷೇಕ ಮಾಡ್ಬಿಟ್ರಂತೆ. ಚಿನ್ನ ಏನ್ ಮಾಡಿದ್ರು ಅಷ್ಟೊಂದು ಕೊಟ್ರಂತೆ ಅವ್ರಿಗೆ ಅಲ್ವರ, ಎಷ್ಟು ಅವ್ರಿಗೆ ದುಡ್ಡು ಸಂಪಾದನೆ ಮಾಡ್ಬೇಕು. ಅದೊಂದು ಸ್ವಲ್ಪ ಕೂಡ ಕಿಂಚು ಕೂಡ ಗರ್ವ ಇರ್ಲಿಲ್ವ ಅಂತ ನೋಡ್ರಿ. ನಾನೇ ನಂದು, ನಾನೊಬ್ನೇ, ನಾನೇ ಮುಂದಕ್ಕಿರ್ಬೇಕು ಅಂತಂದ್ಬಿಟ್ಟು ಅದು ಇಡ್ಲಿಲ್ವ ಅಂತ ನೋಡ್ರಿ. ಅದರಲ್ಲಿ ಒಂದು ಸಾಕ್ಷಿ ನೋಡೋಣ ಎಷ್ಟು ಅಂಬಲಾಗಿದ್ರು ಅಂತಂದ್ರೆ, ಡ್ಯಾನಿಯೇಲ್ ಅಲ್ಲಿ ನೋಡಿ ಸೆಕೆಂಡ್ ಚಾಪ್ಟರ್ ವರ್ಸ್ 47 ಇಂದ ಹಿಡ್ದು 49 ವರೆಗೂ ಓದಿಂತೀನಿ. ಅವನ ಮಾತಿಗೆ ಪ್ರತ್ಯುತ್ತರವಾಗಿ, ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಮರ್ಥನಾದ ಕಾರಣ ನಿಮ್ಮ ದೇವರಾದ ದೇವರು ದೇವಾದಿ ದೇವನು ರಾಜರ ಒಡೆಯನು ರಹಸ್ಯಗಳನ್ನು ವ್ಯಕ್ತಗೊಳಿಸುವವನು ಆಗಿದ್ದಾನೆಂಬುದು ನಿಶ್ಚಯ ಎಂದು ಹೇಳಿದನು. ಬಳಿಕ ರಾಜನು ದಾನಿಯೇಲನನ್ನು ದೊಡ್ಡಸ್ತಿಗೆಗೆ ತಂದು, ಬಳಿಕ ರಾಜನು ದಾನಿಯೇಲನ ಎಂತಂದಂತೆ ದೊಡ್ಡಸ್ತಿಗೆಗೆ ಪ್ರಮೋಷನ್ ಕೊಡ್ತಾರೆ ಅಂತೀನಿ, ಉನ್ನತವಾದ ಸ್ಥಾನಕ್ಕೆ ಏರಿಸ್ತಾರೆ ಅದರ. ಅವಾಗ ಡ್ಯಾನಿಯಲ್ ಕ್ಯಾರೆಕ್ಟರ್ ನೋಡಿ, ಸೂಪರ್ ಆಗಿರೋಣಿತೀನಿ. ನಮ್ಗೆಲ್ಲ ಗ್ರೇಟ್ ಎಕ್ಸಾಂಪಲ್ ಇದು. ದೊಡ್ಡಸ್ತಿಗೆಗೆ ತಂದು ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಬಾಬೇಲ್ ಸಂಸ್ಥಾನವನ್ನೆಲ್ಲ ಅಧೀನಪಡಿಸಿ ಬಾಬೇಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು ಮುಖ್ಯಸ್ಥನನ್ನಾಗಿ ನೇಮಿಸಿದನು. ಏನ್ರಿ ರಾಜ ಏನ್ ಪೊಸಿಷನ್ ಎತ್ಬಿಟ್ರ, ದಾನಿಯೇಲ ಕೆಳಗಡೆ ಎಲ್ಲಾ ಮುಖ್ಯಸ್ಥರು ಎಲ್ಲಾ ಜ್ಞಾನಿಗಳು ವಿದ್ವಾಂಸರು ಏನಾಗಿರ್ಬೇಕು, ಅವನ್ ಕೆಳಗಡೆ ಇರ್ಬೇಕು ಅಂದರು. ಅಂತ ಪುರಸ್ಕಾರ ಎಲ್ಲ ಕೊಟ್ಟು ಗೌರವ ಕೊಟ್ಟು ಉನ್ನತವಾದ ಸ್ಥಾನಕ್ಕೆ ಹೆಸರಂತೆ, ದಾನಿಯೇಲ ಹೆಂಗ್ ಗೊತ್ತಾ ಮಾಡ್ತಾರೆ ಆಫರ್ನ ರಿಜೆಕ್ಟ್ ಮಾಡ್ಬಿಡ್ತಾರಲ್ವರ. ನಾವೇನೋ ಸ್ಥಾನದಲ್ಲಿ ಇದ್ರೆ ಏನ್ ಮಾಡಿದ್ರೆ ಹೇಳಿ, ನಮ್ಮೆಲ್ಲ ಸಂಗಡಿಯರ್ಕಿಂತ ಉನ್ನತವಾಗಿ ನಮ್ಮನ್ನ ಏರಿಸಿದ್ರೆ ನಾವೇನ್ ಮಾಡ್ತಾ ಇದ್ರಿ, ಹೌದು ಹೌದು ಕರೆಕ್ಟು ಇದು ದೇವ್ ಚಿತ್ತನೆ ಬಿಟ್ಟು ಮುಂದೆ ನಿಂತ್ಕೊಂಡ್ಬಿಟ್ಟು ನಾವೇ ದೊಡ್ಡವ್ರು ನಿಂತ್ಕೊಂಡ್ಬಿಡ್ತಾ ಇದ್ರಿ. ಅರೆ ದಾನಿಯೇಲ್ ಕ್ಯಾರೆಕ್ಟರ್ ನೋಡಿಂತೀನಿ, ಏನ್ ಸೂಪರ್ ಕ್ಯಾರೆಕ್ಟರ್ ಗೊತ್ತಾ, 49 ತೋರಿಸೋದಿಂತೀನಿ. ದಾನಿಯೇಲನ್ನು ಭಿನ್ನಹ ಮಾಡಲು, ದಾನಿಯೇಲ್ ಭಿನ್ನಹ ಮಾಡಲು ರಿಕ್ವೆಸ್ಟೆಡ್ ರಾಜನು ಶದ್ರಕ್ ಮೇಶಕ್ ಅಬೆದ್ನೆಗೋ ಎಂಬುವರಿಗೆ ಬಾಬೇಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿದನು. ದಾನಿಯೇಲನು ಅರಮನೆಯಲ್ಲಿ ನಿಂತನು. ಇಂಗ್ಲಿಷ್ ಅಲ್ಲಿ ಬರ್ತಾರೆ, ಡ್ಯಾನಿಯೇಲ್ ರಿಕ್ವೆಸ್ಟೆಡ್ ಆಫ್ ದಿ ಕಿಂಗ್ ಅಂಡ್ ಹೀ ಸೆಡ್ ಶದ್ರಕ್ ಮೇಶಕ್ ಅಬೆದ್ನೆಗೋ ಓವರ್ ದಿ ಫೇಸ್ ಆಫ್ ದಿ ಪ್ರಾಮಿಸ್ ಆಫ್ ಬ್ಯಾಬಿಲೋನ್. ಬಟ್ ಡ್ಯಾನಿಯೇಲ್ ಸ್ಯಾಟ್ ಇನ್ ದ ಗೇಟ್ ಆಫ್ ದಿ ಕಿಂಗ್ ಅಂತ ಹೇಳ್ತಾರೆ. ಎಲ್ಲಿ ನಿಂತ್ಕೊಂಡ್ರೆ ಅವರು ರಾಜನ ಒಂದು ಗೇಟ್ ಅಂದ್ರೆ ಮೋಸ್ಟ್ಲಿ ದಾನಿಯೇಲ್ ಏನ್ ಕೆಲಸ ಮಾಡ್ತಾರ ಹೇಳಿ, ಅದರ ಒಂದು ವಾಚ್ಮನ್ ಕೆಲಸ ಮಾಡ್ತಾರ ಅದೇ ಕೊಟ್ಟಿದ್ದವ್ರೆ ಅಂದ್ಬಿಟ್ಟು ಅದೇ ಸ್ಥಾನಕ್ಕೆ ಕೂತ್ಕೊಂಡ್ಬಿಟ್ಟು ಅವ್ರ ಫ್ರೆಂಡ್ಸ್ ಗಳನ್ನ ಅವ್ರ ಸಹೋದರಗಳು ಏನ್ಬಿಡ್ತಾರೆ ಉನ್ನತ ಸ್ಥಾನಕ್ಕೆ ತರ್ತಾರೆ. ಅದರ ನಾವೇನೋ ಜಾಗದಲ್ಲಿ ಈ ಥರ ಮಾಡ್ತಾ ಇದ್ರ ಭಕ್ತಿ ಬೇರೆ ನೋಡ್ತಾ ಇದ್ರ ಅದರ ಏನ್ ಮಾಡ್ತಾ ಇದ್ರಿ ಯೋಚನೆ ಮಾಡ್ತಾ ಇತ್ತೀನಿ. ಅದರ ಗ್ರಜ್ ರಿವೆನ್ಸ್ ನೋಡೋಕೆ ಎಲ್ಲ ಪ್ರಯತ್ನ ಮಾಡ್ಬಿಡ್ತಾರ. ದಾನಿಯೇಲ್ ಸೂಪರ್ ಕ್ಯಾರೆಕ್ಟರ್ ಅದೇ ಹೇಳ್ತಾರೆ, ಈ ಒಂದು ಇಕ್ಕಟ ಸಂದರ್ಭದಲ್ಲಿ ನಾವು ರಕ್ಷಣೆ ಹೊಂದ್ಬೇಕು ಅಂದ್ರೆ ಈ ತರ ಕ್ಯಾರೆಕ್ಟರ್ಗಳು ಯಾರಲ್ಲಿ ಇರ್ಬೇಕು, ನಮ್ಮಲ್ಲಿರ್ಬೇಕು. ಯಾರು ನೋವಾ, ನೋವು ಒಂಥರ ವಿಶ್ವಾಸ ಇರ್ಬೇಕು. ದಾನಿಯೇಲ್ ತರ ಭಕ್ತಿ ವೈರಾಗ್ಯ ಏನಾಗಿರ್ಬೇಕು ದೇವರಲ್ಲಿ, ನಮ್ಗೆ ನೀತಿ ವಿಚಾರದಲ್ಲಿ ಏನಾಗಿರ್ಬೇಕು ಇರ್ಬೇಕು. ಕೊನೆಯದಾಗಿ ಹೇಳ್ತಾರೆ ಯಾರ ಬಗ್ಗೆ ಹೇಳ್ತಾರೆ ಅಂತ ನೋಡಿ, ಡ್ಯಾನಿಯಲ್ದು ಪ್ರೇಯರ್ ನೋಡ್ರಿ ತಿನ್ ಸೂಪರ್ ನೋಡ್ರಿ. ಡ್ಯಾನಿಯಲ್ ಅವ್ರ ಎಕ್ಸಾಂಪಲ್ ಎಷ್ಟು ಸಖತ್ ಆಗಿದೆ ಅಂತಂದ್ರೆ ನೋಡಿ, ಡ್ಯಾನಿಯಲ್ 9 ಚಾಪ್ಟರ್ ಅಲ್ಲಿ ವರ್ಸ್ 4 ನೋಡಿಂತೀನಿ. ವರ್ಸ್ 5 ನಾವು ಪಾಪಾಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞಾವಿಧಿಗಳನ್ನು ತೊರೆದು ನಮ್ಮ ಅರಸರು ಪ್ರಧಾನರು ಹಿರಿಯರು ಸಾಮಾನ್ಯ ಜನರು ಇವರಿಗೆಲ್ಲ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ ಪ್ರವಾದಿಗಳ ಕಡೆಗೆ ಕಿವಿಗೊಡಲೇ ಇಲ್ಲ. ನೋಡ್ರ ನೀವು ಪ್ರವಾದಿಗಳ ಕಡೆಗೆ ಕಿವಿನೇ ಹತ್ರ ಸರಿ ದೇವರಿಗೆ ನಾವು ವಿದ್ಯನಾಗಿರ್ತೀವಿ ಸೀಮಿತ ಗುಲ್ ಕೂಡ ಹೋಗಿನಾದ್ರು ಸಿದ್ಧವಾದ್ರು. ಅಂತ ಒಂದು ವ್ಯಕ್ತಿ ಪಾಪನ ಕನ್ಫೆಸ್ ಮಾಡ್ಬೇಕಾದ್ರೆ ಹೆಂಗ್ ಹೇಳ್ತಾ ನೋಡಿಂತೀನಿ, ದೇವ್ರೇ ಏನ್ರಿ ನಾವೆಲ್ಲ ಏನ್ ಮಾಡಿದಿರಿ ಪಾಪನ ಮಾಡಿದಿರಿ ಅಂತಂತಾರ ಅಲ್ವರ. ಅದ್ ಬಿಟ್ಬಿಟ್ಟು ದೇವ್ರೆ ನಾನೊಬ್ನೇ ಪಾಪ ಮಾಡಿದಿರೋನು, ಇವರೆಲ್ಲ ಪಾಪ ಮಾಡ್ಬಿಟ್ರೆ ಅವರಿಂದ ನನ್ನ ಶಿಕ್ಷಿಸ್ಬಿಡ ದಯವಿಟ್ಟು, ನನಗ್ ಮಾತ್ರ ಏನ್ಬಿಡು ಯೆರೂಸಲೇಮ್ ಕರ್ಕೊಂಡು ಹೋಗ್ಬಿಡು, ಯಾರ್ದೇನ ಮಾಡ್ಕೋ ನನಗ್ ಮಾತ್ರ ಚೆನ್ನಾಗಿಟ್ಟಿರೋ ಅಂತ ಕೇಳ್ಕೊಂತಾರ ಅಲ್ಲಿ.
ದಾನಿಯಲ್ಲಿ ನೋಡಿ ಏನು ಸೂಪರಾಗಿ ಕೇಳ್ತಾರೆ ನೋಡಿ ಇದ್ದೀನಿ. ನೋಡಿ ಅದೆಲ್ಲ ಹೇಳ್ತಾರೆ ವರ್ಸ್ 10. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ. ನೋಡ್ರಿ, ಕರ್ತನಾದ ಯಹೋವನ ಮಾತನ್ನು ನಾವು ಕೇಳಲಿಲ್ಲ. ನೈದರ್ ಹ್ಯಾವ್ ವಿ ಒಬೇಡ್ ದ ವಾಯ್ಸ್ ಆಫ್ ದ ಲಾರ್ಡ್ ಅವರ್ ಗಾಡ್ ಟು ವಾಕ್ ಇನ್ ಹಿಸ್ ಲಾಸ್ ವಿಚ್ ಹಿ ಹ್ಯಾಸ್ ಸೆಟ್ ಬಿಫೋರ್ ಅಸ್ ಬೈ ಸರ್ವೆಂಟ್ಸ್ ಅಂಡ್ ಪ್ರೊಫೆಟ್ಸ್ ಅಂತ ಹೇಳ್ತಾರೆ ಅಲ್ರ. ಆಮೇಲೆ ನೋಡ್ರಿ ಅಂತಂತಾನೆ ವರ್ಸ್ 19. ಸ್ವಾಮಿ ಕೇಳು, ಸ್ವಾಮಿ ಕ್ಷಮಿಸು, ಸ್ವಾಮಿ ಲಾಲಿಸು, ಕಾರ್ಯವನ್ನು ಸಾಧಿಸು, ತಡ ಮಾಡಬೇಡ. ನನ್ನ ದೇವರೇ, ನಿನ್ನ ಜನವು ಪಟ್ಟಣವು ನಿನ್ನ ಹೆಸರಿನವುಗಳಾದ ಕಾರಣ ನಿನ್ನ ಹೆಸರನ್ನು ಕಾಪಾಡಿಕೋ. ಏನ್ ಹೇಳ್ತಾರೆ, ನಿನ್ನ ಹೆಸರನ್ನು ಕಾಪಾಡಿಕೋ, ನಿನ್ನ ಒಂದು ನಾಮದ ನಿಮಿತ್ತವಾಗಿ ನಿನ್ನ ಜನಗಳೇ ಮಾಡಿ ನೀನು ರಕ್ಷಿಸು ಅಂತ ಹೇಳ್ತಾರೆ. ನೋಡಿ ಪ್ರೇಯರ್ ಕೇಳಿದ ತಕ್ಷಣ ದೇವ್ರಿಗೆ ಎಷ್ಟು ಇಷ್ಟ ಆಗೋಯ್ತು ಅಂದ್ರೆ ಇಮ್ಮಿಡಿಯೇಟ್ ಆಗಿ ದೇವರು ಪರಲೋಕದಿಂದ ಏನ್ ಕಳಿಸ್ತಾರೆ, ಗಬ್ರಿಯಲ್ ಕಳಿಸ್ತಾರೆ. ನೋಡಿ ಅಂತೀನಿ ಏನ್ ಕಳಿಸ್ತಾರೆ, ವರ್ಸ್ 20 ಮತ್ತು 21. ನಾನು ಬಾಯಿ ಬಿಟ್ಟು ಬೇಡಿಕೊಂಡು ನನ್ನ ಮತ್ತು ನನ್ನ ಜನರಾದ ಇಸ್ರಾಯೇಲರ ಪಾಪವನ್ನು ಅರಿಕೆ ಮಾಡುತ್ತಾ, ನನ್ನ ಜನರು ನನ್ನ ಪಾಪವನ್ನು ಅರಿಕೆ ಮಾಡುತ್ತಾ, ನನ್ನ ದೇವರ ಪವಿತ್ರ ಪರ್ವತದ ವಿಷಯವಾಗಿ ನನ್ನ ದೇವರಾದ ಯಹೋವನಿಗೆ ಭಿನ್ನವಿಸಿ ಪ್ರಾರ್ಥಿಸುತ್ತಿರುವಾಗಲೇ ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲನೆಂಬ ಪುರುಷನು ಹಸುರಸುರಾಗಿ ಹಾರಿ ಬಂದು ಸಂಧ್ಯಾ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ಫಾಸ್ಟ್ ಆಗಿ ಬರ್ತಾ ನೋಡಿ ದೇವತ್ರು ಬೈಬಲ್ ಏನ್ ಜಲ್ಸ್ ಫಾಸ್ಟ್ ಅಂತೆ, ಅದ್ರಲ್ಲಿ ಇದು ಸೂಪರ್ ಫಾಸ್ಟ್ ಆಗಿ ಬಂದ್ಬಿಟ್ಟಿದ್ರು. ಏನ್ ಜಲ್ಸ್ ಫಾಸ್ಟ್ ಆಗಿ ಬಂದ್ಬಿಟ್ಟು ಏನ್ ಮಾಡೋರು ಅಂತಂದ್ರೆ ನೋಡಿ ಹೇಳ್ತಾರೆ ವರ್ಸ್ 23. ದಾನಿಯಲ್ಗೆ ಅಡ್ರೆಸ್ ಮಾಡ್ಬೇಕು ನೋಡಿ, ಏನ್ ಗೌರವ ಕೊಡ್ತಾರೆ, ರೆಸ್ಪೆಕ್ಟ್ ನೋಡಿದೀನಿ. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿಪ್ರಿಯ, ನೀನು ದೇವರಿಗೆ ಅತಿಪ್ರಿಯ ಅಂತ ಗ್ರೇಟ್ಲಿ ಬಿಲೆವಡ್ ಅಂತ ಹೇಳ್ತಾರಲ್ಲ, ಇದೇ ಮಾತು ಏನ್ರೀ ಯಾರು ಹೇಳಿರೋದು ಅಂತಂದ್ರೆ ಕ್ರೈಸ್ಟ್ ಹೇಳಿದ್ರೆ. ಮತ್ತೆ ನೆಕ್ಸ್ಟ್ ಇದಿಗೆ ದಾನಿಯಲ್ಗಳು ಓಲ್ಡ್ ಟೆಸ್ಟ್ಮೆಂಟ್ ಅಂದ್ರೆ ದೇವರು ದಾನಿಯಲ್ನ ಯಾವ ಸ್ಥಾನಕ್ಕೆ ಇಟ್ಬಿಟ್ರು ಅಂದ್ರೆ ಕ್ರೈಸ್ಟ್ ಈಕ್ವಲ್ ಆಗಿರೋ ಸ್ಥಾನಕ್ಕೆ ಏನ್ ಮಾಡೋದಲ್ಲಿ ಇಟ್ರು, ಯಾಕಂದ್ರೆ ಅಷ್ಟೊಂದು ಭಕ್ತಿ ವೈರಾಗ್ಯ ಯಾರ ಮೇಲೆ ಇತ್ತು, ದೇವ ಮೇಲೆ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ದಾನಿಯಲ್ ತರ ಇದ್ರೆ ನೀವೇನಾಗ್ತೀರಾ, ಸೆಲ್ವೇಷನ್ ಹೊಂತೀರಾ, ರಕ್ಷಣೆ ಹೊಂತೀರಾ ಅಂತಂದ್ರು. ನೆಕ್ಸ್ಟ್ ಮೂರನೇ ಒಬ್ಬ ವ್ಯಕ್ತಿ ಏನಂದ್ರೆ ಯೋಬ್. ಅಲ್ಲ ಯೋಬ್, ಯೋಬ್ ಎಂಥ ವ್ಯಕ್ತಿಯಪ್ಪ ಅಂತಂದ್ರೆ ನೋಡ್ರಿ, ಯೋಬ್ ಎಂಥ ವ್ಯಕ್ತಿ ಅಂತಂದ್ರೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಓದನ್ ನೋಡಿದ್ರೆ ಜೋಬ್ ಬುಕ್ಕಲ್ಲಿ ಫಸ್ಟ್ ಚಾಪ್ಟರ್ಲ್ಲಿ ಫಸ್ಟ್ 3 verses 1-5 ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾರೆ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ, ನೋಡ್ರಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ, ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು. ಅಲ್ವರ ಸದ್ ನೋಡ್ಬೇಕಾದ್ರೆ ಹೆಂಗಂತ, ಕೆಟ್ಟದ್ದನ್ನು ಅವನು ನಿರಾಕರಿಸುತ್ತಾ ನಿರ್ದೋಷಿ ದೇವರಿಗೆ ಭಯಭಕ್ತಿ ಆಗಿದೆ ಯಥಾರ್ಥವಾಗಿದ್ದಂತೆ. ಅದರ ಅಂದ್ರೆ ಗುಟ್ಟು ರಹಸ್ಯ ಈ ಮೋಸ ವಂಚನೆ ಕಪಟ ಈ ಗುಣಗಳಲ್ಲೇ ಯಾರಲ್ಲಿಲ್ವಂತೆ. ಸಾಮಾನ್ಯವಾಗಿ ಇಂಥ ಗುಣಗಳು ಯಾರಲ್ಲಿ ನೋಡ್ತೀನಿ ಅಂತಂದ್ರೆ ಈ ತರ ಸಿಂಪ್ಲಿಸಿಟಿ ಯಾರಲ್ಲಿ ಇರ್ತಾರೆ ಅಂದ್ರೆ ತುಂಬಾ ಕಷ್ಟದಲ್ಲಿ ತುಂಬಾ ಬಡತನದಲ್ಲಿ ತಗ್ಗಿಸ್ಕೊಂಡು ಯಾರು ನಡೀತಾರೆ ಅಂತವಲ್ಲಿ ಇರ್ತಾರೆ. ಆದ್ರೆ ಜೋಬ್ ಅಂಗಲ್ ಅಂತ ಇವಾಗ ಮಲ್ಟಿ ಮಿಲಿಯನಿಯರ್, ಎಂತ ಮಲ್ಟಿ ಮಿಲಿಯನಿಯರ್ ಅಂದ್ರೆ ಆ ತರ ವ್ಯಕ್ತಿ ಇನ್ಯಾರು ಇಲ್ವಂತ ನೋಡಿತೀನಿ. ಮೂರನೇ ವಚನ ಓದಿ. ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕಾನೇಕ ಸೇವಕರು ಇದ್ದದರಿಂದ ಅವನು ಮೂಡಣ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯ ಉಳ್ಳವನಾಗಿದ್ದನು. ಮೂಡಣ ದೇಶದಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯ ಉಳ್ಳವನಾಗಿದ್ದಂತೆ. ಅವನ ತರ ರಿಚ್ ಪರ್ಸನ್ ಯಾರಿಲ್ವಂತದ್ದೆ, ಗ್ರೇಟೆಸ್ಟ್ ಆಫ್ ಆಲ್ ಮೆನ್ ಆಫ್ ದ ಈಸ್ಟ್ ಮಿಡಲ್ ಈಸ್ಟ್ ಶೇಖ್ ಅಂತ ಹೇಳ್ತಾರಲ್ಲ, ಅದರ ದೊಡ್ಡ ದೊಡ್ಡ ಶೇಖ್ಗಳು ಅದರ ದೊಡ್ಡ ದೊಡ್ಡ ಖಲೀಫ್ಗಳು, ಅಂಥ ಒಂದು ದೊಡ್ಡ ವ್ಯಕ್ತಿ ಯಾರಂತೆ ಇವರಂತೆ. ಅದರ ದಿನ ಅವ್ರ ಮೇಲೆ ಏನರೈತೆ, ಫೀಸ್ಟ್ ಅಂತೆ, ಪಾರ್ಟಿ ಅಂತೆ, ಫಂಕ್ಷನ್ ಅಂತೆ. ಅದರ ಅದರ ನಾವೇನು ಮಾಡ್ತೇವೆ, ನಾ ಆ ಜಾಗದಲ್ಲಿ ಇದ್ರೆ ಅಂತ ವ್ಯಕ್ತಿಗಳು ಮೆಂಟಾಲಿಟಿ ಹೆಂಗಿರ್ತಾರೆ ವ್ಯವಸ್ಥೆ ಮಾಡಿರ್ತೀನಿ ಅಂದ್ರೆ ದೇವ್ರ ಮೇಲೆ ಭಯ ಭಕ್ತಿನೆಲ್ಲ ದೇವ್ರಂತ ಆಟ ಕೊಟ್ಟು ಲೆಕ್ಕಗಿಲ್ಲ ಅಂತ ಮೂಲೆಗೆಲ್ಲ ಇಟ್ಟಿರ್ತಾರೆ. ಜೋಬ್ ಹಂಗಲ್ವಂತೆ, ಎಲ್ಲ ಅವತರನ ಎಲ್ಲ ಮಾಡಿದ್ಮೇಲೆ ಏನಂತಾರೆ ಅದ್ರಲ್ಲಿ ಗೌರವ ಸಲ್ಲಿಸ್ತಾ ಇದ್ದಂತೆ ಯಾರಿಗೆ, ದೇವ್ರಿಗೆ. ನೋಡಿ ಏನ್ ಮಾಡ್ತಾ ಇದ್ದಂತ ವಚನ 4 ಮತ್ತು 5 ನೋಡ್ರಿ ಅಂತೀನಿ. ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ತಮ್ಮ 3 ಅಕ್ಕ ತಂಗಿಯರನ್ನು ಕರೆ ಕಳುಹಿಸುತ್ತಿದ್ದರು. ಔತಣ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ, ಅಂದ್ರೆ ಮನಸ್ಸಲ್ಲಿ ಮೋಸ್ಟ್ಲಿ ಮಾಡಿರ್ಬೋದಲ್ಲ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಊಹೆ ಮಾಡಿ ಕರೆಸಿ
ತೃಪ್ತಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದರು. ಬೆಳಿಗ್ಗೆ ಎದ್ದು ಎಂತಾರೆ ಅವರ ಸಂಖ್ಯೆಗಳ ತಕ್ಕಂತೆ ಹೋಮ ಸಲ್ಲಿಸ್ತಾರೆ. ಯಾವಾಗ ಬೆಳಿಗ್ಗೆ ಎದ್ದು ಬರ್ತಾರೆ, ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಬರ್ತಾರೆ ನೋಡಿರ್ತೀನಿ. ಅಂಡ್ ರೋಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂಡ್ ಆಫರ್ಡ್ ಬರ್ಂಟ್ ಆಫರಿಂಗ್ಸ್ ಅಕಾರ್ಡಿಂಗ್ ಟು ದಿ ನಂಬರ್ ಆಫ್ ದೆಮ್ ಆಲ್ ಅಂತ ಹೇಳ್ತಾರೆ. ಅರ್ಲಿ ಇನ್ ಮಾರ್ನಿಂಗ್ ಬೆಳಗ್ಗೆ ಮುಂಜಾನೆ ಎದ್ಬಿಟ್ಟು ದೇವ್ರಿಗೆ ಏನ್ ಮಾಡಿದ್ರೆ ಅವನು ಆರಾಧನೆ ಮಾಡ್ತಾ ಇದ್ದಂತಂದ್ರ ಯಜ್ಞಗಳ ಸಲ್ಲಿಸ್ತಾ ಇದ್ದಂತೆ. ಇಂಥ ಒಂದು ಪರ್ಫೆಕ್ಟ್ ಆಗಿರಂತ ಯೋಬಿಗೆ ಏನಾಯ್ತು, ಸಡನ್ ಆಗಿ ಒಂದೇ ದಿನಕ್ಕೆ ಏನಾಗ್ಬಿಡ್ತಂತೆ, ಎಲ್ಲ ಕಳ್ಕೊಂಡ್ಬಿಟ್ಟಂತೆ. ಟೋಟಲ್ ಆಗಿ ಪಾಪರ್ ಆಗ್ಬಿಟ್ಟ, ಆಸ್ತಿ ಅಂತಸ್ತು ಎಲ್ಲ ಹೊಟ್ಟೋಯ್ತು, ಮಕ್ಳುಗಳೆಲ್ಲ ಸತ್ತೋಗ್ಬಿಟ್ರು, ಏನು ಸೇವಕರುಗಳು ಒಬ್ರು ಏನಾಗಿಲ್ಲ ಇರ್ಲಿಲ್ಲ ಅಂತ ಮೂಮೆಂಟ್ ಅಲ್ಲಿ ಯೋಚನೆ ಮಾಡಿರ್ತೀನಿ. ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಒಂದೇ ದಿನಕ್ಕೆ ಒಂದೇ ಕ್ಷಣಕ್ಕೆ ಟಕ್ಕಂತ ಹೋಗಿದ ತಕ್ಷಣ ಅವ್ನ ಏನಾಗ್ತಾರೆ, ಟೆನ್ಷನ್ ಆಗ್ಬಿಟ್ಟು ಅವ್ನ್ ಕರಿ ಇವ್ರ ಕರಿ ಏನಾಯ್ತು ಏನಾಯ್ತು ಅಂತ ಎಲ್ಲ ಎನ್ಕ್ವೈರಿ ಮಾಡಕ್ಕೆ ಶುರು ಮಾಡ್ತಾರೇನ. ಅದು ಜೋಬು ಯಾರೇನ್ ಗೊತ್ತಾ ಮಾಡ್ದ, ಫಸ್ಟ್ ಮಾಡಿದ ಕೆಲಸ ನಾನು ಏನಂದ್ರೆ ದೇವ್ರತ್ರ ಹೋಗಿ ಎನ್ಕ್ವೈರಿ ಮಾಡ್ತಾ ನೋಡ್ರಿ, ಏನಂತ ಎನ್ಕ್ವೈರಿ ಮಾಡ್ದ, ವಚನ 20 ನೋಡಿರ್ತೀನಿ. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು, ಯಹೋವನೇ ಕೊಟ್ಟನು, ಯಹೋವನೇ ತೆಗೆದುಕೊಂಡನು, ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಏನ್ ಮಾಡದಂತೆ, ದೇವ್ರಿಗೆ ಪ್ರಾರ್ಥನೆ ಮಾಡದಂತೆ, ಈ ವರ್ಷಿಪ್ ದ ಲಾರ್ಡ್, ಯಹೋವನು ಕೊಟ್ಟನು, ಯಹೋವನ್ ಏನ್ ಮಾಡದಂತೆ ತಗೊಂಡನು ಅಂತಂದ್ಬಿಟ್ಟು ಫಸ್ಟ್ ಟೈಮ್ ಮಾಡ್ತಾರೆ ದೇವ್ರಿಗೆ ವರ್ಷಿಪ್ ಮಾಡ್ತಾರೆ. ಯೋಚನೆ ಮಾಡಿದ್ದೀನಿ, ಈ ವರ್ಷಿಪ್ ಮಾಡ್ಬೇಕು ದೇವ್ರಿಗೆ ಹೆಂಗ್ ಆಗಿರ್ಬೇಕಲ್ವರ, ಏನಪ್ಪ ಇಷ್ಟೆಲ್ಲ ಕಿತ್ಕೊಂಡ್ರೆ ಸರಿ ನಾನು ಏನ್ ಮಾಡ್ತೇನೆ ನೆನ್ಸ್ಕೊಂತಲ್ಲ ಅಂತಂದ್ಬಿಟ್ಟು ನೋಡಿ. ಅದಕ್ಕೆ ನೆಕ್ಸ್ಟ್ ಏನ್ ಹೇಳ್ತಾರೆ 22nd ವರ್ಸಲ್ಲಿ, ಇವೆಲ್ಲ ವಿಚಾರದಲ್ಲಿ ಯೋಬನು ಪಾಪ ಮಾತ್ರ ಮಾಡ್ಲಿಲ್ಲ, ದೇವ್ರ ಏನ್ ಮಾಡ್ಲಿ ಮತ್ತೆ ತಪ್ಪು ಒರೆಸಲಿಲ್ಲ, ದೂಷಿಸ್ಲೂ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಅದೇ ನೋಡ್ಬೇಕಾದ್ರೆ ಯೋಬನ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದರ. ನೆಕ್ಸ್ಟ್ ಏನಾಗ್ತಾರೆ, ಸೇತಾನ ಇನ್ನೊಂದ್ಸ ಪರ್ಮಿಷನ್ ಕೇಳ್ತಾನೆ ದೇವತ್ರ, ಅಯ್ಯೋ ಅದಕ್ಕೇನಂತೆ ಅವನ ಮೈ ಗಟ್ಟಿ ಮುಟ್ಟಾಗಿದೆ, ಅದಕ್ಕೆ ನೀನು ನಿನ್ನ ಅಷ್ಟೊಂದು ಮರ್ಯಾದೆ ಕೊಡ್ತಾನೆ ಅಂತ. ಅದಕ್ಕೆ ಆಯ್ತಪ್ಪ ನೀನ್ ಏನ್ ಬೇಕಾರ ಮಾಡೋ, ಅವ್ನ ಜೀವನಕ್ಕೆ ಏನ್ ಮಾಡ್ಬಿಡ್ತೀನಿ ಕೈ ಹಾಕ್ಬಾರ್ದು ಅಂತ ಹೇಳ್ತಾ, ಅದಕ್ಕೆ ಚರ್ಮಕ್ಕೆ ಚರ್ಮ ಸುಳ್ಬಿಡ್ತೀನಿ, ಮೂಳೆ ಕೈ ಹಾಕ್ಬಿಡ್ತೀನಿ, ಅವ್ನು ನೋಡೋಣ ಖಂಡಿತ ದೂಷಿಸ್ತ ಅಂತ ಹೇಳ್ಬೇಕಾರೆ ಮೈಯೆಲ್ಲ ಬೊಬ್ಬೆ ತರ ಬರತರ ಆಗ್ತಾರೆ. ಯಾವ ತರ ಬೊಬ್ಬೆ ಅಂದ್ರೆ ತಲೆಯಿಂದ ಹಿಡ್ದು ಕಾಲುವರ್ಗೇನೆ ಅಂತ ಅಲ್ಲಿ ಅಲ್ಲಿ ಬೊಬ್ಬೆ ಅಂತೆ. ಆ ಒಂದು ಬೊಬ್ಬೆನ ನವೇ ಹೆಂಗಿತ್ತು ಅಂತಂದ್ರೆ ಒಂದ್ ನಾರನ ತುಂಡು ತಗೊಂಡು ಮೈ ಕೆರ್ಕೊಂತ ಇದ್ದಂತೆ. ಯೋಚನೆ ಮಾಡಿ ಎಂತ ರೀತಿಲಿ ಅವ್ನ ಬೊಬ್ಬೆ ಇರ್ಬೇಕು ನೋಡಿ. ವಚನ ಹೇಳ್ತಾರೆ Verse 7 and verse 8. ಆಗ ಸೈತಾನನು ಯಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಕುರ ಬಂದ್ಬಿಡ್ತಂತೆ ಮೈಯೆಲ್ಲ ಕುರ ಅದರ. ಯೋಚನೆ ಮಾಡಿ ಇದೆಲ್ಲ ನಾವೆಲ್ಲ ಅನುಭವಿಸಿರ್ತಿರಲ್ಲ, ಮೈನಲ್ಲಿ ಒಂದು ಚಿಕ್ಕ ಹುಣ್ಣಾಗ್ಬಿಟ್ರೆ ಅದು ತಡೆಕಾಗಲ್ಲ, ಪೇನು ಇಡೀ ಮೈಯೆಲ್ಲ ಆದ್ರೆ ಹಿಂಗಿರ್ತಾರೆ. ಯೋಚನೆ ಮಾಡಿ ಅಂತೀನಿ ಅದರ ಒಂದು ಹುಣ್ಣನ್ನು ಸಹಿಸ್ಕೊಳಕಾಗಲ್ಲ. ಆಮೇಲೆ ಏನ್ ಮಾಡಂತೆ ಜೋಬ್ ಅದ್ಗೆ, ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು. ಏನ್ರಿ ಮೈಯನ್ನು ಕೆರೆಕುತ್ತಾ ಬೂದಿಯಲ್ಲಿ ಕೂತ್ಕೊಂಡೆ ಅಂತ ಅಲ್ವರ. ಈ ಸಂದರ್ಭದಲ್ಲಿ ಅಟ್ಲೀಸ್ಟ್ ಹೆಂಡತಿಯರ ಬಂದು ಕಂಫರ್ಟ್ ಆಗಿ ಹೇಳ್ತಾರೆ ಅಂತಂದ್ರೆ ಹೆಂಡತಿ ಏನ್ ಹೇಳದಂತ ನೋಡಿ. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದಳು. ಏನಪ್ಪ ಅಡ್ವೈಸ್ ಕೊಡ್ತಾನೆ ಅಂತೀನಿ ಅದರ, ನೀನು ಯಥಾರ್ಥವನ್ನು ಇನ್ನೂ ಬಿಡ್ಲಿಲ್ವಾ, ದೇವರನ್ನು ದೂಷಿಸ್ಬಿಟ್ಟೆ ಮಾಡಿ ನೀನು ಸಾಯಿ ಅಂತ ಏನ್ ಮಾಡ್ತಂದ್ರೆ ದೂಷಿಸ್ಬಿಟ್ಟು ಹೋಗ್ಬಿಡ್ತದರ. ಅದಕ್ಕೆ ಯೋಬ್ ಕೂಡ ರಿಪ್ಲೈ ನೋಡ್ರಿ ಹೆಂಗಿದೆ ಅಂತೀನಿ. ಆಗ ಯೋಬನು ಆಕೆಗೆ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ, ದೇವರ ಹಸ್ತದಿಂದ ನಾವು ಒಳ್ಳೇದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಪಾಪದ ಮಾತೊಂದು ಅವನ ತುಟಿಯಿಂದ ಏನಾಗುತ್ತೆ ಹೊರಡಲೇ ಇಲ್ವಂತೆ ಅಲ್ವಾರ. ಅದೇ ನೋಡ್ಬೇಕಾದ್ರೆ ಜೋಬ್ಗೆ ಎಷ್ಟು ಒಂದು ತಾಳ್ಮೆ ಅಲ್ವಾರ. ಕೊನೆಗೆ ಏನ್ ಹೇಳ್ತಾರೆ, ಜೋಬು ಎಲ್ಲ ಪರೀಕ್ಷೆಯಲ್ಲಿ ಎಂತಾರೆ ಒಂದು ಪಾಸ್ ಆಗಿ ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ಅವ್ರಿಗೆ ಏನ್ರಿ ಅವರು ಚಿನ್ನ ತರ ಏನದಂತಲ್ಲಿ ರಿಫೈನ್ ಆದ್ರು. ನಾನು ಇವಾಗ ಕೇಳಿದ್ದೆ, ಇವಾಗ ಏನ್ ಮಾಡಿದೀನಿ ದೇವ್ರ ನೋಡ್ತಾ ಇದ್ದೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರ. ಅವಾಗ ಇದ್ದದ ಥಿಯರಿಟಿಕಲ್ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ತಾರೆ ದೇವ್ರನ್ನ ಟೆಸ್ಟ್ ಮಾಡಿ ನೋಡ್ತಾ ಅದಕ್ಕೆ ನೋಡ್ಬೇಕ್ರೆ ಯೋಬ್ ಏನ್ಕಪ್ಪ ಫೇಮಸ್ ಅಂದ್ರೆ ತನ್ನಲ್ಲಿರೋಂತ ತಾಳ್ಮೆ ನೋಡಿ. ಹೇಳ್ತಾರೆ ಯಾಕೋಬು 5ನೇ ಅಧ್ಯಾಯದಲ್ಲಿ ವಚನ 10 ಮತ್ತೆ 11 ಓದನ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ಯಾರನ್ನ ಮಾದರಿ ಮಾಡ್ಕೊಳ್ಳಿ, ಬಾಧೆಗಳನ್ನ ಅನುಭವಿಸೋದ್ರಲ್ಲಿ ಪ್ರವಾದಿಗಳನ್ನೇ ಮಾದರಿಗೆ ಮಾಡಿಕೊಳ್ಳ್ರಿ. ಆಮೇಲೆ ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ, ತಾಳಿಕೊಂಡವರನ್ನ ಧನ್ಯರೆಂದು ಹೇಳುತ್ತೇವಲ್ಲವೇ. ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ನೀವು ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ
ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಕರ್ತನೇನ್ರಿ ದಯಾಸಾಗರನು ಕರುಣಾಳು ಅಂತ ಏನಾಗಿ ನೀವು ತಿಳಿದುಕೊಂಡಿದ್ದೀರಾ ಅಷ್ಟೇ. ಯೋಬ್ ಏನ್ ಮಾಡ್ತಾರೆ ಕೊನೆಗೆ ಎಲ್ಲಾ ರೀತಿಯಲ್ಲಿ ಅಡ್ರೆಸ್ ಏನ್ ಮಾಡ್ತಾರೆ ಆಶೀರ್ವಾದ ಮಾಡ್ತಾ ಇದ್ರ ಅದೇ ಕರ್ತನಲ್ಲಿ ಪ್ರೀತಿಯನ್ನು ಸೋದರ. ಯೋಬ್ ಏನ್ಕಪ್ಪ ಒಂದು ನಮ್ಗೆ ಒಂದು ಮಾದರಿ ಅಂತಂದ್ರೆ ತನ್ನ ತಾಳ್ಮೆ. ಎಷ್ಟೇ ಒಂದು ಶೋಧನೆ ಬಂದ ಸರಿ ತಾಳ್ಮೆ ಮಾಡಲಿಲ್ಲ ಅವರು ಬಿಡಲಿಲ್ಲ. ಅದೇ ಥರ ಯೇಸು ಕ್ರಿಸ್ತನು ಕೂಡ ಅಂದರೆ ಒಂದು ಕೊನೆಯ ಒಂದು ಕ್ಷಣಗಳಲ್ಲಿ ಎಷ್ಟೆಲ್ಲ ಹಿಂಸೆಗಳು ಪಟ್ಟರು ಎಷ್ಟೆಲ್ಲ ಒಂದು ಅಂತಾರೆ ಕಷ್ಟಗಳು ಅನುಭವಿಸಿದ್ರು. ಆದರೆ ತಾಳ್ಮೆ ಮಾಡಕ್ಕೆ ಹೋಗಿಲ್ಲ ಅವರು ಬಿಡಕ್ಕೆ ಹೋಗಿಲ್ಲ. ಅದೇ ಥರ ನೋವು ಒಂಥರ ವಿಶ್ವಾಸನೇ ಮಾಡಲಿಲ್ಲ ಅವರು ಕಟ್ಕೊಳ್ಳಿಲ್ಲ. ದಾನಿಯಲ್ಲಿ ಥರ ಭಕ್ತಿ ಬೇರೆಗೂ ಕೂಡ ಏನು ಮಾಡಲಿಲ್ಲ ಅವರು ಬಿಡಲಿಲ್ಲ. ಅದನ್ನು ಕರ್ತನಲ್ಲಿ ಬಿಡ್ತೀನಿ ಸೋದ್ರೆ ನಾವು ಪ್ರಭುರಾತ್ರಿ ಭೋಜನದಲ್ಲಿ ನಾವು ಆ ಒಂದು ಕರ್ತನ ಒಂದು ಪಂಕ್ತಿಯಲ್ಲಿ ಕೈ ಹಾಕ್ಬೇಕಾದ್ರೆ ನಮ್ಮಲ್ಲಿ ಈ ಗುಣಗಳು ಏನಾಗಿರ್ಬೇಕು ದೃಢವಾಗಿ ಏನಾಗಬೇಕು ನಮ್ಮಲ್ಲಿ ಬೆಳೆಸ್ಕೊಬೇಕು. ನಮ್ಮಲ್ಲಿ ದೇವ್ರ ಮೇಲೆ ನಂಬಿಕೆ ಏನಾಗಿರ್ಬೇಕು ಇರಬೇಕು. ಯಾರು ನಮ್ಮ ಕೈ ಬಿಟ್ಟರು ಪರವಾಗಿಲ್ಲ, ದೇವರು ಮಾತ್ರ ನಮ್ಮನ್ನು ಕೈ ಬಿಡ್ದಿರ್ತಿಲ್ಲ ನಾವು ಇರಬೇಕು. ನಾವು ಅಷ್ಟೊಂದು ಭಕ್ತಿ ವೈರಾಗ್ಯ ಯಾರಲ್ಲಿರ್ಬೇಕು ನಮ್ಮಲ್ಲಿರ್ಬೇಕು. ಅದು ಇರಬೇಕು ಅಂದರೆ ನಮಗೇನಾಗಿರ್ಬೇಕು ಬಹು ತಾಳ್ಮೆ ನಮ್ಗಿರ್ಬೇಕು. ಅದಕ್ಕೆ ಹೇಳ್ತಲ್ಲ ಯಾಕೋಬಲ್ಲಿ ಏನ್ರಿ ಶೋಧನೆಯನ್ನು ಸಹಿಸ್ಕೊಂಡಂಥ ಮನುಷ್ಯನು ಭಾಗ್ಯವಂತನು. ಅವನೇನ್ತಾರೆ ಕೊನೆಗೆ ಏನು ಸಿಗ್ತಾನಂತ ಅವನಿಗೆ ಜೀವ ಒಂದು ಜಯಮಾಲೆಯನ್ನು ಸಿಗ್ತಾನೆ ಅಂತಬಿಟ್ಟು ಯಾಕೋಬ್ ಒಂದು 12 ಹೇಳ್ತಾರಲ್ಲ ಅಲ್ಲಿ ಅದಕ್ಕೆ ನೋಡ್ಬೇಕ್ರೆ ಜಯಮಾಲೆ ಒಂದೋದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಾವೇನು ಮಾಡೋದು ದೀಕ್ಷೆ ತೊಗೊಂಡು ಲೋಕನೆಲ್ಲ ಬಿಟ್ಟು ಎಲ್ಲ ಸಭೆಗಳ ಎಲ್ಲ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬಿಟ್ಟು ಇಷ್ಟೊಂದು ಕಷ್ಟಪಟ್ಟು ಸತ್ಯಕ್ಕೆ ನಿಂತಿರೋ ದಿನಕ್ಕೆ ಜಯಮಾಲೆ ಒಂದೋದಕ್ಕೆ ಅಲ್ವರ. ಏನೇ ಆದರೂ ಸರಿ ಜಯಮಾಲೆ ಮಾತ್ರ ಕಳ್ಕೊಂಡಲೇ ಬ್ಯಾಡ್ ನೋಡಿದ್ರಿ. ಅದಕ್ಕೇನೆಲ್ಲ ಬೇಕೋ ಪ್ರಯಾಸ ಪಟ್ಟು ನಾವು ಮಾಡೋಕೋ ನಾವು ಪಡೆಯುತ್ತಿಲ್ಲ. ನಾವು ಪ್ರಯಾಸ ಪಡೋಣ ಅಂದ ಕರ್ತನಲ್ಲಿ ಪ್ರೀತಿಯಂತ ಸೋದರ ಸೋದರೆ ಲೋಕ ತೊಗೊಂಡಂತ ಅನೇಕ ಸನ್ನಿವೇಶಗಳು ನೋಡ್ಬೇಕಾರೆ ನಾವು ಗಾಬರಿ ಪಡೋದ್ಬೇಕಾಗಿಲ್ಲ. ಅಂದ್ರೆ ಅದಕ್ಕೆ ನೋಡಿ ಕೀರ್ತನೆ 91 ನೋಡಿ ಏನ್ ಹೇಳ್ತಾರೆ. ಇದನ್ನೆಲ್ಲ ನಾವು ನಮ್ಮ ನಮ್ಮ ಇದರಲ್ಲಿ ನಾವು ಕಾಪಾಡ್ಕೊಬೇಕು. ನಮ್ಗೆ ಏನೂ ಆಗದಿರ್ತಿಲ್ಲ ನಾವು ಹುಷಾರಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಮನೆಯಲ್ಲಿ ಲಾಕ್ ಹಾಕೊಂಡು ಬೆಡ್ಶೀಟ್ ಹಚ್ಕೊಂಬಿಟ್ಟು ಒಂದು ಮೂಲೆಗೆ ಕೂತ್ಕೊಂಬಿಟ್ರಿ ಬೆಚ್ಚಿಗೆ ಅದರ ಅಂತ ಹೇಳ್ತಾರೆ ಅಂತಂದ್ರೆ ನೋಡಿ ಏನ್ ಹೇಳ್ತಾರೆ ಸಾಮ್ಸ್ 91 ಓದಿ ಫಸ್ಟ್ ವರ್ಸ್. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿ. ಅದನ್ನೇ ಫಸ್ಟ್ ಮಾಡ್ಬೇಕಾದ್ರೆ ಯಾರನ್ನ ಮೊರೆ ಹೋಗ್ಬೇಕು ಅದರ ಪರಾತ್ಪರನ್ ಮೊರೆ ಹೋಗ್ಬೇಕು ಅದರ ಯಾರು ನೋಡ್ಬೇಕು ಫಸ್ಟ್ ಫಸ್ಟ್ ದೇವ್ರ ನೋಡ್ಬೇಕು ನೋಡ್ರಿ ಅಂತೀನಿ. ಅದರ ದೇವ್ರ ನೋಡ್ಬಿಟ್ಟು ಆತನ ಆಶ್ರಯದಲ್ಲಿರೋದಕ್ಕೆ ನಾವೇನ್ ಮಾಡ್ಬೇಕು ಇರ್ಬೇಕು. ಏನ್ ಆತರ ಆಶ್ರಯದಲ್ಲಿ ಇರ್ಬೇಕು ಅಂತಂದ್ರೆ ಆತನ ವಾಕ್ಯನ ಅಡಿಯಲ್ಲಿ ಏನಾಗಿರ್ಬೇಕು ನಾವು ನಾವು ಇರ್ಬೇಕು. ಅದಕ್ಕೆ ಹೇಳ್ಬೇಕು ಹೇಳ್ತಾರೆ ಇಂಗ್ಲಿಷ್ ಬರ್ತಾರೆ He that dwelleth in the secret place of the Most High shall abide under the shadow of the Almighty. Shadow of the Almighty. Wings. ಹದ್ದುಗಳ ರೆಕ್ಕೆ ಕಡೆ ಏನಿರ್ತಾರೆ ನೆರಳಿರ್ತೀನಿ ಆತರ ದೇವ್ರ ನೆರಳಲ್ಲಿ ಏನಬೇಕು ಬಂದ್ಬಿಡ್ಬೇಕು ನೋಡಿರ್ತೀನಿ. ಅಲ್ಲ ಆತರ ಬಂದ್ರೆ ಯಹೋವನೆ ನಮ್ಗೇನಾಗಿರ್ತಾನೆ ಕೋಟೆ ಯೋಧರಿಗೆ ಆಗಿರ್ತಾರೆ. ಆಮೇಲೆ ಆತರ ರೆಕ್ಕೆಯಲ್ಲಿ ಏನ್ ಮಾಡ್ತಂತೆ ಅಲ್ಲಿ ನಮ್ಮನ್ನ ನಮ್ಮನ್ನ ಎಂತ ಕಾದು ಕಾಪಾಡ್ತಾರೆ. ಹಂಗಿರ್ಬೇಕಾದ್ರೆ ಏನ್ರಿ ಯಾವುದೇ ಒಂದು ಏನ್ರಿ ಕೇಡು ನಮ್ಗೇನಾಗೋದಿಲ್ಲ ಸಂಭವಿಸದು ಹಂಗ ಹೇಳ್ಬಿಟ್ಟು ನೋಡಿರ್ತೀನಿ. ಯಾವ ಕೇಡು ನಿನಗೆ ಸಂಭವಿಸದು ಉಪದ್ರವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಏನಪ್ಪ ಇಸ್ರೇಲ್ ಜನಗಳು ರಕ್ತನೇ ಮಾಡ್ಬೇಕಾಯ್ತು ಡೋರ್ ಎಲ್ಲ ಸುತ್ತಲಾಕ್ಬೇಕಾಯ್ತು ನಾವು ರಕ್ತನೇ ಹಾಕೋದ್ಬೇಕಾಗಿಲ್ಲ. ಆ ಫೇತ್ ಆ ಝೀಲ್ ಆ ತಾಳ್ಮೆ ನಮ್ಮಲ್ಲಿ ಇತ್ತು ಅಂತ ಮುಗಿತು ನೋಡಿರ್ತೀನಿ. ಯಾವುದು ನಮ್ಮ ಹತ್ರಕ್ಕೆ ಏನಾಗ ತಂಟಕ್ಕೆ ಬರೋಕೆ ಸಾಧ್ಯ ಇಲ್ಲ. ದೇವ ಚಿತ್ತ ಇಲ್ದ್ರ ನಮ್ಮ ಜೀವಿತದಲ್ಲಿ ಏನಾಗಕ್ಕೆ ಸಾಧ್ಯ ಇಲ್ಲ. ಅಲ್ವರ ನಥಿಂಗ್ ಇಸ್ ಆಕ್ಸಿಡೆಂಟ್. ತಲೆ ಒಂದೊಂದು ಕೂದಲು ಕೂಡ ಏನಾಗಿದೆ ಎಣಿಸಲ್ಪಟ್ಟಿದೆ. ಆಕಾಶದ ಒಂದು ಪಕ್ಷಿ ಕೂಡ ಆತನ ಚಿತ್ತದಲ್ಲಿ ಏನಾಗಿಲ್ಲ ಭೂಲೋಕ ಬಿಡೋದಿಲ್ಲ. ಅದಕ್ಕಿಂತ ನಾವು ಎಷ್ಟೋ ಬೆಟರ್ ಅಂತ ಅಂದ್ಬಿಟ್ರು. ಅದರ ಇದೆಲ್ಲ ಇರ್ಬೇಕು ಅಂದ್ರೆ ನೋಡಿ ಏನಿರ್ಬೇಕಂತ ಏನಕ್ಕಂತ ಇವೆಲ್ಲ ದೇವ್ರಿ ಮಾಡೋದು 14th ವರ್ಷ ನೋಡಿದ್ದೀನಿ 14th ವಚನ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಇದೇ ನೋಡ್ರಿ ಅಂತೀನಿ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಅವನನ್ನ ಏನ್ ಮಾಡ್ತೀನಿ ರಕ್ಷಿಸಿ ರಕ್ಷಿಸುವೆನು. ಆಮೇಲೆ ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನನ್ನ ಏನ್ ಮಾಡ್ತೀನಿ ಉದ್ಧರಿಸಿ ಉದ್ಧರಿಸ್ತೀನಿ. ಅಲ್ದ್ರ ಅದಕ್ಕೆ ದೇವ್ರ ಮೇಲೆ ನಮ್ಗೆ ಏನಾಗಿರ್ಬೇಕು ಆಸಕ್ತಿ ಇರ್ಬೇಕು ನೋಡಿದ್ದೀನಿ. ಅಲ್ದ್ರ ಅದಕ್ಕೆ ಅಂತ ನಮ್ಮ ಮನ್ಸು ಯಾರನ್ನ ಇಟ್ಟಿರ್ಬೇಕು ದೇವ್ರ ಇಟ್ಟಿರ್ಬೇಕು. ಅವ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಅವ್ರು ಮೊರೆ ಇರ್ಬೇಕಾದ್ರೆ ಏನ್ ಕೊಡ್ತಾರಂತ ಅಲ್ಲಿ ಸದುತ್ತರ ರಿಪ್ಲೈ ಮಾಡ್ತಾರೆ. ಆಮೇಲೆ ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಇಕ್ಕಟ್ಟಿನಲ್ಲಿ ಇದ್ದೇ ತಪ್ಪಿಸಿ ಏನ್ ಮಾಡ್ತಾರೆ ದೇವ್ರ ಘನಪಡಿಸ್ತಾರೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದ್ರ ಸೋದ್ರೆ ಅದರ ನಾಳೆ ಬರುವಂತ ದಿನಗಳಲ್ಲಿ ನಾವು ನಮ್ಗೆ ಸಿದ್ಧತೆ ಮಾಡ್ಕೊಂಡು ರೀತಿಯಲ್ಲಿ ಏನ್ ಮಾಡೋಣ ನಾವು ದೇವ್ರಿಗೆ ಮೆಚ್ಚಿಗೆ ಹತ್ರ ಈ ಗುಣಗಳು ಏನ್ ಮಾಡೋಣ ನಾವು ಬೆಳೆಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡೋಣ. ಅಂದ ಇಲ್ಲಿ ಇವತ್ತು ನೀವೆಲ್ಲ ಬಂದು
ಆನ್ಲೈನ್ನಲ್ಲಿ ಯೂಟ್ಯೂಬಲ್ಲಿ ಇವೆಲ್ಲನೂ ನೋಡಿ ನೀವು ಒಂದು ಪ್ರೋತ್ಸಾಹ ಹೊಂದಿದ್ರೆ ಅಂತ ನಾನು ಭಾವಿಸ್ತೀನಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ, ಅದೇ ಥರ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ, ಕೃಪೆ ಕೊಟ್ಟು ನಾಳೆ ಪ್ರಭುರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ಳೋದಕ್ಕೆ ಬೇಕಂತ ಎಲ್ಲ ರೀತಿಯ ಅನುಗ್ರಹ ನೀಡಲಿ ಅಂತ ನಾವು ಪ್ರಾರ್ಥನೆ ಮಾಡಾಕ್ತೀನಿ. ಸೊ ಕೊನೆಯದಾಗಿ ಒಂದು ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ನಾವೇ ಮಾಡೋಣ, ಇದನ್ನು ಮುಕ್ತಾಯ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂಪರಲೋಕವನ್ನು ಅದರಂಥ ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ಪರಲೋಕದಂಥ ತಂದೆಯ ದೇವರೇ, ನೀನು ಸೃಷ್ಟಿಸಿದಂಥ ಅನೇಕವಾದಂಥ ಸೃಷ್ಟಿಗಳ ಮುಖಾಂತರ ನಿನಗಂಥ ಅತಿಶಯವಂಥ ಗುಣಲಕ್ಷಣಗಳನ್ನು ನಮಗೆ ವ್ಯಕ್ತಪಡಿಸಿದ್ದೀಯ. ಅದಕ್ಕಾಗಿ ಸ್ತೋತ್ರಗಳು ತಂದೆಯಾದವರೇ, ನಿನ್ನ ಸತ್ಯವೇದದಲ್ಲಿ ಅನೇಕ ಒಂದು ವಿಚಾರಗಳನ್ನು ನಮಗೆ ತಿಳಿಯಪಡಿಸಿ, ಅದರಂಥ ಅನೇಕ ಒಂದು ಮಾತುಗಳ ಮುಖಾಂತರ ನಮ್ಮನ್ನ ಎಚ್ಚರಪಡಿಸಿ ನನ್ನ ಇದುವರೆಗೂ ಸತ್ಯ ನಡೆಸಬಂದಿದೆಯಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ಧನ್ಯವಾದಗಳು. ಅನೇಕ ಜನ ಪ್ರವಾದಿಗಳ ಒಂದು ಮಾದರಿಯನ್ನು ನಮ್ಮ ಮುಂದೆ ಇಟ್ಕೊಂಡು ತಂದೆಯಾದವರೇ, ನಿಮಗೆ ಮಹಿಮೆ ತರುತ್ತಿಲ್ಲಿ, ನಿಮಗೆ ಮೆಚ್ಚುಗೆ ತರುತ್ತೆ ಬಡ ಕೂಡ ನಮಗೆ ಕೃಪೆ ನೀಡೋ ದಯ ನೀಡುತ್ತಂದವರೇ. ಯಾವುದೇ ಕಾರಣಕ್ಕೂ ತಂದೆಯಾದರೆ ನಾವು ಒಂದು ಮೋಸ ಹೋಗದಂತೆಯೋ ಈ ಲೋಕದಂಥ ಅನೇಕ ಉಪದ್ರವಗಳಿಗೆ ಸಿಕ್ಕಾಕೊಂಡ ರೀತಿಯಲ್ಲಿ ನಮಗೆ ಸಹಾಯ ಮಾಡುತ್ತಂದರೆ, ಮುಖ್ಯವಾಗಿ ಇವೆಲ್ಲವನ್ನು ನಾವು ಜಯಿಸುವಂತೆ ಎಲ್ಲ ಹಾದು ಹೋಗುವಂತೆ ಕೂಡ ಈ ಒಂದು ಮರಣದ ಒಂದು ಸನ್ನಿವೇಶಗಳ ತಂದೆಯವರೇ ನಿಮಗೆ ಯೋಗ್ಯರಾಗಿ ಬಡಿದು ಕೂಡ ನಮ್ಗೆ ಸಹಾಯ ಮಾಡು. ಮುಖ್ಯವಾಗಿ ನಾಳೆ ಅನೇಕ ಸಹೋದರ ಸಹೋದರಿಗಳು ಎಲ್ಲ ಒಂದು ದೇಶದಲ್ಲಿ ಅನೇಕ ಜಗದಂಥ ಎಲ್ಲ ಒಂದು ಭಕ್ತರುಗಳು ತನ್ನ ಒಂದು ಪ್ರಿಯ ಸಂತರು ತನ್ನ ಪ್ರಭುವ ಒಂದು ಮರಣದಲ್ಲಿ ಆ ಥರವನ್ನು ನೆನೆಸ್ಕೊಂತ ಅಂತ ಹೇಳಿದಂಥ ಒಂದು ವಿಚಾರದಲ್ಲಿ ಕೈ ಹಾಕದ ಸಂದರ್ಭದಲ್ಲಿ ಅವನ್ನೆಲ್ಲ ರಕ್ಷಿಸಿ ತಂದವರೇ, ಅವರೆಲ್ಲರೂ ತಂದರೆ ಸುರಕ್ಷಿತವಾಗಿ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಾಗುವಂತೆ ಅವ್ರಿಗೆ ಕೃಪೆ ನೀಡೋ ದಯ ನೀಡು. ಯಾವುದೇ ರೀತಿಯ ಒಂದು ಕೀಡು ಗಂಡಾಂತಗಳು ಶೋಧನೆಗಳು ಬರ್ತಿದ್ದಲ್ಲಿ ನೀನು ರಕ್ಷಿಸು ತಂದೆಯಾದರೆ.